ಪುಸ್ತಕ ಓದುಗರಿಗೆ ಒಂದು ಸಂತಸದ ಸುದ್ದಿ. ವಿವಿಧ ಲಿಪಿಯಲ್ಲಿ ಮನೋಹರ ಗ್ರಂಥಮಾಲಾ, ಯಾಜಿ ಪ್ರಕಾಶನ, ಅಕ್ಷರ ಪ್ರಕಾಶನ, ಸಾಹಿತ್ಯ ಪ್ರಕಾಶನ, ಬಹುರೂಪಿ, ಗೋಮಿನಿ ಪ್ರಕಾಶನ, ವಂಶಿ ಪ್ರಕಾಶನ, ಕಾಂಕೇವ ಮೀಡಿಯಾ ಪಬ್ಲಿಷರ್, ಮಣಿಪಾಲ ಯೂನಿವರ್ಸಲ್ ಪ್ರೆಸ್, ಗಿರಿಮನೆ ಪ್ರಕಾಶನ, ಕಾಂತಾವರ ಕನ್ನಡ ಸಂಘ, ಸಾಹಿತ್ಯ ಲೋಕ ಪ್ರಕಾಶನ, ಇನ್ನೂ ಹಲವಾರು ಹೆಸರಾಂತ ಪ್ರಕಾಶಕರಲ್ಲದೆ ಪ್ರಾಫಿಟ್ ಪ್ಲಸ್, ಹಸಿರುವಾಸಿ, ಸಾಂಗಾತ, ಸಂಪದ ಸಾಲು, ಸಮಾಹಿತ, ಅಪರಂಜಿ, ಕೊರವಂಜಿಯಂತಹ ನಿಯತಕಾಲಿಕಗಳು ಹಾಗೂ ಹಲವಾರು ಸುಪ್ರಸಿದ್ಧ ಲೇಖಕರ ಕನ್ನಡ ಪುಸ್ತಕಗಳು ಲಭ್ಯ. ಈ ಪುಸ್ತಕಗಳ ಮೇಲೆ ಶೇಕಡ 50% ಮತ್ತು ಮುದ್ರಿತ ಪುಸ್ತಕಗಳ ಮೇಲೆ ಶೇಕಡ 20% ಕಡಿಮೆ ದರ. ಇಂದೇ ಪುಸ್ತಕಗಳನ್ನು ವಿವಿಧ ಲಿಪಿಯ ಜಾಲತಾಣದ ಮೂಲಕ ಅಥವಾ ಆಂಡ್ರಾಯ್ಡ್ ಅಪ್ಲಿಕೇಶನ್ ಮೂಲಕ ಖರೀದಿಸಿ ಓದಿ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9535015489 ಅಥವಾ support@vividlipi.com ಮೇಲ್ ಮಾಡಿ. ಕನಮೂರ್ತಿ ಮದೂರ ಕನಮೂರ್ತಿ ಮದೂರ ಗಣನ ಎಲ್ಲರಿಗೂ ನಮಸ್ಕಾರಗಳು. ವಿವಿಸಿಪಿ ಹಾಗೂ ರೇಡಿಯೋ ಗಿರ್ಮಿಟ್ನ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ವಿವಿಸಿಪಿ ಹಾಗೂ ರೇಡಿಯೋ ಗಿರ್ಮಿಟ್ ಈ ಯೋಜನೆಗಳು ನಾಟಕ, ಕಲೆ, ಸಾಹಿತ್ಯ, ಸಂಗೀತ, ಭಾಷೆ, ಇನ್ನೂ ಹಲವಾರು ವಿಷಯಗಳನ್ನು ವಿಶ್ವದ ಜನತೆಗೆ ವೀಕ್ಷಕರೇ, ಯಕ್ಷಗಾನ ಯಕ್ಷಗಾನ ಕರ್ನಾಟಕದ ಸಾಂಪ್ರದಾಯಿಕ ಕಲಾ ಪ್ರಕಾರಗಳಲ್ಲಿ ಪ್ರಮುಖವಾಗಿರ್ತಕ್ಕಂತಹ ಕಲೆ. ಇದರ ವೈಶಿಷ್ಟ್ಯ ಅಂತಂದ್ರೆ ವಿಶೇಷವಾದ ವೇಷಭೂಷಣ, ನೃತ್ಯ, ಹಾಡುಗಾರಿಕೆ, ಮಾತುಗಾರಿಕೆ, ಈ ನಾಲ್ಕು ಸಾಮರಸ್ಯಗಳ ಇರ್ತಕ್ಕಂತಹ ಒಂದು ಕಲೆ. ಇನ್ನು ತಾಳಮದ್ದಳೆ ಅಂದ್ರೆ ಭಾಗವತರು ಯಾವುದೇ ಪ್ರತ್ಯೇಕ ವೇಷಭೂಷಣಗಳಿಲ್ಲದೆ ಮೃದಂಗ, ವಾದನ, ಮೇಳಗಳನ್ನು ಇಟ್ಕೊಂಡು ಕುಳಿತಲ್ಲಿಯೇ ಅಭಿನಯಿಸ್ತಕ್ಕಂಥದ್ದು. ಹೀಗಾಗಿ ಇದಕ್ಕೆ ತಾಳಮದ್ದಳೆ ಅಂತ ಹೆಸರು ಇದೆ. ಕಥೆಯಲ್ಲಿ ಬರುವಂತಹ ಬೇರೆ ಬೇರೆ ಪಾತ್ರಗಳನ್ನ ಪದ್ಯಗಳ ಆಧಾರದ ಮೇಲೆ ತಮ್ಮ ಮಾತಿನ ಪ್ರತಿಭೆಯ ಮೂಲಕ ಚಿತ್ರಿಸ್ತಾ ಹೋಗ್ತಾರೆ. ಇಂದಿನ ಯಕ್ಷಗಾನ ತಾಳಮದ್ದಳೆಯ ಕಥಾಂತ ಭರತನಾಗಮ್ಯ. ಪಿತೃವಿನ ಆಜ್ಞೆಯಂತೆ ಶ್ರೀರಾಮಚಂದ್ರ 14 ವನವಾಸಕ್ಕೆ ತೆರಳುತ್ತಾರೆ. ಮಗನ ಅಗಲುವಿಕೆಯ ನೋವನ್ನ ತಡೆಗಟ್ಟಲಿಕ್ಕೆ ದಶರಥ ಮಹಾರಾಜ ಅಸಮರ್ಥನಾಗುತ್ತಾನೆ. ಈ ವೇಳೆ ಅಜ್ಜನ ಮನೆಯಲ್ಲಿದ್ದ ಭರತ ಅಯೋಧ್ಯೆಗೆ ಬಂದಾಗ ಈ ಎಲ್ಲ ವಿಷಯ ಆತನಿಗೆ ಗೊತ್ತಾಗುತ್ತೆ. ಆಗ ಈ ರಾಜ್ಯ ನನಗೆ ಬೇಡ, ರಾಮನೇ ಈ ರಾಜ್ಯಕ್ಕೆ ರಾಜನಾಗಬೇಕು ಅಂತ ಹೇಳಿ ನಿರ್ಧಾರ ಮಾಡಿ ಗುರು ಹಿರಿಯರನ್ನ ಕರ್ಕೊಂಡು ರಾಮನನ್ನ ಕಾಣಲಿಕ್ಕೆ ವನವಾಸಕ್ಕೆ ತೆರಳುತ್ತಾರೆ. ಇದೇ ಇಂದಿನ ಮುಖ್ಯವಾದ ಕಥಾನಕ. ಇದರ ವಿಶೇಷ, ಒಂದು ಕಡೆ ಭೋಗದಾಸೆಯ ರಾಜನ ಬೇಡ ಅಂತಕ್ಕಂತ, ಇನ್ನೊಂದು ಕಡೆ ಪಿತೃವಾತ್ಸಲ್ಯ ಪರಿಪಾಲಕನಾಗಿ ರಾಜ್ಯ ಬೇಡ ಶ್ರೀರಾಮಚಂದ್ರ. ಈ ಎರಡರ ನಡುವೆ ಎಲ್ಲಾ ಬೇಕೆನ್ನುವವರ ನಡುವೆ ತ್ಯಾಗದ ಮಹೋನ್ನತ ಚಿತ್ರಣ ಸವಿಯುವ ಅಪೂರ್ಣವಾದ ಅವಕಾಶ ಇಂದಿನ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ತಮಗಾಗಿ. ಇಂದಿನ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನಡೀತಾ ಇರ್ತಕ್ಕಂತಹ ಈ ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮದಲ್ಲಿ ಮೇಳದಲ್ಲಿ ಭಾಗವತರು ಅನಂತ ಪದ್ಮನಾಭ ಪಾಠ, ಮದ್ದಳೆ ರಾಜೇಶ್ ಆಚಾರ್ಯ, ಮುಮ್ಮೇಳ ಶ್ರೀರಾಮನ ಪಾತ್ರದಲ್ಲಿ ನಾರಾಯಣ್ ತ್ಯಾಜಿ ಸಾಲೆಕೇಳು, ಭರತನ ಪಾತ್ರದಲ್ಲಿ ಮೋಹನ ಭಾಸ್ಕರ್, ಲಕ್ಷ್ಮಣನ ಪಾತ್ರದಲ್ಲಿ ಶಶಾಂಕ್ ಅರ್ನಾಡಿ ಇವರಿಗೆ ಇಂದಿನ ನೇರ ಪ್ರಸಾರ ಕಾರ್ಯಕ್ರಮದ ವೇದಿಕೆಗೆ ಮೃತ್ಯೂಪ ಸ್ವಾಗತವನ್ನ ಹೇಳ್ತಾ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಈ ಕಾರ್ಯಕ್ರಮದ ಕೊನೆಯಲ್ಲಿ
ನಿಮಿಷದವರು ಕೇಳಬಹುದು. ಕೈಯನ್ನ ಎತ್ತೋದ್ರ ಮೂಲಕ ಬಟನ್ ಅನ್ನು ಒತ್ತಿ ಸೂಚಿಸಬಹುದು ಅಥವಾ ಟೆಕ್ಸ್ಟ್ ಮೆಸೇಜ್ ಗಳನ್ನ ಕಳಿಸಿ ಪ್ರಶ್ನೆಗಳನ್ನು ಕೇಳಲಿಕ್ಕೆ ಅವಕಾಶ ಇರುತ್ತೆ. ಎಲ್ಲರಿಗೂ ವೇದಿಕೆಗೆ ಆತ್ಮೀಯವಾದ ಸ್ವಾಗತ. ಊರ ಹೊರ ಬಂಡವರು ಬೇರೆ ಬೇರೆಲ್ಲರಿಗೆ ಕರಗಳ ಮುಗಿದೆ ಸಾರಿ ನದಿಯನ್ನು ಮಂತ್ರಿಸಲ ರಥ ಏರಿ ನಡೆದರು ಮುಂದೆ ಪಯಣದಿ ಮೂರು ದಿನದಲ್ಲಿ ನಿಂತು ರಾಮ ಸುಮಂತ್ರಗಿಂತೆಂದ ತಮ್ಮ ಲಕ್ಷ್ಮಣ ಅಣ್ಣ ಬದುಕಿನಲ್ಲಿ ನಾವು ಊರಿನಿಂದ ಹೊರಗಡೆ ಬಂದಿದ್ದೇವೆ ಈ ಸಂದರ್ಭಕ್ಕೆ. ಯಾರು ಊಹಿಸದಂತಹ ರೀತಿಯಲ್ಲಿ ನಮ್ಮ ಬದುಕಿನ ಪಥವೇ ಬದಲಾಗಿ ಹೋಯಿತಲ್ಲ ಮೂರು ದಿವಸಗಳ ಹಿಂದಿನಿಂದ. ಓಹೋ, ಹಾಗೆ ಬರುತ್ತಿರುವಂತಹ ಸಂದರ್ಭದಲ್ಲಿ ತಮಸಾ ನದಿಯನ್ನ ದಾಟಿದ್ದೇವೆ. ವೇದವತಿ, ಸತ್ಯಚಂದಿ ಮತ್ತೆ ಇನ್ನಿತರ ಅನೇಕ ನದಿ ತೊರೆಗಳನ್ನೆಲ್ಲ ದಾಟುವಾಗ ಅನಿಸಿದ್ದು ನನಗೆ ಮತ್ತೇನೂ ಅಲ್ಲ, ನದಿಯ ಹರಿವನ್ನ ದಾಟಬಹುದು. ಆದರೆ ನಮ್ಮವರ ಪ್ರೀತಿಯ ಆ ನದಿಯನ್ನ ದಾಟಲಿಕ್ಕಾಗದೆ ರಾಮ ಸೋತೆ ಎನ್ನುವಂಥದ್ದನ್ನ ನಾನು ಅರ್ಥ ಮಾಡಿಕೊಂಡಿದ್ದೇನೆ. ಓಹೋ, ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೇನೆ ಅಂತೇಳಾದರೆ, ವಶಿಷ್ಠ ವಾಮದೇವರೇ ನಿರ್ಧರಿಸಿರುವಂತಹ ಪುಷ್ಯ ನಕ್ಷತ್ರದ ಮುಹೂರ್ತದಲ್ಲಿ ಮೂರ್ಧಾಭಿಷೇಕನಾಗಿ ಬೇಕಾಗಿರುವಂತಹ ರಾಮನಿಗೆ ನನ್ನ ಚಿಕ್ಕಮ್ಮನಾಗಿರುವಂತಹ ಕೈಕೇಯಿಯ ಒಂದು ಮಾತಿನ ಮೂಲಕವಾಗಿ ಸಿಂಹಾಸನವನ್ನ ಏರಬೇಕಾದಂತಹ ನಾನು ತಂದೆಯವರ ಆ ಇಚ್ಛೆಗೋ ಅವರ ಮಾತಿಗೋ ಅನುಗುಣವಾಗಿ 14 ವರ್ಷದ ವನವಾಸಕ್ಕಾಗಿ ಬರಬೇಕಾದಂತಹ ಪ್ರಸಂಗ ಬಂದೊದಗಿತ್ತಲ್ಲ. ಹಾಗೆ ಬಂದೊದಗುತ್ತಿರುವಂತಹ ಹೊತ್ತಿನಲ್ಲಿ ಅಯೋಧ್ಯೆಯ ಪುರಜನರೆಲ್ಲರೂ ರಾಮನನ್ನ ಬಿಡಲಾರೆ ರಾಮನನ್ನ ಬಿಡಲಾರೆ ಅಂತ ಅನುಸರಿಸಿಕೊಂಡು ಬಂದರು. ಆದರೆ ಏನು, ಅವದಕ್ಕೆಲ್ಲದಕ್ಕಿಂತ ಮುಖ್ಯವಾಗಿ ಈ ಮೋಹ ಎನ್ನುವಂತ ಒಂದು ಪ್ರೀತಿಯನ್ನ, ತಂದೆಯ ಮೋಹವನ್ನ, ತಂದೆಯ ಪ್ರೀತಿಯವನ್ನ ಹರಿದು ಒಗೆದು ಮುಂದೆ ಬಂದೆ ನಾನು. ಅನೇಕ ದೀರ್ಘ ಕಾಲದ ಪರ್ಯಂತರವಾಗಿ ಮಕ್ಕಳಿಲ್ಲ ಎಂದು ಕೊರಗಿರುವಂತಹ ನನ್ನ ಅಮ್ಮ ಕೌಸಲ್ಯ ಪ್ರೀತಿಯ ವಾತ್ಸಲ್ಯವನ್ನ ಆ ತುಂಬಿದ ತೊರೆಯನ್ನ ಹರಿದು ಬರಲಿಕ್ಕೆ ಸಮರ್ಥನಾಗಿದ್ದೆ. ಸುಮಿತ್ರೆಯ ಆ ನೋವನ್ನ ಅರ್ಥ ಮಾಡಿಕೊಂಡು ಅದರಿಂದ ಉತ್ತರಿಸಿದೆ ನಾನು. ಆದರೆ ನಮ್ಮ ಪ್ರಜಾವರ್ಗದವರ ನೋವುಗಳನ್ನೆಲ್ಲ ಕಂಡಂತ ಹೊತ್ತಿನಲ್ಲಿ ಹೇಗೆ ತಪ್ಪಿಸಿಕೊಳ್ಳುವುದು ಎನ್ನುವುದೇ ಅರ್ಥವಾಗಲಿಲ್ಲ ನನಗೆ. ಆದರೆ ಇದಕ್ಕೆಲ್ಲಕ್ಕಿಂತಲೂ ಮುಖ್ಯವಾಗಿ ನಾನು ಸೋತದ್ದು ಯಾವ ಮೋಹದಲ್ಲಿ ಗೊತ್ತೇ, ದಶರಥ ಚಕ್ರವರ್ತಿಗಳು ಒಂದು ಹೊತ್ತಿನ ಊಟವನ್ನಾದರೂ ಮಾಡಿ ಹೋಗು ಅಂತೇಳಿ ಹೇಳಿದರೆ ಅದನ್ನು ಉತ್ತರಿಸಿದೆ, ಅವರನ್ನ ಸಮಾಧಾನ ಪಡಿಸಿ ನಾನು ಮುಂದೆ ಬಂದೆ. ನನ್ನ ಮಡದಿಯಾಗಿರುವಂತ ಸೀತೆ ಆಕೆಯ ಮೋಹದ ಆ ಪ್ರೀತಿಯ ತೊರೆಯನ್ನ ಹರಿದುಕೊಳ್ಳಲಾಗದೆ ಅವಳನ್ನ ಸೇರಿಸಿಕೊಂಡು ಬಂದೆ. ಆ ಹೊತ್ತಿನಲ್ಲಿ ನೀನು ಬಂದೆ ಅಲ್ಲ ತಮ್ಮ, ನೀನು ಹೇಳಿಕೊಟ್ಟೆ ಅಲ್ಲ ನಾನು ಬರುತ್ತೇನೆ ನಾನು ಬರುತ್ತೇನೆ ಎನ್ನುವುದಾಗಿ. ನಿನ್ನ ಸೇವೆ ಒಂದನ್ನು ಉಳಿದು ಜೀವನಕ್ಕೆ ಬೇರೆ ಅರ್ಥ ಇಲ್ಲ ಅಂತ ನಿಶ್ಚಯಿಸಿಕೊಂಡವನು ಈ ಲಕ್ಷ್ಮಣ. ನಿಜ ಹೌದು, ನಾನು ಬಾಲ್ಯದಲ್ಲಿ ನಾನು ಅತ್ತದ್ದನ್ನ ಕೇಳಿದಾಗ ನೀನು ಅಳುತ್ತಿದ್ದೆಯಂತೆ, ನನ್ನ ನಗುವನ್ನ ಕೇಳಿದಂತ ಹೊತ್ತಿನಲ್ಲಿ ನೀನು ನಗುತ್ತಿದ್ದೆಯಂತೆ. ನಮ್ಮಿಬ್ಬರ ಆ ಸ್ನೇಹ ಎನ್ನುವುದು, ನಮ್ಮಿಬ್ಬರ ಬಾಂಧವ್ಯವೆನ್ನುವುದು ಆ ರೀತಿಯಲ್ಲಿ ಇರುವಂತಹ ಆ ಸ್ನೇಹವನ್ನ ಮೀರಲಾರದೇ ಬಂದೆ ತಮ್ಮ.
ನಿನ್ನನ್ನು ಕರೆದುಕೊಂಡು ಬಂದೆ. ಹಾಗೆ ಬಂದಿರುವಂತ ಹೊತ್ತಿನಲ್ಲಿ ನಮ್ಮನ್ನೇ ಅನುಸರಿಸಿಕೊಂಡು ಬಂದರಲ್ಲ. ಅಯ್ಯೋ ರಥವನ್ನ ನಿಲ್ಲಿಸು ಸುಮಂತ್ರ, ರಥವನ್ನ ನಿಲ್ಲಿಸು ಎಂತ ಪ್ರಜಾ ಸಮೂಹವೆಲ್ಲವೂ ಅಯೋಧ್ಯೆಗೆ, ಅಯೋಧ್ಯೆಯ ನಿಮ್ಮೊಟ್ಟಿಗೆ ಬಂದಂತ ಹೊತ್ತಿನಲ್ಲಿ ಇವರನ್ನೆಲ್ಲ ತಪ್ಪಿಸಿಕೊಳ್ಳಬೇಕು ಅಂತ ಯಾಹಿ ಸೂತ ಶೀಘ್ರ ಯಾಹಿ ಎನ್ನುವಂತ ಮಾತುಗಳನ್ನು ಹೇಳುವ ಮೂಲಕವಾಗಿ ಸುಮಂತ್ರನನ್ನ ಕರೆದುಕೊಂಡು ಬಂದರೆ ಅವರೆಲ್ಲರೂ ಕೂಡ ನಮ್ಮನ್ನೇ ಅನುಸರಿಸಿಕೊಂಡು ಬಂದರು. ತಮಸಾ ನದಿಯ ದಂಡೆ ಮೇಲೆ ರಾತ್ರಿಯ ಹೊತ್ತಿನಲ್ಲಿ ಎಲ್ಲರೂ ನಿದ್ರಿಸುತ್ತಿರುವಂತ ಆ ಕಾಲಕ್ಕೆ ಮಾಡಿದ್ದೇನು? ಸುಮಂತ್ರನ ಹತ್ತಿರ ಹೇಳಿದ್ದೇನೆ, ರಥವನ್ನು ಉತ್ತರಕ್ಕೆ ಹೊಡೆ, ಆಮೇಲೆ ದಕ್ಷಿಣಕ್ಕೆ ತಿರುಗಿಸು, ಮತ್ತೆ ಪುನಃ ಪೂರ್ವಕ್ಕೆ ತಿರುಗಿಸಿ ಉತ್ತರಕ್ಕೆ ಬಂದು ರಥವನ್ನ ಸಮುದ್ರ ನದಿಯಿಂದ ಆಚೆ ದಾಟಿಸು ಅಂತ ಕೇಳಿದಾಗ ಹಾಗೆ ಮಾಡಿದನಲ್ಲ. ಬದುಕಿನಲ್ಲಿ ಪ್ರೀತಿಯ ತೊರೆಯನ್ನ ಮೋಹವನ್ನ ಹರಿಯಬೇಕಾದಂತ ರಾಮ, ಕರ್ತವ್ಯವನ್ನ ಪಾಲಿಸಬೇಕಾದಂತ ರಾಮ, ಇದೊಂದು ಕೆಲಸಕ್ಕಾಗಿ ನನ್ನವರೇ ಆಗಿರುವಂತ ಅಯೋಧ್ಯೆಯ ಪುರಜನರಿಗೆ ವಂಚಿಸಿಕೊಂಡು ಬಂದೆ. ಬಂದಂತಹ ನನ್ನನ್ನು ಮತ್ತೆ ಅಡ್ಡ ಹಾಕಿದ್ದು ಯಾರು ಹೇಳು, ಗುಹ ಅಲ್ಲವೇ? ಆ ಗುಹನ ಆತಿಥ್ಯದಲ್ಲಿ ನಾನು ಮೈ ಮರೆತು ಅಲ್ಲಿಯೇ ಇರಬೇಕೋ ಏನು ಮಾಡಬೇಕು ಅಂತ ತಿಳಿಯದಂತ ರೀತಿಯಲ್ಲಿ ಅವ ನನ್ನ ತಂದೆಯವರ ಸ್ನೇಹಿತನಂತೆ. ಅವನೊಟ್ಟಿಗೂ ನಾನು ಸಮಾಧಾನ ಪಡಿಸಿದೆ. ರಾತ್ರಿ ನಾನು ನಿದ್ರೆ ಮಾಡಿದರೆ ನೀವಿಬ್ಬರೂ ನಿದ್ರೆ ಮಾಡಲಿಲ್ಲವಂತೆ. ಹಾಗೆ ನೋಡಿದರೆ ಗುಹ ನಿನ್ನನ್ನು ಕಾದದ್ದಂತೆ ಯಥಾರ್ಥವಾಗಿ. ಅವನು ಲಕ್ಷ್ಮಣನಿಂದ ರಾಮನಿಗೆ ಏನಾದರೂ ತೊಂದರೆ ಆದೀತೋ ಎನ್ನುವಂತ ಕಾರಣಕ್ಕಾಗಿ. ಆದರೆ ನೀನು ಎಚ್ಚರವಾದೆ, ನೀನು ಅವನನ್ನ ನೋಡಿದೆ, ಅವನ ಪ್ರೀತಿಗೆ ನೀನು ಕೂಡ ಮನಸೋತೆ. ಮಾರನೇ ದಿವಸ ಸಮಾಧಾನದಿಂದ ನಾವೆಯನ್ನ ದಾಟಿಸಿ ಭರದ್ವಾಜರ ಆಶ್ರಮಕ್ಕೆ ಬಂದಿದ್ದೇವೆ ಲಕ್ಷ್ಮಣ. ಹುಡುಗಿಯಲ್ಲಿ ಜಟೆ ಅಲ್ಲಿ ಆಲದ ಮರದ ಹಾಲನ್ನ ತಂದು ನಾವಿಬ್ಬರು ಸುರಿದುಕೊಂಡು ನಮ್ಮ ದೀರ್ಘವಾದಂತ ಈ ಕೇಶರಾಶಿಯನ್ನ ಜಟೆಯನ್ನಾಗಿ ಪರಿವರ್ತಿಸಿಕೊಂಡಿದ್ದೇವೆ. ಮತ್ತೇನು ಹೇಳುವುದು, ಭಾರದ್ವಾಜರ ಆಶ್ರಮವನ್ನ ಕಂಡಿದ್ದೇವೆ. ಬಾಲ್ಯದ ಕಾಲದಲ್ಲಿ ನಾವು ಇದೇ ರೀತಿ ಅರಣ್ಯಕ್ಕೆ ಬಂದಂತ ಹೊತ್ತಿನಲ್ಲಿ ಎಲ್ಲ ಋಷಿಮುನಿಗಳ ಆಶೀರ್ವಾದವನ್ನ ಪಡೆದಂತ ನಿಮಗೆ ಈ ಅರಣ್ಯಕದ ವಾಸವನ್ನ ಮತ್ತೆ ಮತ್ತೆ ಬೇಕು 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 ಅಂತ ಅನಿಸಿದಂತ ಹೊತ್ತಿನಲ್ಲಿ ವಿಧಿ ತಾನೇ ತಾನಾಗಿ ಆ ಅರಣ್ಯಕದ ವಾಸವನ್ನು ವಹಿಸಿಕೊಂಡಿತೋ, ಕಲ್ಪಿಸಿಕೊಂಡಿತೋ ಎನ್ನುವಂತ ಭಾವನೆಗೆ ಸಿಲುಕಿದ್ದೇನೆ ನಾನು. ಈ ಯಜ್ಞದ ಈ ಸಾಂಗತ್ಯದಲ್ಲಿ ನಾವು ಏನೇ ಆದರೂ ಅರಣ್ಯಕರು ಎನ್ನುವಂತ ವ್ರತವನ್ನ ಸ್ವೀಕರಿಸಿದ ಮೇಲೆ ಮುಂದೆ ಕೂಡ ಇರಬಾರದು ಎನ್ನುವಂತ ಕಾರಣಕ್ಕೆ ಅವರಿಂದ ಬೀಳ್ಕೊಟ್ಟು ಚಿತ್ರಕೂಟದ ಈ ವನಕ್ಕೆ ಬಂದೆವಲ್ಲ. ಚಿತ್ರಕೂಟ ಅಂದರೆ ಏನು ತಮ್ಮ? ವಿಚಿತ್ರವಾದದ್ದಲ್ಲ ಇದು, ಚಿತ್ರವಾದದ್ದು. ಪ್ರಕೃತಿಯೇ ಇಲ್ಲಿ ತನ್ನದಾಗಿ ಒಲಿದು ಬಂದಿದೆಯೋ ಎನ್ನುವಂತ ರೀತಿಯಲ್ಲಿ ಇಲ್ಲಿ ಬಂದು ಸೇರಿದ್ದೇವೆ ನಾವು. ಬಂದಿರುವಂತ ನಮಗೆ ಎತ್ತರವಾದಂತ ಒಂದು ದೀಪವನ್ನ ನೀನು ತೋರಿಸಿದೆ. ನಾನು ಮತ್ತೆ ನನ್ನ ಮಡದಿ ಆಗಿರುವಂತ ಜಾನಕಿ ಮಾತನಾಡುತ್ತಿರುವಂತ ಹೊತ್ತಿನಲ್ಲಿಯೇ ಎರಡು ಎಲೆ ಮನೆಗಳನ್ನ ನಿರ್ಮಾಣ ಮಾಡಿಬಿಟ್ಟೆ. ಎಷ್ಟು ಬೇಗ ಹೇಳು, ಮನುಷ್ಯನ ಬದುಕು ಕೂಡ ಒಂದು ಎಲೆಯಂತೆ ಇರಬೇಕಲ್ಲವೇ? ಮರದ ಮೇಲಿರುವಾಗ ಅದರಿಂದಲೇ ಎಲ್ಲ ಆಹಾರದ ಸಂಗ್ರಹಣೆಗಾಗಿಯೇ ಇರುವಂತಹ ಹಸಿರಾದ ಎಲೆ ಮರದಿಂದ ಉದುರು ಬಿದ್ದಾಗ ಅದೇ ಮರಕ್ಕೆ ಗೊಬ್ಬರವಾಗಿ ಪೋಷಕಾಂಶವಾಗಿ ಬದುಕುತ್ತದೆ ಅಲ್ಲ? ಆ ರೀತಿಯಲ್ಲೇ ಇರಬೇಕು ಎನ್ನುವಂತಹ ಕಾರಣಕ್ಕಾಗಿ ಬಂದಿದ್ದೇವಲ್ಲ ನಾವು ಇಲ್ಲಿಗೆ. ಈಗ ಬಂದಿರುವಂತ ನಾವು ಎಲೆಯ ಮನೆಯಲ್ಲಿ ಸೇರಿದ್ದೇವೆ. ಆದಿವಾಸ ಬಾನಲೀ ಅಬ್ಬ ನ ಕೃಷಿಕಾಂತ ಬೆಳೆತು ಹೋದಿ
ಎಂತಹ ಭೀಕರವಾದ ಸ್ವಪ್ನವನ್ನ ಕಂಡೆ ನಾನು. ಕೇಕಯದ ಅರಮನೆಯ ಈ ರಾಜಗೃಹದಲ್ಲಿ ಸುಖವಾಗಿ ನಿದ್ರಿಸಿದ್ದ ನನ್ನನ್ನು ಇಂದಿನ ಬೆಳಗು ಎಬ್ಬಿಸಿದ್ದು ಭೀಕರವಾದ ಸ್ವಪ್ನದಿಂದ. ಯಾಕೆ ಭಗವನ್ ಭಾಸ್ಕರನ ದಿವ್ಯ ತೇಜವನ್ನು ಮೊದಲಾಗಿ ಪ್ರಪಂಚಕ್ಕೆ ಹೊತ್ತು ತರುವಂತಹ ಆ ವಸಗೆಯನ್ನು ತರುವಂತಹವನು ತಾನು ಎಂಬ ಹಮ್ಮಿನಿಂದ ಬೀಗುವ ಅರುಣನು ಬರುವುದಕ್ಕಿಂತ ಕೆಲವೇ ಗಳಿಗೆಗಳ ಮೊದಲು ಬಿದ್ದ ಸ್ವಪ್ನ ನನ್ನ ಜಂಘಾಲವನ್ನೇ ಉಳಿಸಿಬಿಟ್ಟಿತಷ್ಟೇ. ನನ್ನ ಕ್ಷಮೋಚಿತವಾದಂತಹ ಜೀವನಾಡಿಗಳೆಲ್ಲವೂ ತನ್ನ ಶಕ್ತಿಯನ್ನ ಹಾಸಗೊಳಿಸಿದ ಹಾಗೆ ನಾನು ದಿಗ್ಭ್ರಾಂತನಾದೆ. ಈಗಲೂ ನೆನಪಿಸಿಕೊಳ್ಳುವಾಗ ನನ್ನ ಮೈ ಮನಗಳು ನಡುಗುತ್ತಿವೆ, ಕಂಪಿಸುತ್ತಿವೆ. ಬೆಳ್ಳಂ ಬೆಳಗ್ಗೆ ರಾತ್ರಿಯ ನಾಲ್ಕನೆಯ ಜಾವದಲ್ಲಿ ಬೀಳುವ ಸ್ವಪ್ನ ಬಿಡವಾಗುತ್ತದೆ ಎಂಬ ಶ್ರುತಿ ವಚನದಂತೆ ನಾನು ಕಂಗಾಲಾಗಿ ದಿಸುತ್ತಿದ್ದೆ. ಎಂತಹ ಸಿಂಹವಿಷ್ಠರದಲ್ಲಿ ಮಂಡಿಸಿ ವಿರಾಜಮಾನರಾಗಿ ಅಯೋಧ್ಯೆಯ ಯೋಗಕ್ಷೇಮವನ್ನು ಯೋಚಿಸುವ ನಮ್ಮ ತಂದೆಯವರು ಕಬ್ಬಿಣದ ಆಸನದ ಮೇಲೆ ಕುಳಿತಿದ್ದಾರೆ. ತೇಜೋವಂತರಾದಂತಹ ನಮ್ಮ ತಂದೆಯವರು ಕ್ರೂರ ಕರಾಳ ಮುಖದ ರಕ್ಕಸಿಯರ ಎಳೆತಕ್ಕೆ ಸಿಗುತ್ತಿದ್ದಾರೆ. ಹೊಲಸಿನ ಹೊಂಡಕ್ಕೆ ಬಿದ್ದು ಒದ್ದಾಡುತ್ತಿದ್ದಾರೆ. ಕತ್ತೆಯು ಅವರನ್ನ ಎಳೆದುಕೊಂಡು ಹೋಗುತ್ತಿರುವ ಹೀನ ದೃಶ್ಯವನ್ನ ಕಂಡೆ. ಅಯ್ಯೋ, ದಕ್ಷಿಣ ದಿಕ್ಕಿಗೆ ಸುರಾಪಾನವನ್ನ ಮಾಡಿ ಕತ್ತೆಯನ್ನೇರಿ ಹೋಗುತ್ತಿರುವ ನಮ್ಮ ತಂದೆಯವರನ್ನ ಕಂಡೆ. ಏನೂ ಆಗಿದೆ ಅಯೋಧ್ಯೆಗೆ ಎನ್ನುವುದು ಸತ್ಯಸ್ಯ ಸತ್ಯ. ಇಲ್ಲದೇ ಇದ್ದರೆ ಇಂತಹ ಭೀಕರ ಸ್ವಪ್ನ ನಾನು ಕಾಣುವುದಕ್ಕೆ ಸಾಧ್ಯವಿರಲಿಲ್ಲ. ತಮ್ಮ ಶತ್ರುಘ್ನನನ್ನ ಎಬ್ಬಿಸುತ್ತ ಏನಾಗಿರಬಹುದು ಆತಂಕದಿಂದಿದ್ದರೆ ಜನರು ಬಂದು ಹೇಳಿದರು, ಅಯೋಧ್ಯೆಯ ದೂತರು ಬಂದಿದ್ದಾರೆ. ಅಯೋಧ್ಯೆಯ ಕುರಿತಾದಂತಹ ದುಸ್ವಪ್ನವನ್ನ ಕಂಡ ನನಗೆ ಇಂದಲೇ ದೂತರು ಬಂದಿದ್ದಾರೆ ಎಂಬ ಮಾತು ಇನ್ನೂ ನನ್ನನ್ನು ಕುಗ್ಗಿಸಿ ಹೋಗಿ ಯಾರವರು ಅಂತ ನೋಡಿದರೆ ಬಂದವರು ನನಗೆ ಪರಿಚಿತರಾದಂತಹ ದೂತರು, ಜಯಂತ, ನಂದನ, ಅಶೋಕ, ವಿಜಯ ಮೊದಲಾದವರು. ಏನು ಎಂಬ ಕಣ್ಸನೆಯಿಂದ ಕೇಳಿದರೆ ಎಲ್ಲವೂ ಕ್ಷೇಮವಾಗಿದೆ ರಾಜಕುಮಾರ. ವಸಿಷ್ಠರು ಹಾಗಲ್ಲದೆ ಮಂತ್ರಿಗಳು ನಿನ್ನ ಕ್ಷೇಮವನ್ನು ವಿಚಾರಿಸಿದ್ದಾರೆ. ಕಾಲ ಮೀರಿದ ಕಾರ್ಯವೊಂದರ ನಿರ್ವಹಣೆಗಾಗಿ ನೀನು ತಕ್ಷಣ ಅಯೋಧ್ಯೆಗೆ ಹೊರಟು ಬರಬೇಕು. ಈ ಮಾತನ್ನಾಡಿ ಪತ್ರವೊಂದನ್ನು ಕೈಗಿತ್ತು ಎರಡು ಹೆಜ್ಜೆ ಹಿಂದೆ ಸರಿದು ತಲೆಬಾಗಿ ನಿಂತರು. ಅವರ ಮುಖವನ್ನ ನೋಡುವಾಗ ಕಳಾಹೀನವಾಗಿತ್ತು. ಏನಿರಬಹುದು ಅಂತ ಯೋಚಿಸುತ್ತಾ ಪತ್ರವನ್ನ ವಾಚಿಸಿದರೆ ಇಷ್ಟರು ಬರೆದ ಪತ್ರ, ನಮ್ಮ ತಂದೆಯವರು ಬರೆಯಬೇಕಿದ್ದ ಪತ್ರವನ್ನು ಹುಚ್ಚರಾದ ಇಷ್ಟರು ಬರೆದಿದ್ದಾರೆ. ಗುರು ಹಿರಿಯರ ಪತ್ರದ ವಿಚಾರವಾಗಿ ಅದನ್ನು ವಿಮರ್ಶಿಸುವಂತಹ ಗೊಡವೆಗೆ ನಾನು ಹೋಗಲಾರೆ. ಹಾಗಾಗಿ ನೇರವಾಗಿ ಮಾವನವರಲ್ಲಿ ವಿಚಾರಿ ಅವರ ಆಜ್ಞೆಯನ್ನ ಪಡೆದು ಅಯೋಧ್ಯೆಯತ್ತ ಸಾಗಿ ಬಿಡಬೇಕು ಅಂತ ಹೊರಟಿಗಳನ್ನ ದಾಟಿ ಸರಸ್ವತಿ, ಗಂಗಾ, ಯಮುನಾ ನದಿಗಳನ್ನ ಉತ್ತರಿಸಿ ಕಳಿಂಗವೇ ಮೊದಲಾದಂತಹ ಪಟ್ಟಣವನ್ನ ದಾಟಿ ಮನುನಿರ್ಮಿತವಾದಂತಹ ನನ್ನ ಅಯೋಧ್ಯೆಯನ್ನ ನೋಡುತ್ತಿದ್ದೇನೆ. ಪಶ್ಚಿಮದ ಈ ವೈಜಯಂತ ದ್ವಾರದಿಂದ ಪ್ರವೇಶಿಸುವುದಕ್ಕೆ ಮುಂದಾದರೆ ದ್ವಾರಪಾಲಕರು ನನ್ನನ್ನು ನೋಡಿ ಎದ್ದು ನಿಂತು ಗೌರವವನ್ನೇನು ಸಲ್ಲಿಸಿದರು. ಆದರೆ ಅವರ ಮುಖದಲ್ಲಿ ಹಾರ್ದ ಭಾವ ಇಲ್ಲದಿರುವನ್ನು ನಾನು ಗುರುತಿಸುತ್ತಿದ್ದೇನೆ. ಅಯೋಧ್ಯೆಯನ್ನ ಪ್ರವೇಶಿಸುವ ಈ ಕಾಲಕ್ಕೆ ನಾನು ಏಳು ರಾತ್ರಿಗಳನ್ನ ಪ್ರಯಾಣದಲ್ಲಿ ಕಳೆದಿದ್ದೇನೆ. ಇದು ನನ್ನ ಅಯೋಧ್ಯೆಯೇನು? ಈ ಹೊತ್ತಿಗಾಗಲೇ ಅರುಣೋದಯದ ಸಮಯ, ಎಲ್ಲೆಲ್ಲಿಯೂ ವೇದ ಘೋಷಗಳು ಕೇಳಬೇಕಿತ್ತು, ದೇವಾಲಯಗಳಲ್ಲಿ ಗಂಟೆ ಜಾಗಂಟೆಗಳ ಸದ್ದು ಕೇಳಬೇಕಿತ್ತು.
ಉಪವನಗಳಲ್ಲಿ ವೃದ್ಧರ ಓಡಾಟ ಕಾಣಬೇಕಿತ್ತು, ಯಾವುದೂ ಇಲ್ಲ. ರಾಜಬೀದಿಯಲ್ಲಿ ನಾನು ಸಾಗಿ ಬರುತ್ತಿದ್ದರೆ ಅವರ ಮನೆಯ ಎದುರುಗಲ್ಲೂ ರಂಗವಲ್ಲಿ ಇಲ್ಲ. ಸುಮಂಗಲೆಯರು ತಮ್ಮ ಮನಸ್ಸಿನ ಭಾವವನ್ನು ಪ್ರಪಂಚವೇ ಅರಳಬೇಕು ಎಂಬ ಮಹೋತ್ಕಟತೆಯಿಂದ ಪೇರಿಸಬೇಕಿದ್ದಂತಹ ಬಿಡಿಸಬೇಕಿದ್ದಂತಹ ರಂಗೋಲಿ ಅಯೋಧ್ಯೆಯಲ್ಲೆಲ್ಲೂ ಕಾಣಬರದು. ನನ್ನನ್ನು ನೋಡಿದರೆ ಅರೆ ಅಯೋಧ್ಯೆಯ ವಾಸಿಗಳು ಮುಖ ತಿರುಗಿಸುತ್ತಾರೆ, ಅರ್ಧ ತೆರೆದ ಬಾಗಿಲಿನಿಂದ ನೋಡುವ ಪ್ರಯತ್ನ ಮಾಡುತ್ತಾರೆ, ಮಾತನ್ನಾಡಿಸುವ ಗೊಡವೆ ಹೋಗುವುದಿಲ್ಲ. ಏನಾಗಿದೆ ಇವರಿಗೆ? ಇದನ್ನು ಚಿಂತಿಸುತ್ತಾ ಚಿಂತಿಸುತ್ತಾ ನಾನು ಕಾಲ ಕಳೆಯಲಾರೆ. ವೇಗವಾಗಿ ಅರಮನೆಯನ್ನ ಪ್ರವೇಶಿಸಿದರೆ ಕ್ರಾಂತದರ್ಶಿಗಳು ಪರಮಪೂಜ್ಯರು, ಅಯೋಧ್ಯೆಯನ್ನು ಆದಿಯಿಂದಲೂ ಕಾಪಾಡಿಕೊಂಡು ಬಂದಂತಹ ಗುರುವರೆಣ್ಯರಾದಂತಹ ಮಹರ್ಷಿ ವಸಿಷ್ಠರ ಆಗಮನವಾಗುತ್ತಿದೆ. ಅವರು ಪಡಮಟ್ಟು ಪೂಜ್ಯರೇ ಅಂತ ಕೇಳುವುದರೊಳಗಾಗಿ ಎಲ್ಲ ವಿಚಾರವನ್ನು ಅವರು ಸಾಧ್ಯಂತವಾಗಿ ವಿವರಿಸಿದರು. ಕಣ್ಣ ರಾಮಚಂದ್ರನಿಗೆ ಪಟ್ಟಾಭಿಷೇಕದ ಮುಹೂರ್ತ ಸನ್ನಿಹಿತವಾಗಿತ್ತಂತೆ. ಆದರೆ ಆ ಕ್ಷಣದಲ್ಲಿ ನನ್ನ ತಾಯಿ ಕೈಕೇಯಿ ಚಿಕ್ಕಂತಹ ಒಂದು ವರದಿಂದಾಗಿ ಎಲ್ಲವೂ ಅಯೋಮಯವಾಯಿತಂತೆ. ಅವಳು ಕೇಳಿದ ಮಾತು ಎಂತಹ ಕಠೋರವಾದದ್ದು! ಅವಳ ವರದಿಂದಾಗಿ ನನ್ನ ತಂದೆಯವರು ಅಸುನೀಗಿದರಂತೆ. ಈ ವಿಚಾರವನ್ನು ನನ್ನ ಅಣ್ಣನಲ್ಲಿ ಹೋಗಿ ಕೇಳುತ್ತೇನೆ, ಯಾಕೆ ನೀನು ಸುಮ್ಮನಿದ್ದೀ ಅಂತ. ಹೊರಡುವುದಕ್ಕೆ ಮುಂದಾದರೆ ಹೇಳ್ತಾರೆ, ಈ ರಾಜ್ಯವನ್ನು ನಿನಗಾಗಿ ಬಿಟ್ಟು ನಿನ್ನ ಅಣ್ಣ ಅಯೋಧ್ಯೆಯನ್ನು ಕೇಳಿ ಅರಣ್ಯಕ್ಕೆ ಹೋಗಿದ್ದಾರೆ. ಎನಗಾಗಿ ಶ್ರೀರಾಮನಕ್ಕೆ ತೆರಳಿದ ಮೇಲೆ ಎನಗಾಗಿ ಶ್ರೀರಾಮ ವನಕ್ಕೆ ತೆರಳಿದ ಮೇಲೆ ಅನುವಾದ ಜನಮೀಯ ಇವಳು ಅನುವಾದ ಜನಮೀಯೇವನು ತೀರಿ ಹೋದ ಮೇಲೆ ನಗಾಗಿ ಈನೇತನು ತೀರಿ ಹೋದ ಮೇಲೆ ನಗಾಗಿ ನಾನೆಂದು ಮಗದೋವೆ ನಾನೆಂದು ಮಗದೋರ್ವೆ ದಾನವಾಂತ ಕಗೆ ನಾನೆಂದು ಮಗ ತೋರ್ವೆ ದಾನವಾಂತ ಕಗೆ ಎಂದೋ ಕೊಟ್ಟಂತಹ ವರವನ್ನು ಅಂದು ಕೇಳಿದಂತಹ ನನ್ನ ತಾಯಿ ಅಯೋಧ್ಯೆಯ ಸರ್ವನಾಶಕ್ಕೆ ಕಾರಣ ಆಗಿಕೊಂಡ ಕುಲಘಾತಿನಿ ಪ್ರತಿಘಾತಿನಿ ದುಶ್ಚರಿತ್ರೆ ಹೀನಮನಸ್ಸಿನಂತಹ ಕೈಕೇಯಿ ಯಾವ ಕ್ಷಣದಲ್ಲಿ ಅಯೋಧ್ಯೆಯ ಪುಣ್ಯಭೂಮಿಯಾದ ವ್ಯಕ್ತಿಗಳು ಅಂದಿನಿಂದ ಇಂದಿನವರೆಗೆ ಅಯೋಧ್ಯೆಗೆ ಅಭ್ಯುತ್ಥಾನವಾಗಲಿಲ್ಲ. ಎಂತಹ ಹೇಯವಾದ ಕೃತ್ಯವನ್ನು ಎಸಗಿದಳು! ಅವಳ ಕೃತ್ಯದಿಂದಾಗಿ ನನ್ನ ಪ್ರೀತಿ ಪಾತ್ರನಾದಂತಹ ಅಣ್ಣ ಅಯೋಧ್ಯೆಯನ್ನು ಬಿಟ್ಟು ತೆರಳಿದ, ನಮ್ಮ ತಂದೆಯವರು ಈ ಲೋಕವನ್ನೇ ಬಿಟ್ಟು ತೆರಳಿದನು.
ಕ್ರೂರ ಮನಸ್ಸಿನ ಹೀನ ಮನಸ್ಸಿನ ಉಳಿಯಬರಬಾರದು ಎನ್ನುವುದಕ್ಕಾಗಿ ತಲೆಕತ್ತರಿಸುವುದಕ್ಕೆ ವಸಿಷ್ಠರು ತಡೆದರಲ್ಲ. ಆದರೆ ಒಂದು ಸಂಕಲ್ಪ ಮಾಡಿದ್ದೇನೆ, ಯಾವ ತಾಯಿ ತನ್ನ ಮಗನನ್ನು ಈ ಪ್ರಪಂಚದಲ್ಲಿ ಕೀರ್ತಿವಂತರನ್ನಾಗಿಸಬೇಕು ಎಂಬ ಕನಸನ್ನು ಹೊರುತ್ತಾಳೋ ಅದಕ್ಕೆ ವ್ಯತಿರಿಕ್ತವಾಗಿ ನಡೆದಂತಹ ನನ್ನ ತಾಯಿ ತಾಯಿಯಲ್ಲ. ಅದಕ್ಕಾಗಿ ಹೇಳಿದ್ದೇನೆ, ಅಮ್ಮ ಇನ್ನೆಂದು ಈ ನಿನ್ನ ಕಂದ ಭರತ ನಿನ್ನನ್ನು ಅಮ್ಮ ಎಂದು ಕರೆಯಲಾರೆ. ಯಾವ ಮುಖ ಹೊತ್ತು ನಾನು ತಾಯಿ ಕೌಸಲ್ಯೆಯನ್ನು ಕಂಡೇನು? ನನ್ನ ಮಗನನ್ನು ಕಾಡಿಗಟ್ಟಿದ ಪಾಪಿ ಅಂತವರು ನನ್ನನ್ನು ಕರೆಯಲಾರರೆ. ಹೇಗೆ ನಾನು ಅವರ ಮಾತಿಗೆ ಉತ್ತರವನ್ನು ಕೊಟ್ಟೇನು? ದೂರದಲ್ಲಿದ್ದು ತಾಯಿಯೊಂದಿಗೆ ಮಾಡಿದಂತಹ ಊಟದ ಪರಿಣಾಮವಾಗಿ ನನ್ನನ್ನು ಪುತ್ರ ಶೋಕದಂತ ದೂಡಿಬಿಟ್ಟು ಎಲ್ಲ ಅಂತ ಆ ಅಮ್ಮನಿಗೆ ನಾನು ಆ ಉತ್ತರವನ್ನು ಕೊಟ್ಟೇನು. ಅದಕ್ಕಾಗಿ ನನ್ನ ಬದುಕಿಗೆ ಅರ್ಥವಿಲ್ಲ. ಈ ಬದುಕು ಭರ್ಭರವಾದಂತಹ ಬದುಕು, ಅದಕ್ಕಾಗಿ ನನ್ನನ್ನೇ ನಾನು ಹೊಂದಿಕೊಳ್ಳುತ್ತೇನೆ ಅಂತ ಕತ್ತಿಯನ್ನು ಎತ್ತಿದರೆ ಮತ್ತೆ ತಡೆದರೆ, ಕ್ಷತ್ರಿಯ ಕುಮಾರ ನೀನು, ನಿನಗೆ ನಿನ್ನ ಕಡಿದುಕೊಳ್ಳುವ ಹಕ್ಕಿಲ್ಲ, ರಕ್ಷಣೆಯ ಹೊಣೆ ನಿನ್ನದು. ಏನು ಮಾಡಲಿ, ಪೂಜ್ಯರ ಮಾತಿಗೆ ತಲೆಬಾಗಿ ಅವರು ಹೇಳಿದಂತೆ ಕರ್ತವ್ಯವನ್ನು ಮೊದಲು ಮಾಡಬೇಕು ಎಂಬ ಉದ್ದೇಶದಿಂದ ರೂಢಿಪಾಲಕಗೆ ಎಲ್ಲ ಅಪರ ಕ್ರಿಯೆಗಳನ್ನು ಮಾಡಿ ನನಗೆ ಯಾವ ರಾಜ ವೈಭವವೂ ಸಲ್ಲ. ಮಹಾರಾಜನಿಗೆ ಸಲ್ಲಬೇಕಾದಂತಹ ಬಿರುದು ಬಾವಲಿಗಳು ಒಂದೇ ಮಾಗದರ ಉದ್ಘೋಷಗಳು ನನಗೆ ಕೂಡದು ಎಂಬ ಮಾತನ್ನಾಡುತ್ತಾ ಪೂಜ್ಯರಾದ ವಸಿಷ್ಠರಲ್ಲಿ ಹೇಳಿದ್ದೇನೆ, ಅಣ್ಣನನ್ನು ಅಯೋಧ್ಯೆಗೆ ಕರೆತರುವವರೆಗೂ ನನಗೆ ವಿಶ್ರಾಂತಿ ಇಲ್ಲ. ಹಾಗಾಗಿ ಈ ದೇಹವನ್ನು ಅಣ್ಣನ ಪದಮೂಲದಲ್ಲಿ ಕಂಧದಂತೆ ತೆಗೆಯುವುದಕ್ಕಾಗಿ ಕಟಿಬದ್ಧನಾದಂತಹ ಸೈನ್ಯವ ಕೂಡಿಕೊಂಡು ಪುರಕವು ಶತ್ರುಘ್ನವು ನಿಲ್ಲಿಸಿ ಕಾಣಲು ಬೇಕು ನರೇಂದ್ರ ಪಾದಯುಗವೆಂದು ನರೇಂದ್ರ ಪಾದಯುಗವೆಂದ ನದಿಗಳು ತಾನು ಮೂವರು ತಾಯಿಗಳು ಮೇಣ ಗುರುವ ಪಿತ್ತ ಸಹಿತ ಲೈ ತಂದವು ರಾಮ ನಿರ್ಪ ಚಿತ್ರಕೂಟದೆಡಗಂ ಭರತನು ವೇಗವಾಗಿ ಸಾಗುವಂತಹ ಕುದುರೆಗಳನ್ನೇರಿ ವೇಗವಾಗಿ ಸಾಗುವಂತಹ ಶೀಘ್ರಗಳೊಂದಿಗೆ ಅಯೋಧ್ಯೆಯನ್ನು ಹೊರಟಿ ನದಿ ನದಗಳನ್ನ ದಾಟುತ್ತಾ ಬಂದು ಎಲ್ಲರ ಪರೀಕ್ಷೆಗಳನ್ನ ಎದುರಿಸುತ್ತಾ ಕಾಕಿನಿ ನದಿಯ ತೀರದವರೆಗೆ ಬಂದಿದ್ದೇನಷ್ಟೇ. ಇನ್ನೆಲ್ಲೇ ಅಣ್ಣ, ಹೇಗೆ ಅಂತ ಹುಡುಕಬೇಕು, ಹುಡುಕುತ್ತೇನಂತೆ. ಅಣ್ಣ ಲಕ್ಷ್ಮಣ ಏನು ಆಗಿ ಹೋಗುತ್ತಾ ಇದೆ ಲಕ್ಷ್ಮಣ? ಎಂದಿನ ರೀತಿಯಲ್ಲಿಯೇ ಹಣ್ಣುಗಳನ್ನ ತರಲಿಕ್ಕೆ ಎಂದು ಹೋದವ ನೇರವಾಗಿ ಓಡಿ ಬಂದು ಅಣ್ಣ ಅಣ್ಣ ಅಂತ ಕರಿತಾ ಇದ್ದೀಯಲ್ಲ, ಯಾಕೆ ಎಂದು ಅರ್ಥ ಆಗಲಿಲ್ಲ ನನಗೆ.
ಕಾರಣ ಇಲ್ಲದೆ ಇಲ್ಲ ಅಣ್ಣ. ನಿರ್ಮಲವಾದಂತಹ ಕಾಡು ಇದ್ದಕ್ಕಿದ್ದ ಹಾಗೆ ಧೂಳು ನಭವನ್ನ ಚಾಚುತ್ತಾ ಇದೆ, ಧೂಳು ಕಿವಿಯನ್ನ ಅಡರುತ್ತಾ ಇದೆ. ಈ ವೈಪರೀತ್ಯಕ್ಕೆ ಕಾರಣ ಏನು ಅನ್ನುವುದಾಗಿ ಚಿಂತಿಸುತ್ತ ಎತ್ತರದಲ್ಲಿರುವ ಪರ್ವತದ ಎತ್ತರದಲ್ಲಿರುವಂತಹ ಮರವನ್ನ ಏರಿ ಹಣ್ಣುಗಳನ್ನ ಚಾಚಿ ಕಾರಣ ಏನು ಅನ್ನುವುದಾಗಿ ನೋಡಿದೆ. ನೋಡಿದ್ರೆ ಬರುತ್ತಾಡುವಂತಹ ಒಂದು ಸೈನ್ಯವನ್ನ ಗುರುತಿಸಿಕೊಂಡು ಏನು ಆರ ಸೈನ್ಯ ಅಂತ ಕಣ್ಣುಗಳನ್ನ ಅಗಲಿಸಿ ನೋಡಿದ್ರೆ ಇನ್ನ ತಮ್ಮನಾದಂತಹ ನನ್ನ ಅಣ್ಣನಾದಂತಹ ಭರತನ ಸೈನ್ಯ ಅವರು ಅಯೋಧ್ಯೆಯಿಂದ ಬರುತ್ತಾ ಇದ್ದಾರೆ. ಯಾವುದೇ ಆಶ್ಚರ್ಯ ಇಲ್ಲ. ಯಾಕೆ ಅಂತಂದ್ರೆ ಯಾವ ಒಬ್ಬ ಚಕ್ರವರ್ತಿಯ ಮೂರು ಜನ ರಾಣಿಯರಿಗೆ ನಾಲ್ಕು ಜನರಾಗಿ ನಾವು ಜನಿಸಿದೆವು ಅಣ್ಣ ತಮ್ಮಂದಿರಾಗಿ. ನಾವು ಉಂಡು ಮೂರು ಜನ ತಾಯಿಯರ ಸ್ತನ್ಯವನ್ನು, ಆದರೆ ಮೂರು ಜನರು ತಾಯಿಯಿಂದ ನಾವು ಭಾವಿಸ್ತಾ ನಮ್ಮ ಬಾಲ್ಯವನ್ನ ಕಳೆಯುತ್ತಾ ದೊಡ್ಡವರಾಗುತ್ತಾ ಬರ್ತಾ ಇದ್ರೆ ಆ ತಾಯಿಗೆ ಅನಿಸಿತ್ತು ಈ ನಾಲ್ಕು ಮಂದಿ ಮಕ್ಕಳಲ್ಲಿ ಒಬ್ಬ ನನ್ನವ ಅಂತ ಅನಿಸಿತ್ತು. ಆ ಕಾರಣದಿಂದಾಗಿಯೇ ಕೈಕಾದೇವಿ ಹೇಳಿದ್ರು ನನ್ನ ಮಗನಾದಂತಹ ಭರತನಿಗೆ ಪಟ್ಟಾಭಿಷೇಕ ಆಗಬೇಕು, ರಾಮನಿಗೆ 14 ವರ್ಷ ವನವಾಸವಾಗಬೇಕು. ಆ ನಿಮಿತ್ತವಾಗಿ ಭರತ ಬಂದಿರಬೇಕು, ಅವನಿಗೆ ಯೌವನಾಭಿಷೇಕದ ಪಟ್ಟಾಭಿಷೇಕವು ಆಗಿರಬೇಕು. ಅವನೇ ಒಬ್ಬ ವ್ಯಕ್ತಿಗೆ ಅಧಿಕಾರ ಅನ್ನುವುದನ್ನ ವಹಿಸಿಕೊಂಡವಾಗಿನಿಂದ ಗರ್ವ ಬರುವುದು ಮಾನವ ಸಹಜವಾದಂತೆ ಇದು ಗೊತ್ತಿದೆ ಅಣ್ಣ. ಚಂದ್ರವಂಶದ ಒಂದು ಉದಾಹರಣೆಯನ್ನು ತೆಗೆದುಕೊಂಡ್ರೆ ನಹುಷ ಚಕ್ರವರ್ತಿ ಅನ್ನುವಂತಹ ಚಕ್ರವರ್ತಿ ಒಬ್ಬನಿದ್ದನಂತೆ, ತನ್ನಷ್ಟಕ್ಕೆ ತಾನೇ ಅಧಿಕಾರವನ್ನ ಮಾಡುತ್ತಾ ಇದ್ದ ದೇವತೆಗಳೇ ಬಂದು ಆಡಿದ ಬರಿದಾದಂತಹ ಇಂದ್ರ ಪದವಿಯನ್ನ ಏರುವುದಕ್ಕೆ ಸಮರ್ಥ ಇರುವಂತಹವನು ನೀನು, ಇಂದ್ರ ಪದವಿಯನ್ನ ಏರಬೇಕು ಅಂತ ಒಲ್ಲೆ ಅಂತ ಅಂದನಂತೆ. ಮತ್ತೆ ದೇವತೆಗಳ ಕೇಳಿಕೆಯನ್ನ ಒಪ್ಪಿದಂತಹ ನಹುಷ ಚಕ್ರವರ್ತಿ ಕೊನೆಗೂ ಇಂದ್ರ ಪದವಿಯನ್ನ ಒಪ್ಪಿಕೊಳ್ತಾನೆ. ನಿಜ ಅಂತಹ ಮನಸ್ಸಿಲ್ಲದ ಮನಸ್ಸಿನಿಂದ ಇಂದ್ರ ಪದವಿಯನ್ನ ಒಪ್ಪಿದಂತಹ ನಹುಷನಿಗಾದ್ರು ಆಮೇಲೆ ಇಂದ್ರಪತ್ನಿಯಾದಂತಹ ಶುಚಿ ಶಚಿದೇವಿಯನ್ನೇ ಮನಸ್ಸಾಗಿಸುವಂತಹ ಒಂದು ಸ್ಫೂರ್ತಿ ಬರುತ್ತದೆ ಅಂತಾದ್ರೆ ನಿಜ ಅವನಲ್ಲಿರುವಂತಹ ಪ್ರಜ್ಞಾಬ್ಧಿ ವಿವೇಕ ಎಲ್ಲವೂ ಮರೆಯಾಗುವುದಕ್ಕೆ ಕಾರಣ ಯಾವುದು ಅಂತ ಕೇಳಿದ್ರೆ ಆ ಪದವಿ. ಹಾಗಾದ್ರಿಂದಲೇ ಸಪ್ತ ಋಷಿಗಳು ತನ್ನ ಕಲ್ದಕ್ಕಿಯಲ್ಲಿ ಹೊರಿಸಬೇಕು ಅನ್ನುವುದಾಗಿ ಆದೇಶವನ್ನಾದರೂ ಕೊಡುವ ಮಟ್ಟಿಗೆ ಆತ ಇಳಿಯುತ್ತಾನೆ. ನಿಜ ನೀನೇ ಆಡ್ತಿ ಅನ್ನ, ಒಂದು ಕೈ ತುತ್ತನ್ನಾದ್ರೂ ಉಂಡು ಹೋಗಬೇಕು ಅಂತ ಅಪ್ಪ ಕೇಳಿಕೊಂಡಾವಾಗ ನೀನೇ ಆಡ್ತಿ, ಒಂದು ಕ್ಷಣ ಪ್ರಯತ್ನಿಸಿದ್ರು ನನ್ನ ಮನಸ್ಸಿಗೆ ಬಂದು ಬಿಟ್ಟಿತ್ತು ಅಂತ. ಹಾಗಾದ್ರಿಂದಲೇ ಸ್ಪಷ್ಟವಾಗಿ ನನ್ನ ಮನಸ್ಸಿಗೆ ಚಿತ್ರಣವಾಗುತ್ತಾ ಇದೆ, ಭರತ ಬಂದಿರಬೇಕು, ಯುವರಾಜ್ಯಾಭಿಷೇಕದ ಪಟ್ಟಾಭಿಷೇಕ ಆಗಿರಬೇಕು, ಅಧಿಕಾರದ ಮದದಿಂದಾಗಿ ಕಾಡಿನಲ್ಲೇ ಇರುವಂತಹ ನಮ್ಮನ್ನಾದರೂ ಉಳಿಯಗೊಡಬಾರದು ಅನ್ನುವ ಕಾರಣಕ್ಕಾಗಿ ಆತ ಸೈನ್ಯ ಸಹಿತವಾಗಿ ತನ್ನ ಗರ್ವವನ್ನ ತೋರಿಸುವುದಕ್ಕಾಗಿಯೇ ಬರ್ತಾ ಇದ್ದಾನೆ. ಹಾಗಾದ್ರೆ ನೀನು ಇದೀಗ ಸೈನ್ಯವನ್ನ ಕಂಡು ಹಣ್ಣನ್ನ ಬಿಟ್ಟು ನನ್ನ ಹತ್ತಿರ ಬಂದು ಹೇಳ್ತಿರುವುದು ಇದು ಮುಂದೇನು ಅಂತ ನಿನ್ನದು. ಹಾಗಾದ್ರೆ ಅಣ್ಣ ಅಣ್ಣ ಲಕ್ಷ್ಮಣ ಒಂದು ಅವಕಾಶವನ್ನು ಕೊಡಬೇಕು. ಯಾಕೋ ಪಿತೃವಾಕ್ಯ ಪರಿಪಾಲನೆ ಅನ್ನುವ ಕಾರಣಕ್ಕಾಗಿ ಅಪ್ಪ ಆಡಿದಂತಹ ಮಾತನ್ನ ನೆರವೇರಿಸುವುದಕ್ಕಾಗಿ ಕಾಡಿಗೆ ಬಂದವನು ನೀನು. ಸರಿ, ಈಗ ಒಂದು ಅವಕಾಶವನ್ನ ಕೊಟ್ರೆ ಅಪ್ಪನಿಗೆ ಪ್ರಿಯವಾದಂತಹ ಒಂದು ಕೆಲಸವನ್ನ ನಾನು ಮಾಡುವುದಕ್ಕೆ ಅವಕಾಶವನ್ನ ಕೊಡಬೇಕಣ್ಣ. ಏನದು? ಅಪ್ಪನಿಗೆ ಆಡಿದ್ದೆ, ಕೊಡವಿ ಕಲಿಕೆಗೆ ಮಾರಿ ಹೋಯಿತೆ ಅಂತ ಕೇಳಿದ್ದೆ. ನಿಜ? ಅಪ್ಪನನ್ನ ಆದ್ರೂ ಸೆರೆಯಲ್ಲಿಟ್ಟು ನೀನು ಪಟ್ಟಾಭಿಷೇಕ ಆಗಬೇಕು ಅನ್ನುವುದಾಗಿ ಆಡಿದ್ದೆ. ನಿಜ? ಅದಕ್ಕೆ ಒಪ್ಪದವನಣ್ಣ ನೀನು. ಆದ್ರೆ ಯಾವ ಗರ್ವವನ್ನ ಹೊತ್ತುಕೊಂಡು
ಭರತ ಬರ್ತಾ ಇದ್ದಾನೆ ಅಂತ ಆದ್ರೆ ಸೈನ್ಯವನ್ನ ಕೂಡಿಕೊಂಡು ಬರ್ತಾ ಇದ್ದಾನೆ ಅಂತ ಆದ್ರೆ ಹಾಗೆ ಬಿಡುವುದಕ್ಕಿಲ್ಲ ಅಣ್ಣ, ಹಾಗೆ ಬಿಡುವುದಕ್ಕಿಲ್ಲ. ಏನು ಮಾಡ್ತೀವಿ? ಮೇರಳೆಯ ಮರದ ಮರವನ್ನು ಅಲುಗಿಸಿದ್ರೆ ಹೇಗೆ ಒಂದೊಂದು ಹಣ್ಣುಗಳು ಪಟಪಟನೆ ಭೂಮಿಯರಿಗೆ ಬಿದ್ದು ಹೋಗುತ್ತೋ, ಅದೇ ರೀತಿಯಲ್ಲಿ ಆ ಸೇನೆಯನ್ನ ಪಟ ಪಟನೆ ಉದುರಿಸಿ ಬಿಡ್ತೇನೆ, ಮಾತ್ರ ಅಲ್ಲ ಆ ಭರತನನ್ನು ಇಲ್ಲವಾಗಿಸಿ ಬಿಡುತ್ತೇನೆ. ಆಗ 14 ವರ್ಷ ಕಳೆದು ನಾವು ಮತ್ತೆ ಅಯೋಧ್ಯೆಯನ್ನು ಸೇರಿದಾವಾಗ ಅಪ್ಪನಿಂದ ಶ್ಲಾಘನೆಗೆ ಒಳಗಾಗುವಂತಹ ಕೆಲಸ ನನ್ನದಾಗುತ್ತದೆ. ಯಾಕೆ ಅಂದ್ರೆ ನಿನ್ನ ಮೇಲೆ ನನಗೆ ಹೇಗೆ ಭಾವನೆ ಇದೆಯೋ ಅದೇ ಭಾವನೆ ನನ್ನ ಅಪ್ಪಯ್ಯನಿಗೂ ಇದೆ ಅನ್ನೋದು ಗೊತ್ತು. ಹಾಗಾದ್ರಿಂದ ಆಡ್ತಾ ಇದ್ದೇನೆ ಅಣ್ಣ, ನಡ ಮಾಡುವುದಕ್ಕಿಲ್ಲ. ಒಂದೇ ಒಂದು ಅಪ್ಪಣೆಯನ್ನ ಕೊಟ್ಟದ್ದೇ ಹೌದು ಅಂತಾದ್ರೆ ಇದು ಹೋಗುತ್ತೇನೆ ಹೋಗುತ್ತೇನೆ ಹೋಗುತ್ತೇನೆ. ನಿಲ್ಲು ನಿಲ್ಲು ತಮ್ಮ ನಿಲ್ಲು. ವಿಷಯ ಬಿರು ಭರತ ಬರುವ ಧರ್ಮವನ್ನು ಕಲಿಯ ಲಕ್ಷ್ಮಣ ಅಣ್ಣ, ಯಾವತ್ತಿಗೂ ಆವೇಶ ಎನ್ನುವುದು ನಮ್ಮ ಬುದ್ಧಿಯನ್ನ ಕೆಡಿಸಿ ಬಿಡುತ್ತದೆ. ಯಾವುದೇ ವಿಚಾರವನ್ನ ನೋಡಿದಂತ ಸಂದರ್ಭದಲ್ಲಿ ಕಣ್ಣಿನಿಂದ ನೋಡಿದ್ದೆಲ್ಲವೂ ಸತ್ಯ ಅಂತ ತಿಳಿದುಕೊಳ್ಳಬಾರದು ತಮ್ಮ. ಮುಂಜಾನೆ ಮೂಡುತ್ತಿರುವಂತ ಸೂರ್ಯ, ಸಾಯಂಕಾಲ ಅಸ್ತಮಿತನಾಗುತ್ತಿರುವಂತ ಸೂರ್ಯ, ಮಧ್ಯಾಹ್ನದ ಪ್ರಖರವಾಗಿ ಬೆಳಗುತ್ತಿರುವಂತ ಸೂರ್ಯ, ಸೂರ್ಯ ಒಂದೇ ಆದರೂ ಕಾಲದಿಂದ ಕಾಲಕ್ಕೆ ತಣ್ಣಗಾಗಿ ಮತ್ತೆ ಪ್ರಖರವಾಗಿ ಮತ್ತೆ ತಣ್ಣಗಾಗುವಂತ ರೀತಿಯಲ್ಲಿ ವಿಷಯ ಎನ್ನುವುದು ಯಾವತ್ತಿಗೂ ಇರುತ್ತದೆ. ಹಾಗಾಗಿ ಕಂಡಂತದ್ದನ್ನ ವಿವೇಚನೆ ಮಾಡಬೇಕು, ವಿವೇಚನೆಯನ್ನ ನನ್ನ ನಮ್ಮ ಅನುಭವದ ಮೂಸೆಯಲ್ಲಿ ಸೋಸಬೇಕು, ಅದರಿಂದ ಬರಬಹುದಾಗಿರುವಂತ ಪರಿಣಾಮವನ್ನ ಅರಿತುಕೊಳ್ಳಬೇಕು, ಆಮೇಲೆ ಅದನ್ನ ವಿಚಾರಿಸಬೇಕು ತಮ್ಮ. ವಜ್ರ ಎನ್ನುವುದು ಯಾವತ್ತಿದ್ದರೂ ವಜ್ರವಾಗಿಯೇ ಇರುತ್ತದೆ ಹೊರತಾಗಿ ಅದಕ್ಕೆ ಮಸುಕಾಯಿತು ಎನ್ನುವಂತ ಕಾರಣಕ್ಕೆ ವಜ್ರ ತನ್ನ ಕಾಠಿಣ್ಯವನ್ನ ಕಳೆದುಕೊಳ್ಳುತ್ತದೆಯೇ? ಚಂದ್ರನಿಗೆ ಶುಕ್ರ ಪಕ್ಷ ಮತ್ತೆ ಕೃಷ್ಣ ಪಕ್ಷ ಎನ್ನುವುದು ಏರಿಳಿತ ಇರಬಹುದೇ ಹೊರತಾಗಿ ಆತ ಚಂದ್ರ ಎನ್ನುವಂತ ಶೀತಲತೆಯನ್ನ ಎಂದಿಗಾದರೂ ಕಳೆದುಕೊಳ್ಳುತ್ತಾನೆಯೇ? ಅಯೋಧ್ಯೆಯ ಅರಸರಲ್ಲಿ ಇರುವಂತಹ ತಾಳ್ಮೆ, ದೈವಭಕ್ತಿ, ಹಿರಿಯರ ಕುರಿತಾಗಿರುವಂತ ವಿನಯ ಯಾವತ್ತಿಗಾದರೂ ಅದು ಅಳಿದು ಹೋಗಲಿಕ್ಕೆ ಸಾಧ್ಯವೇ ತಮ್ಮ? ಅದೋ ನೋಡು, ತಮ್ಮ ನಮ್ಮದಾಗಿರುವಂತಹ ಅಯೋಧ್ಯೆಯ ಸೈನ್ಯ ಬರುತ್ತಾ ಇದೆ, ಧೂಳೆಪ್ಪಿಸುತ್ತಾ ಇದೆ ಎನ್ನುವಂತಹ ಕಾರಣಕ್ಕೆ ನೀನು ಈ ನಿರ್ಧಾರಕ್ಕೆ ಬಂದೆ ಅಂತೇಳಾದರೆ ಒಮ್ಮೆ ಬಂದಿರುವಂತಹ ಸೇನಾ ಸಮೂಹವನ್ನ ವಿವೇಚಿಸಬೇಕಲ್ಲ ತಮ್ಮ. ನಮ್ಮದಾಗಿರುವಂತಹ ಸೇನೆ ಬರುತ್ತಾ ಇದೆ, ಇರುವಂತ ಹೊತ್ತಿನಲ್ಲಿ ಯುದ್ಧದ ಸಂದರ್ಭದಲ್ಲಿ ಹೇಗಿರುತ್ತಿತ್ತು ಹೇಳು? ಯುದ್ಧದ ಸಂದರ್ಭದಲ್ಲಿ ನಮ್ಮದಾಗಿರುವಂತಹ ಶ್ರೇಷ್ಠವಾದಂತ ಕೋವಿದಾರ ಮಧ್ಯದಲ್ಲಿ ಚಕ್ರವರ್ತಿಯ ತಲೆ ಮೇಲಿರುವಂತ ರಥದಲ್ಲಿ ರಾರಾಜಿಸುತ್ತಲೇ ಇರುತ್ತಿತ್ತು. ಆದರೆ ಇವತ್ತು ಅದು ಮುಂದುಗಡೆ ಇದೆ, ಅದಕ್ಕೆ ರಾಜೋಚಿತವಾದಂತಹ ಮರ್ಯಾದೆಗಳು ಸಲ್ಲುತ್ತಾ ಇದೆ, ಕಾಣುತ್ತಾ ಇದ್ದೇವೆ ನಾವು. ಆಮೇಲೆ ಪಟ್ಟದಾನೆಯಾಗಿರುವಂತಹ ನಮ್ಮ ಶತ್ರುಂಜಯ ಎನ್ನುವಂತ ಆನೆ ರಾಜ ಗಾಂಭೀರ್ಯದಿಂದ ಮುಂದೆ ಬರುತ್ತಾ ಇದೆ. ಈ ರಾಜ ಗಾಂಭೀರ್ಯದ ಆನೆ ಮಧ್ಯದಲ್ಲೇ ಇರಬೇಕೆ ಹೊರತಾಗಿ ಮುಂದೆ ಬಂತು ಅಂತೇಳಾದರೆ ಅದು ಶಾಂತಿಯ ಕಾಲದ ಚಲನೆ ಎನ್ನುವುದನ್ನ ಅರ್ಥ ಮಾಡಿಕೊಳ್ಳಬೇಕಲ್ಲ ತಮ್ಮ. ಮತ್ತೆ ಯಾವತ್ತಿಗೆ ಇದ್ದರೂ ಕೂಡ ಮಂತ್ರಿಗಳು ಮತ್ತೆ ಸೇನೆಯ ಮುಂದುಗಡೆ ಇರುತ್ತಿರುವಂತಹ ರೀತಿಯಲ್ಲಿ ಇರುವಂತಹ ಆ ನಾರಿಯರ ವೈಭವ, ಕೈಯಲ್ಲಿರುವಂತಹ ಪೂರ್ಣ ಕಲಶ, ಇವೆಲ್ಲವೂ ಯುದ್ಧದ ದೃಶ್ಯವನ್ನ ತೋರಿಸುತ್ತದೆಯೇ ಹೇಳುತ್ತಮ್ಮ? ಆಮೇಲೆ ಧೂಳೆಬ್ಬಿಸುತ್ತಾ ಇದೆ, ಸತ್ಯ, ಧೂಳನ್ನ ನೋಡ್ತಾ ಇದ್ದೇನೆ, ಅದು ಧೂಳು ಎಬ್ಬುತ್ತಾ ಇದೆ ಎನ್ನುವಂತ ಅರ್ಥ. ಆ ಕಾರಣಕ್ಕಾಗಿಯೇ ನಾವು ಇದು ನಮ್ಮ ವಿರೋಧಿಗಳ ಕೃತ್ಯ ಅಂತ ತಿಳಿಯಲಿಕ್ಕೆ ಸಾಧ್ಯವಾಗಲಿಕ್ಕಿಲ್ಲ. ಎಲ್ಲದಕ್ಕಿಂತಲೂ ಮಿಗಿಲಾಗಿ ನಮ್ಮ ಸಹಜ ಅಲ್ಲವೇ,
ನಮ್ಮ ಸಹಜನಾಗಿರುವಂತ ನನ್ನೊತ್ತಿಗೆ ಜನಿಸಿರುವಂತ ಭರತ ಲಕ್ಷ್ಮಣನಿಂದ ಭಿನ್ನವಾದಂತ ಗುಣವನ್ನ ಹೊಂದಿರಲಿಕ್ಕೆ ಸಾಧ್ಯವೇನೋ? ಇದು ಖಂಡಿತ ಸಾಧ್ಯವಿಲ್ಲ ಅಂತ ನನ್ನ ಮನಸ್ಸು ಸಾರಿ ಸಾರಿ ಹೇಳ್ತಾ ಇದೆ. ಲೋಕದಲ್ಲಿ ಗಾಳಿ ತನ್ನ ಬೀಸುವಿಕೆಯನ್ನ ಕಳೆದುಕೊಳ್ಳಬಹುದು, ಸಮುದ್ರ ತನ್ನ ಉಕ್ಕೇರಿಕೆಯನ್ನ ಮರೆತು ಬಿಡಬಹುದು ಒಂದು ಕ್ಷಣ, ಪ್ರಜ್ವಲಿತವಾಗಿರುವಂತ ಅಗ್ನಿ ಒಂದು ಕ್ಷಣಕ್ಕೆ ಶಾಂತವಾಗಬಹುದು. ಆದರೆ ನಾವು ನಾಲ್ವರು ರಾಜಕುಮಾರರಲ್ಲಿ ರಾಮ ಭರತ ಲಕ್ಷ್ಮಣ ಶತ್ರುಘ್ನ ಯಾವತ್ತಿಗಾದರೂ ಭಿನ್ನವಾಗಿ ಆಲೋಚಿಸಲಿಕ್ಕೆ ಸಾಧ್ಯವೇನೋ? ನಾಲ್ಕು ದಿಕ್ಕುಗಳು ಲೋಕಕ್ಕೆ ಹೇಗೆ ಅನಿವಾರ್ಯವೋ ಅಯೋಧ್ಯೆಯ ರಾಜವಂಶಕ್ಕೆ ನಾಲ್ಕು ಎನ್ನುವುದು ಒಂದು ರೀತಿಯಲ್ಲಿ ಲೋಕ ಹೇಳ್ತಾ ಇದೆ. ಹೇಗೆ ಶ್ರುತಕ್ಕೆ ನಾಲ್ಕು ವೇದಗಳು ಆಧಾರವೋ ನಮ್ಮಲ್ಲಿ ಈ ನಾಲ್ವರು ಕೂಡ ಅದೇ ರೀತಿ ಇರಬೇಕು ಎನ್ನುವಂತ ವಶಿಷ್ಠರ ವಾಮದೇವರ ಶಿಷ್ಯರಾಗಿರುವಂತ ನಾವುಗಳು ಅದಕ್ಕಿಂತ ಭಿನ್ನವಾಗಿರಲಿಕ್ಕೆ ಸಾಧ್ಯವೇ? ಲಕ್ಷ್ಮಣ ಹೆಮ್ಮೆಗಾರನಲ್ಲ ನನ್ನ ಭರತ, ಆತನಿಗೆ ಅಹಮಿಕೆ ಎನ್ನುವುದು ಯಾವತ್ತಿಗೂ ಇಲ್ಲ. ನಾನು ಎನ್ನುವುದನ್ನ ಆತ ಯಾವತ್ತಿಗೂ ತೋರಿಸುತ್ತಾ ಇಲ್ಲ. ಈಗ ನಾನು ತೋರಿಸುತ್ತಾ ಇಲ್ಲ, ನೀನು ತೋರಿಸುತ್ತಾ ಇಲ್ಲ ಅಂತ ಹೇಳಿದ್ರೆ ಲಕ್ಷ್ಮಿ ಭರತ ತೋರಿಸುತ್ತೆ. ನೋಡು ಭರತ ಬಂದ ಬಂದ ನೋಡೋಣ ನೋಡೋಣ. ಭರತ ಕುಟೀರದ ಎದುರಿನಲ್ಲಿ ವಿಶಾಲವಾದಂತಹ ವೃಕ್ಷದ ಕೆಳಗೆ ನನ್ನ ಅಣ್ಣ ಕುಳಿತಿದ್ದಾನೆ. ಈ ಹೊತ್ತಿನಲ್ಲಿ ನನ್ನ ಅಣ್ಣ ಅಯೋಧ್ಯೆಯ ರತ್ನ ಖಚಿತವಾದಂತಹ ಸಿಂಹವಿಷ್ಟದಲ್ಲಿ ವಿರಾಜಮಾನನಾಗಬೇಕು. ಯಾವವನ ತಲೆಯ ಮೇಲೆ ಪರಂಪರಾಗತವಾದ
ಸುಂದರವಾದಂತಹ ಮುತ್ತಿನ ಕಿರೀಟ ಆರಾಧಿಸಬೇಕಿತ್ತು. ಅವನ ತಲೆಯ ಮೇಲೆ ಜಟೆಯನ್ನು ಕಟ್ಟಲಾಗಿತ್ತು. ರಾಜ ಪೋಷಾಕಿನಿಂದ ಮೆರೆಯಬೇಕಿತ್ತು ನನ್ನ ತೇಜಸ್ವಿಯಾದ ಆದನವರು ನಾರು ಮಡಿಯನ್ನು ಮುಟ್ಟುವ ಹಾಗಾಯಿತು. ಅವನನ್ನ ಎಬ್ಬಿಸುವುದಕ್ಕೆ ಒಂದಿ ಮಾಗದರು ಗಾಯನವನ್ನ ಮಾಡಬೇಕಿತ್ತು. ಉಘೇ ಉಘೇ ಎಂದು ಹೇಳಬೇಕಿತ್ತು. ಹಕ್ಕಿಗಳ ಚಿಲಿಪಿಲಿ ಇಂಚರವೇ ಅವನಿಗೆ ವೇದಘೋಷವಾಗಿದೆ. ಇದಕ್ಕೆಲ್ಲ ಕಾರಣ ನಾನು ನತದೃಷ್ಟನಾದಂತಹ ಭರತ. ಅದಕ್ಕಾಗಿ ಅಣ್ಣ 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 ಇದು ಪಾದ ಮೂಲದ ಭರತ ಭರತ ನೇರವಾಗಿ ಕೆಳಗಡೆಯಿಂದ ಓಡಿ ಓಡಿ ಬಂದು ನನ್ನ ಪಾದಕ್ಕೆ ನಿನ್ನ ಕಣ್ಣಿನಿಂದ ನಿನ್ನ ಪಾದವನ್ನ ತೋಯಿಸಿ ಬಿಟ್ಟಿದೆ ತಮ್ಮ, ತೋಯಿಸಿ ಬಿಟ್ಟಿದೆ. ಇದು ಅದಲ್ಲ ನಿನ್ನದಾಗಿರುವಂತ ಜಾಗ, ಇದು ಈ ವಿಶಾಲವಾಗಿರುವಂತ ಈ ನನ್ನ ಮುಖಕ್ಕೆ ನಿನ್ನ ಮುಖವನ್ನು ಹಾನಿಸಿದೆ ಅಂತ ಆದರೆ ಒಮ್ಮೆ ನಿನ್ನ ತಬ್ಬಿತ್ತೇನೆ ಮಗು ಭರತ. ಯಾಕೆ ಗೊತ್ತೆ, ಯಾಕೆ ಗೊತ್ತೆ, ನೀನು ಬಂದೆಯಾ ಅಂತ ಕೇಳ್ತಾ ಇದ್ದೇನೆ ಸಂದರ್ಭದಲ್ಲಿ. ಬರಬೇಕಾಗಿತ್ತು, ನನ್ನನ್ನು ನೋಡಬೇಕಾಗಿತ್ತು, ಮನಸ್ಸಿನ ಆಳದೊಳಗಿನ ತುಳಿತ ನನ್ನನ್ನ ಕಾಡುತ್ತಲೇ ಇತ್ತು ಮಗು ಭರತ. ಯಾಕೆಂದರೆ ಆ ದಿವಸ ಅಯೋಧ್ಯೆಯನ್ನ ಬಿಟ್ಟು ಹೆಣ್ಣುಕ್ಕೆ ಬರಬೇಕು ಎನ್ನುವಂತ ಹೊತ್ತಿನಲ್ಲಿ ಹೀಗೆ ನಿನ್ನನ್ನಂದೆ ಅಲ್ಲ ಎಲ್ಲರನ್ನು ಮತ್ತೊಮ್ಮೆ ಕಾಣಬೇಕು, ನೋಡಬೇಕು, ಹೇಳಿ ಬರಬೇಕು ಅಂತ ಮನಸ್ಸು ನಿನ್ನ ಅಣ್ಣನಾಗಿರುವಂತ ನನಗೆ ಸಹಜವಾಗಿ. ಆದರೆ ಕಾಲವೇ ಹಾಗೆ ಬರಲಿಕ್ಕೆ ಸಾಧ್ಯವೇ ಆಗಲಿಲ್ಲ, ಹೇಳಲಿಕ್ಕೆ ಆಗಲಿಲ್ಲ. ನೀನು ಅರ್ಥ ಮಾಡಿಕೊಂಡಿದ್ದೀನಿ, ಈ ಅಣ್ಣ ನನ್ನ ಸಲುವಾಗಿ ಒಂದು ಮಾತನ್ನು ಹೇಳದೆ ಹೋಗುವಂತ ಪೂರಿಯಾಗಿ ಬಿಟ್ಟಂತ ಭಾವ ಮನಸ್ಸಿನಲ್ಲಿ ಇತ್ತು ಅಂತೇಳಾದ್ರೆ ಅದನ್ನು ಒಮ್ಮೆ ತೆಗೆದು ಬಿಡು. ಯಾಕೆ ಗೊತ್ತೆ, ನೀನು ನಗುತ್ತಾ ನಗುತ್ತಾ ಇದ್ದರೆ ಅದು ಅಯೋಧ್ಯೆಗೆ ಭೂತ ಬಂದಂತೆ. ನನಗೆ ರಾಮಚಂದ್ರ ಅನ್ನುವಂತ ಹೆಸರನ್ನು ಇಟ್ಟಿದ್ದಾರೆ. ಯಥಾರ್ಥವಾಗಿ ಹೇಳಬೇಕಾದರೆ ಚಂದ್ರ ಉದಯಿಸಿದ ತಕ್ಷಣವೇ ಸಮುದ್ರದಲ್ಲಿ ಉಬ್ಬರಗಳು ಹೇಗೆ ತಾನೇ ತಾನಾಗಿ ಬರುತ್ತದೆಯೋ ಈ ಲೋಕಕ್ಕೆ ಭರತ ಎನ್ನುವವನ ಆಗಮನವಾಯಿತು ಅಂತೇಳಾದರೆ ಅದು ಇನವಂಶದ ಉಪಕ್ಕೆ ಕಾರಣೀಭೂತವಾಗುತ್ತದೆ ಎನ್ನುವುದನ್ನ ವರ್ತಮಾನದ ಈ ಸಂಗತಿಗಳೆಲ್ಲ ಸಾರಿ ಸಾರಿ ಹೇಳುವಾಗ ಹೆಸರಿಗೆ ರಾಮಚಂದ್ರ ಅಯೋಧ್ಯೆ ಇನವಂಶಕ್ಕೆ ಚಂದ್ರನಾಗಿ ಕೈಗೊಳಿಸಬೇಕಾದ ಏನು ಎನ್ನುವುದು ಇವತ್ತಿಗೆ ನನಗೆ ಅರ್ಥವಾಗಿರುತ್ತದೆ. ಹಾಗಾಗಿ ಇನವಂಶವೆನ್ನುವಂತಹ ಈ ಬಾರಿ ಸಮುದ್ರಕ್ಕೆ ಚಂದ್ರನಾಗಿರುವಂತಹ ಭರತ ನಮ್ಮ ವಂಶದ ಕೀರ್ತಿಯನ್ನು ಹೆಚ್ಚಿಸುತ್ತಾನೆ ಎನ್ನುವುದನ್ನು ಅರ್ಥ ಮಾಡಿಕೊಂಡಿದ್ದೆ ಮಗು. ನಿನ್ನ ಕುರಿತಾಗಿ ಕೇಳಿದ್ದೇನೆ ನಾನು, ಆದರೆ ಅದಲ್ಲ ಬೇಕಾದದ್ದು. ನನ್ನ ತಂದೆಯವರಾಗಿರುವ ಚಕ್ರವರ್ತಿಗಳು ಆ ದಿವಸ ಬರುತ್ತೆ ತುಂಬಾ ಬೇಸರವನ್ನು ಕಟ್ಟಿಕೊಂಡು ರಾಮ ಒಂದು ಹುತ್ತಿನ ಊಟವನ್ನಾದರೂ ಮಾಡು ಅಂತ ಕೇಳಿಕೊಂಡು ಒಂದು ಕೈಯಲ್ಲಿ ನಮ್ಮ ಅಮ್ಮನಾಗಿರುವಂತ ಕೌಶಲ್ಯನ್ನ ಮತ್ತೊಂದು ಬಾಹುವಿನಿಂದ ಉತ್ತಮನಾಗಿರುವಂತಹ ಸಂಸ್ಥೆಯನ್ನ ಹಿಡಿದುಕೊಂಡು ಕೌಸಲ್ಯ ಉಪ್ಪರಿಗೆ ಮೇಲಿನಿಂದ ಓಡಿ ಬಂದು ಕರೆಯುತ್ತಾ ಇದ್ದರೆ ಮೋಹ ಎನ್ನುವುದು ನನ್ನನ್ನ ಬಾಧಿಸಬಾರದು ಎನ್ನುವಂತ ಕಾರಣಕ್ಕೆ ದೀರ್ಘವಾಗಿ ಹೇಳಿ ರಥವನ್ನ ಹರಿಸಿಕೊಂಡು ಬಂದೆ. ಆ ತಂದೆಯವರ ದಶರಥ ಚಕ್ರವರ್ತಿಗಳು ಕ್ಷೇಮವಾಗಿದ್ದಾರೆ, ಏಕೆಂದರೆ ಅವರ ಕ್ಷೇಮವೇ ಈ ವಂಶವನ್ನ ಕಾಪಾಡುತ್ತದೆ ಎನ್ನುವುದನ್ನ ನಂಬಿಕೊಂಡಿದ್ದೇನೆ. ಅಷ್ಟೇ ಅಲ್ಲ, ಅಯೋಧ್ಯೆಯಲ್ಲಿರುವಂತಹ ಪುರಜನರು ಎಂದರೆ ಸಾಮಾನ್ಯ ಈ ವಂಶಕ್ಕೆ ಚಕ್ರವರ್ತಿಗಳು ಯಾರಾಗಬೇಕು ಯಾರಾಗಬಾರದು ಎನ್ನುವುದ ಅದರ ಅಂತಿಮವಾದಂತಹ ನಿರ್ಣಯವನ್ನು ಪಡೆದು ನಿಮ್ಮ ವಂಶದ ನಿಮ್ಮ ರಾಜ್ಯದ ಪ್ರಜಾ ಸಮೂಹ ಆ ಪ್ರಜಾ ಸಮೂಹ ಎನ್ನುವುದು ಈ ರಾಜ ಬೇಡ ಎನ್ನುವಂತಹ ಕಾರಣಕ್ಕೆ ಇವನನ್ನು ಅರಣ್ಯಕ್ಕೆ ಕಳಿಸಬೇಕು ಎಂದು ಅಸಮಂಜಸನನ್ನು ಹೇಗೆ ಕಳಿಸಿದ್ರೋ ಅಂತವರು ನಾನು ಹೋಗಬಾರದು ಅಂತ ನಮ್ಮನ್ನು ಬೆಂಬಲಿಸಿಕೊಂಡು ಅವರನ್ನ ವಂಚಿಸಿಕೊಂಡು ಬಂದಿದ್ದೇನೆ. ಆ ನನ್ನ ಪ್ರಜಾ ವರ್ಗದಲ್ಲ ಹೇಗಿದ್ದಾರೆ ನನ್ನ ತಮ್ಮನಾಗಿರುವಂತ ನಿಮ್ಮೇ ಇರುವಂತ ಚಕ್ರವರ್ತಿ ಕಾಣಿಸುತ್ತಿಲ್ಲ, ಅವ ಕ್ಷೇಮವಾಗಿದ್ದಾನೆ.
ಆತನ ಬಣ್ಣ ಬರಲಿಲ್ಲ ಎನ್ನುವಂತ ರೀತಿಯಿಂದಲೇ ನೋಡಬಾರದು ಎನ್ನುವಂತ ಕಾರಣಕ್ಕೆ ಆತ ಇಲ್ಲಿ ನಿಮ್ಮೊಟ್ಟಿಗೆ ಬರಲಿಲ್ಲವೋ ಹೇಗೆ? ಇದ ವಶಿಷ್ಠರು ಬಂದಿದ್ದಾರೆ, ವಾಮದೇವರು ಬಂದಿದ್ದಾರೆ, ಸುಯಜ್ಞರು ಬಂದಿದ್ದಾರೆ, ತ್ರಿಜಟರು ಬಂದಿದ್ದಾರೆ, ಜಾಬಾಲಿಗಳು ಬಂದಿದ್ದಾರೆ, ಇವರೆಲ್ಲರನ್ನ ಒತ್ತಿಕೊಂಡು ಬಂದಂತಹ ನಿಮ್ಮನ್ನು ನೋಡ್ತಾ ಇರುವಾಗ ಮತ್ತೆ ಮತ್ತೆ ನನ್ನ ತಂದೆಯವರ ನೆನಪೇ ನನಗೆ ಹೋಗ್ತಾ ಇದೆ. ದಶರಥ ಚಕ್ರವರ್ತಿಗಳು ದಶ ದಿಕ್ಕಿನಲ್ಲಿಯೂ ರಥವನ್ನು ಹಾರಿಸುತ್ತಿರುವಂತ ಆ ಮಹಾತ್ಮರು ಕ್ಷೇಮವೇ ಅಂತ ಕೇಳಿದರೆ ಮುಖದಲ್ಲಿ ಕಾಂತಿ ತುಂಬಿತಲ್ಲ ತಮ್ಮ, ಯಾಕೋ ಆ ನನ್ನ ತಂದೆಯವರಾಗಿರುವಂತ ಆ ದಶರಥರು ಈ ರಾಮನ ಕುರಿತಾಗಿ ಯಾವುದಾದರೂ ಒಂದು ಕಟುವಾದ ಮಾತುಗಳನ್ನ ಆಡಿಸಿದ್ರೆ ಅವರ ಕುರಿತಾಗಿ ಕೇಳಬೇಕು ಕೇಳಬೇಕು ಅಂತ ನಿಶ್ಚಯ ಹೇಗಿದ್ದಾರೋ ಒಂದು ಕ್ಷಣ ನನಗೆ ನಿಮ್ಮ ಮನಸ್ಸಿನ ಭಾವನೆಯನ್ನು ಎಷ್ಟು ಸ್ಥಿತಿಯನ್ನ ಹೇಳು ತಮ್ಮ ಹೇಳು. ಅಣ್ಣ ಅನಾಶಿತ ಪೋಷ ಕೇಳು ನಿನ್ನ ಪುತ್ರ ಕಲು ಮೇಲೆ ಅನಾಶಿತ ಪೋಷ ಕೇಳು ನಿನ್ನ ಪುತ್ರ ಕಲು ಮೇಲೆ ಅಣ್ಣ ಭರತ ಧಾವಿಸಿ ಬಂದು ನಿನ್ನ ಪದಮೂಲದಲ್ಲಿ ಪಡಮಟ್ಟಾಗ ನಿಜ ಅದೆಷ್ಟು ಕಕ್ಕುಲತೆಯಿಂದ ನೀ ನನ್ನನ್ನ ಆಲಿಂಗಿಸಿಕೊಂಡೇ ಅಪ್ಪಿ ಮುದ್ದಾಡಿದೆ. ಬದುಕು ಧನ್ಯ ಅಂತ ಅನ್ನಿಸಬೇಕಿತ್ತು ನನಗೂ ಅಷ್ಟೇ, ಆದರೆ ಅದನ್ನ ಅನುಭವಿಸುವುದಕ್ಕೆ ಕಾಲವಿಲ್ಲ ಅಣ್ಣ. ಯಾಕೋ ನೀನು ಪುಂಖಾನು ಪುಂಖವಾನಿ ಪ್ರಶ್ನೆಗಳ ಸುರಿಮಳೆಗಳನ್ನೇ ಕರೆಯುತ್ತಿರುವಾಗ ನಾನು ಹೇಗೆ ಸಮಾಧಾನದಿಂದಿರುವುದಕ್ಕೆ ಸಾಧ್ಯ? ಅಯೋಧ್ಯೆಯ ಸಂಭ್ರಮದ ವಾತಾವರಣದ ಮಧ್ಯದಲ್ಲಿ ಬಂದು ಬಿದ್ದಂತಹ ಧೂಮಕೇತುವಿನಂತಹ ಒಂದು ಮಾತಿಗೆ ನೀನು ತತ್ಕ್ಷಣದಲ್ಲಿಯೇ ಸಂಕಲ್ಪ ಬದ್ಧನಾಗಿ ಅಯೋಧ್ಯೆಯಿಂದ ಬಿಟ್ಟು ಹೊರಟು ನಿಂತೆಯಂತೆ. ನಿಜ, ತರತರದ ತರತರದ ರೀತಿಯಲ್ಲಿ ನಿನಗೆ ಹೋಗದಿರುವ ಎಂದು ಪುರಜನರು ಪರಿಜನರು ಗುರುವರೇಂದ್ರರು ಹಾಲತ್ತೆ ಮಾತಾಪಿತೃಗಳು ಹೇಳುತ್ತಿರುವಾಗ ದೃಢ ಮನಸ್ಕನಾದಂತಹ ನೀನು ಅದರಿಂದ ಲೇಷ ಮಾತ್ರವೂ ಹಿಂಜರಿಯದೆ ಸಾಗಿ ಬಂದೆಯಂತೆ. ನಿಜ, ಇದೆಲ್ಲ ನಾನು ಅಯೋಧ್ಯೆಗೆ ಬಂದ ಮೇಲೆ ಕೇಳಿ ತಿಳಿದ ಸಂಗತಿ ಅಣ್ಣ. ಹಾಗೆ ಹೊರಟು ಬರುವ ನಿನ್ನನ್ನು ಸಾಗಿ ಹೋಗುತ್ತಿರುವ ನಿನ್ನನ್ನು ಸೀತಾಮಾತೆಯನ್ನು ಲಕ್ಷ್ಮಣನನ್ನು ನೋಡುತ್ತಾ ನೋಡುತ್ತಾ ತಂದೆಯವರು ಕೆಲಕಾಲ ಮೂರ್ಛಿತರಾದರಂತ. ಆರಂಭಿಕ ಶೈತ್ಯೋಪಚಾರದಿಂದ ಮತ್ತೆದ್ದಂತಹ ಅವರು ಹೊರಬಾಗಿಲಿನವರೆಗೆ ತೆವಳುತ್ತಾ ತೆವಳುತ್ತಾ ಬಂದರಂತೆ. ಕೂಗಿ ಕೂಗಿ ಬಾಯಿ ತುಂಬಾ ರಾಮ ನನ್ನ ರಾಮ ನನ್ನ ರಾಮ ಅಂತ ಕೇಳುತ್ತಿದ್ದರಂತೆ. ಆ ಯಾವ ಕೂಗಿಗೂ ಕಿವಿಗೊಡದ ನೀನು
ವೇಗವಾಗಿ ಹೊರಡುವುದಕ್ಕೆ ಸನ್ನದ್ಧನಾಗುತ್ತಿದ್ದಂತೆ. ನಿಜ. ಸುಮಂತ್ರನು ಮತ್ತೆ ಬಂದಾನು, ನಿನ್ನನ್ನು ಕರೆತಂದಾನು ಎಂಬ ಒಂದು ಆಸೆಯನ್ನ ಹೊತ್ತ ತಂದೆಯವರು ಸುಮಂತ್ರನು ಹಿಂದಿರುಗಿ ಹೋಗಿ ನೀನು ಹಿಂದಿರುಗಿ ಬರುವ ಮನಸ್ಸಿನಲ್ಲಿ ಇಲ್ಲ ಎನ್ನುವುದನ್ನು ಖಚಿತಪಡಿಸಿದಾಗ ತನ್ನ ಇರುವ ಏಕಮೇವ ಆಶಾತಂತುವನ್ನು ಕಳೆದುಕೊಂಡು ಬದುಕಿನ ಎಲ್ಲ ಮೋಹ ಪಾಶಗಳನ್ನು ಕಳೆದುಕೊಂಡವರಾಗಿ ಹತಾಶರಾಗಿ ಅಮ್ಮ ಕೌಸಲ್ಯರ ಮಡಿಲಿನಲ್ಲಿ ಕುಸಿದು ಬಿದ್ದರಂತೆ. ಅನ್ನ ಆಹಾರಗಳನ್ನ ತ್ಯಜಿಸಿದಂತಹ ಅವರು ಇಂದಿಗೆ 8 ದಿನಗಳ ಹಿಂದೆ ಹಾ ರಾಮ ಹಾ ಸೀತಾ ಹಾ ಲಕ್ಷ್ಮಣ ಎಂದು ಕೂಗುತ್ತಾ ಅಸುನೀಗಿದರಂತಣ್ಣ. ಏನು ನನ್ನ ತಂದೆಯವರಾಗಿರುವಂತ ದಶರಥ ಚಕ್ರವರ್ತಿಗಳು ಬರಬಾರದ ಲೋಕಕ್ಕೆ ಸಾಗಿದರು ಸಾಗಿದ್ದಾರೆ. ಇದನ್ನು ಹೇಳುವ ಹತಭಾಗ್ಯ ನಾನಣ್ಣ. ಒಂದು ಕ್ಷಣ ನಿಮ್ಮ ಮಾತುಗಳನ್ನ ಕೇಳಿದಂತ ಹೊತ್ತಿನಲ್ಲಿ ನನ್ನ ಕಾಲ್ ಕೆಳಗಿರುವಂತಹ ಭೂಮಿಯೇ ಕುಸಿದು ಬಿದ್ದಿತೋ ಎನ್ನುವಂತಹ ರೀತಿಯಲ್ಲಿ ಅಧೀರನಾಗಿ ಬಿಟ್ಟೆ ನಾನು. ಆದರೆ ಸಾವರಿಸಿಕೊಂಡೆ. ಮಡದಿ ಆಗಿರುವಂತ ಸೀತೆ ಮಾವನ ಗುಣವನ್ನ ಎಂದು ಹೇಳಲಿ ಎನ್ನುವಂತ ರೀತಿಯಲ್ಲಿ ಇದ್ದಾಳೆ ಲಕ್ಷ್ಮಣ, ಮೂರ್ಛಿತರಾಗಿ ಬಿಟ್ಟಿದ್ದಾನೆ. ಇವರೆಲ್ಲ ಎದ್ದರೆ ಎದ್ದಂತ ಈ ಹೊತ್ತಿನಲ್ಲಿ ನಾನು ವಸಿಷ್ಠರ ಮುಖವನ್ನು ನೋಡಿದಾಗ ಮೌನದ ಮೂಲಕವಾಗಿಯೇ ಸಕಲ ವಿಧವಾಗಿರುವಂತಹ ಪರಿಣಾಮವನ್ನ ಅದಕ್ಕೆ ಬೇಕಾಗಿರುವಂತಹ ಸೂಚನೆಯನ್ನ ಅವರು ನೀಡಿದ್ದಾರೆ. ಅರ್ಥ ಮಾಡಿಕೊಂಡಿರುವಂತ ನಾನು ನಿಮ್ಮನ್ನೆಲ್ಲ ಸೇರಿಸಿಕೊಂಡಂತ ಇಲ್ಲಿಯ ನದಿ ತೀರಕ್ಕೆ ಹೋದೆ. ಪಿತನ ಔರ್ಧದೈಹಿಕ ಕ್ರಿಯೆಯನ್ನ ನೀನು ಮಾಡಿರಬಹುದು, ಆದರೆ ಅಲ್ಲಿ ಸಲ್ಲಬೇಕಾದಂತ ಪಿಂಡ ಪ್ರದಾನಕ್ಕೆ ಹಿರಿಯನಾಗಿರುವಂತ ನಾನು ಕೊಡಬೇಕಾಗಿರುವಂತ ನನ್ನ ಕರ್ತವ್ಯವನ್ನ ನಿರ್ವಹಿಸಬೇಕು ಎನ್ನುವಂತ ಕಾರಣಕ್ಕೆ ಎಲಕಿ ಹಣ್ಣಿನಿಂದ ಮಾಡಿರುವಂತ ಪಿಂಡವನ್ನ ಅಲ್ಲಿ ದಾನವನ್ನಾಗಿ ಕೊಟ್ಟೆ, ಅದನ್ನು ಅರ್ಪಿಸಿ ಬಿಟ್ಟೆ. ಬ್ರಾಹ್ಮಣರಿಗೆಲ್ಲ ಯಥೋಚಿತವಾಗಿರುವಂತ ದಾನವನ್ನ ಇಲ್ಲಿಯೇ ಕೊಟ್ಟಿದ್ದೇನೆ ನಾನು ಈ ಸಂದರ್ಭದಲ್ಲಿ. ಹಾಗೆ ಕೊಟ್ಟಿರುವಂತ ಹೊತ್ತಿನಲ್ಲಿ ಮತ್ತೆ ಈ ಎಲ್ಲ ಕೆಲಸವು ಮುಗಿಯಿತು ಎನ್ನುವಂತಹ ಸೂಚನೆಯನ್ನ ನಮ್ಮ ಕುಲ ಪುರೋಹಿತರಾದಂತಹ ವಿಶಿಷ್ಟರ ಮೂಲಕವಾಗಿ ಪ್ರಿಯಜ್ಞರ ಮೂಲಕವಾಗಿ ಅರ್ಥ ಮಾಡಿಕೊಂಡು ಮತ್ತೆ ಆಶ್ರಮಕ್ಕೆ ಬಂದಿದ್ದೇನೆ. ಸಕಲ ಇಂತೆಂದನು Thank you.
ಆಗುವುದೆಲ್ಲ ಒಳ್ಳೆಯದಕ್ಕೆ ಲೇಸಾಯಿತು ಲೇಸಾಯಿತು ಅಂತ ಮತ್ತೆ ಮತ್ತೆ ನಿಮ್ಮ ಹತ್ತಿರ ಹೇಳ್ತಾ ಇದ್ದೇನೆ. ಇವತ್ತೆಲ್ಲ ಕರೆದು ಎಲ್ಲರನ್ನ ಕರೆದಿದ್ದೇನೆ ಈ ಸಂದರ್ಭದಲ್ಲಿ. ಅಮ್ಮನಾಗಿರುವಂತಹ ಕೌಸಲ್ಯಗೆ ಸುಮಿತ್ರೆಗೆ ನಮಸ್ಕರಿಸಿಕೊಂಡಿದ್ದೇನೆ. ವೃದ್ಧ ಮಂತ್ರಿ ಆಗಿರುವಂತಹ ಸುಮಂತ್ರನನ್ನು ದಿಟ್ಟಿಸಿ ನೋಡಿದ್ದೇನೆ. ಅವನಿಗೂ ಗೌರವವನ್ನ ಸಲ್ಲಿಸಿದ್ದೇನೆ. ನಮ್ಮ ವಂಶದ ಕುಲಗುರುಗಳಾಗಿರುವಂತಹ ವಶಿಷ್ಠರನ್ನ ಮತ್ತೆ ಈ ಸಂದರ್ಭದಲ್ಲಿ ನೆನೆಸಿ ತಲೆ ಮುಟ್ಟಿದ್ದೇನೆ. ಇಷ್ಟಕ್ಕೆ ನಿಲ್ಲಲಾರದು ಎನ್ನುವಂತಹ ಭಾವದಿಂದ ಮತ್ತೆ ನಿಮ್ಮನ್ನೆಲ್ಲರೂ ಸೇರಿಸಿಕೊಂಡಿದ್ದೇನೆ. ಭರತ ಆದಿಯಾಗಿ ಈ ಸಂದರ್ಭದಲ್ಲಿ ನಾನು ಹೇಳಬೇಕಾದದ್ದು ಇಷ್ಟೇ. ನಮ್ಮ ಪಿತರಾಗಿರುವಂತಹ ದಶರಥ ಚಕ್ರವರ್ತಿಗಳು ಈ ಲೋಕದಿಂದ ಬಿಟ್ಟು ಮೇಲೆ ಲೋಕಕ್ಕೆ ಹೋಗಿದ್ದಾರೆ ಎನ್ನುವಂತಹ ಮಾತು ವರ್ತಮಾನದಲ್ಲಿ ಕೇಳುವಾಗ ನಮಗೆ ತುಂಬಾ ಬೇಸರವಾದರೂ ಕೂಡ ವ್ಯಕ್ತಿಯ ಬದುಕಿನ ದೀರ್ಘವಾಗಿರುವಂತಹ ಈ ಸಂದರ್ಭದಲ್ಲಿ ಈ ದೇಹ ಎನ್ನುವುದು ಶಾಶ್ವತವಲ್ಲ ಎನ್ನುವಂತಹ ಸನಾತನವಾಗಿರುವಂತಹ ದೇಹದ ವಾಣಿಯನ್ನ ಅರ್ಥ ಮಾಡಿಕೊಳ್ಳಬೇಕಾಗಿದೆ ನಾವೇ. ಯಾಕೆಂದರೆ ಹುಟ್ಟಿದ ಮೇಲೆ ಸಾಯುವ ತನಕದಲ್ಲಿ ಇರುವಂತಹ ಈ ದೇಹ ಎನ್ನುವಂತಹ ಇದೊಂದು ಮಾಧ್ಯಮದ ಮೂಲಕವಾಗಿ ನಾವು ಮಾಡಬೇಕಾಗಿರುವಂತಹ ಕರ್ಮವನ್ನೆಲ್ಲ ಮಾಡಬೇಕಂತೆ. ಕುರುವನ್ನೇ ಕರ್ಮ ಇದೀ ವಿಶೇಷತಂಶಮ. ಹಾಗೆ ಈ ಜೀವಮಾನದಲ್ಲಿ ಮಾಡಬೇಕಾಗಿರುವಂತಹ ಕರ್ಮವನ್ನ ಮಾಡಿಬಿಟ್ಟೇವೆ ಅಂತ ಆ ಒಳಗಿರುವಂತಹ ಆತ್ಮದ ಯಾವಾಗಿರುವಂತಹ ಯಾವ ಅನಂತದಿಂದ ಹೊರಟಿತ್ತೋ ಆ ಅನಂತದೊಳಗೆ ಸಾಗುವಂತಹ ಹೊತ್ತಿನಲ್ಲಿ ಈ ಮಾಧ್ಯಮದ ಮೂಲಕವಾಗಿ ಹೋಗುವಂತಹ ಹಾದಿಯನ್ನ ಅನ್ಯತಮವಾಗಿ ಬೆಳೆಸಿಕೊಳ್ಳುತ್ತದೆ ಎನ್ನುವುದನ್ನ ವೇದವಾಣಿಯ ಮೂಲಕವಾಗಿ ಋಷಿಗಳ ಮೂಲಕವಾಗಿ ನಾವೇ ಅದನ್ನು ಅರಿತುಕೊಂಡಿರುವುದರ ಮೂಲಕವಾಗಿ ತಿಳಿದುಕೊಂಡಿದ್ದೇವಲ್ಲ. ಹಾಗಾಗಿ ಅದನ್ನು ಮತ್ತೊಮ್ಮೆ ನೆನಪಿಸಿಕೊಳ್ಳಬೇಕಾಗುತ್ತದೆ. ಅಶ್ವಮೇಧ ಯಾಗವನ್ನು ರಾಜಸ್ವ ಯಾಗವನ್ನು ಮಾಡಿರುವಂತಹ ದಶರಥ ಚಕ್ರವರ್ತಿಗಳು ಲೋಕದಲ್ಲಿ ಸಾಧಿಸಬೇಕಾದದ್ದನ್ನೆಲ್ಲ ಸಾಧಿಸಿ ಬಿಟ್ಟಿದ್ದಾರೆ. ಬ್ರಾಹ್ಮಣರಿಗಾದರೆ ಮೂರು ಋಣವಿರುತ್ತದೆ, ದೇವಋಣ, ಋಷಿ ಋಣ, ಪಿತೃ ಋಣ. ದೇವಋಣವನ್ನು ಯಜ್ಞ ಯಾಗಾದಿಗಳ ಮೂಲಕವಾಗಿಯೋ, ಋಷಿ ಋಣವನ್ನ ವೇದಾಧ್ಯಯನದ ಮೂಲಕವಾಗಿಯೋ, ಆಮೇಲೆ ವಿಪ್ರ ಆಮೇಲೆ ಇರುವಂತಹ ಪಿತೃ ಋಣವನ್ನ ಶ್ರಾದ್ದಾದಿ ಕಾರ್ಯಗಳ ಮೂಲಕವಾಗಿ ಸಂಗೇರಿಸುವುದು ಅಂತ ಹೇಳಿದ್ರೆ ಕ್ಷತ್ರಿಯರಿಗೆ ಐದು ಋಣಗಳಿರುತ್ತವೆ. ಒಂದು ಆತ್ಮಋಣ, ಮತ್ತೆ ವಿಪ್ರ ಋಣ. ವಿಪ್ರ ಋಣವನ್ನ ದಾನ ಧರ್ಮಾದಿಗಳ ಮೂಲಕವಾಗಿ ಕಳೆದುಕೊಂಡರೆ ಆತ್ಮಋಣವನ್ನ ವಿಹಿತವಾದಂತಹ ಸುಖಭೋಗಗಳ ಮೂಲಕವಾಗಿ ಅದನ್ನು ಅನುಭವಿಸಬೇಕು ಅಂತ ಋಷಿಗಳು ಹೇಳುತ್ತಿರುವಂತಹ ಈ ಹೊತ್ತಿನಲ್ಲಿ ಈ ಐದು ಋಣವನ್ನ ಸರಿಯಾಗಿ ಮಾಡಿರುವಂತಹ ನಮ್ಮ ತಂದೆಯವರು ಹೇಗೆ ಬಂದಿದ್ದರೋ ಅದೇ ರೀತಿ ಮೂರ್ಖಭಾವಿಗಳಾಗಿ ಹೋಗುತ್ತೇವೆ ಅನ್ನುವುದರಲ್ಲಿ ಯಾವ ಸಂಶಯವೂ ಇಲ್ಲ. ಹಾಗಾಗಿ ಜ್ಞಾನಿಯಾದಂತಹ ತನ್ನ ಹೋದಂತವರಿಗೆ ಶೋಕವನ್ನು ವ್ಯಕ್ತಪಡಿಸಬಾರದಂತೆ ಇಲ್ಲಿ ನಮ್ಮ ಕರ್ತವ್ಯವನ್ನು ಮಾಡಬೇಕಂತೆ. ಗಂಗೆಯ ತಟದಲ್ಲಿ ಮಲಗಿರುವಂತಹ ಹೊತ್ತಿನಲ್ಲಿ ವಿಶ್ವಾಮಿತ್ರರು ಹೇಳಿರುವಂತೆ ಮಾತು ಕರ್ತವ್ಯ ವಯೋಮಹನ್ನಿಕಂಬ ಶಬ್ದ ನಮ್ಮ ಕಿವಿಯಲ್ಲಿ ಗುಂಜಾರವಾಗುತ್ತದೆ. ಹಾಗಾಗಿ ಕರ್ತವ್ಯ ಎನ್ನುವುದನ್ನ ಪ್ರತಿಯೊಬ್ಬ ವ್ಯಕ್ತಿಯು ಮಾಡಬೇಕು ಅಂತ ಆದಾಗ ಆ ಕರ್ತವ್ಯಕ್ಕೆ ಕಟಿಬದ್ಧವಾಗಿರುವಂತಹ ನಾವು ಅವರು ಹೋದಂತ ಹೊತ್ತಿನಲ್ಲಿ ನಮ್ಮ ಕಾರ್ಯವನ್ನು ನಿಲ್ಲಿಸದೆ ನಾವೇನು ಮಾಡಬೇಕು ಎನ್ನುವುದನ್ನ ಅರ್ಥವಿಸಿಕೊಳ್ಳಬೇಕು. ನಮ್ಮ ತಂದೆಯವರು ಕೇವಲ ನಮಗೆ ತಂದೆಯವರಲ್ಲ, ಅವರು ಚಕ್ರವರ್ತಿಗಳು, ಒಂದು ರಾಜ್ಯದ ಚುಕ್ಕಾಣಿಯನ್ನ ಹಿಡಿದವರು. ಅಯೋಧ್ಯೆಯ ಸೀಮೆ ಎನ್ನುವುದು ಪೂರ್ವದಲ್ಲಿ
ಪಶ್ಚಿಮದಲ್ಲಿ ದಕ್ಷಿಣದಲ್ಲಿ ಉತ್ತರದಲ್ಲಿ ಕುಬೇರು ಹೀಗೆ ಕಾಯುತ್ತಿರುವಂತಹ ಈ ಅಯೋಧ್ಯೆ ಸೀಮೆ ಎನ್ನುವುದರಲ್ಲಿ ಅದನ್ನ ಆಳುತ್ತಿರುವಂತಹ ಒಂದು ವ್ಯಕ್ತಿ ಇಲ್ಲ ಅಂತ ಹೇಳ, ಆದರೆ ರಾಜ ಇಲ್ಲದೆ ಇರಬಹುದು, ಆದರೆ ರಾಜತ್ವದ ಕಿರಾಯಿ ಎನ್ನುವುದನ್ನು. ಹಾಗಾಗಿ ಶೂನ್ಯವಾಗಿರುವಂತಹ ಸಿಂಹಾಸನದಲ್ಲಿ ಒಂದು ಕ್ಷಣ ಯಾರೇ ಇಲ್ಲದೆ ಇದ್ದರೂ ಕೂಡ ಅದು ಶತ್ರುಗಳ ಬಾಧೆಗೆ ಒಳಗಾಗಬಹುದಾದಂತಹ ಒದಗಿ ಬರಬೇಕು. ಆ ಕರ್ತವ್ಯದಲ್ಲಿಯೇ ನಾವು ನೋಡಬೇಕಾಗಿರುತ್ತದೆ. ಸಾಗರ ಜನಿಸಿರುವಂತಹ ಕಾಲಕ್ಕೆ ಹೇಗೆ ಪಲ್ಲರು ಮ್ಲೇಚ್ಛರು ಇನ್ನಿತರರೆಲ್ಲ ಬಂದು ನಮ್ಮ ಅಯೋಧ್ಯೆಯನ್ನು ಆಕ್ರಮಿಸಿಕೊಂಡಿದ್ದರು, ಅದೇ ರೀತಿ ಮತ್ತೆ ಇತಿಹಾಸದ ಪುನರಾವರ್ತನೆ ಆಗದೆ ಅದನ್ನು ಅವೇದ್ಯವಾಗಿರಿಸುವತ್ತಲೇ ನಮ್ಮ ಇದಾಗಿರುವಂತಹ ಕರ್ತವ್ಯ ಇದೆ ಎನ್ನುವುದನ್ನು ಮನಗಾಣಿಕೊಂಡು ಕೊಡಗಂಡಿದ್ದೇನೆ ನಾನು. ಆ ಕಾರಣಕ್ಕೆ ನಿನ್ನನ್ನು ಕರೆದು ಹೇಳುವುದು ಮತ್ತೇನು ಇಲ್ಲ ತಮ್ಮ, ಬಂದದ್ದು ಲೇಸಾಯಿತು. ಏಕೆಂದ್ರೆ ಹಿರಿಯ ಮಗನಾಗಿರುವಂತಹ ನನಗೆ ಆಗಿರುವಂತ ಈ ಪುತ್ರ ಕಾರ್ಯಕ್ಕೆ ಭಾಗಿಯಾಗಿ ಬೇಕಾದಂತ ಒಂದು ಮಹತ್ವವಾಗಿರುವಂತ ಆ ಕರ್ತವ್ಯವನ್ನು ಒದಗಿಸಿ ಕೊಟ್ಟದ್ದಕ್ಕೆ ನಿಮಗೆಲ್ಲ ಆಭಾರಿಯಾಗಿದ್ದೇನೆ, ಹಿರಿಯರಿಗೆ ಹಿರಿಯಾಗಿದ್ದೇನೆ. ಆದರೆ ಇಲ್ಲಿಗೆ ನಿಮಿಷದಲ್ಲ, ದೈವಕ್ಕೆ ಆಂಹಿಕವಾಗಿರಬೇಕಾದಂತಹ ಕರ್ತವ್ಯವೆನ್ನುವುದನ್ನ ನಾವು ಈಡೇರಿಸಿಕೊಳ್ಳಬೇಕು ಅಂತಾದರೆ ವರ್ತಮಾನದಲ್ಲಿ ಬದುಕಿರಬೇಕು ತಮ್ಮ. ವರ್ತಮಾನ ಎನ್ನುವುದು ಶಾಶ್ವತವಾಗಿರುವಂತಹ ಸತ್ಯ, ಸಂಭವವಾಗಿರುವಂತಹ ಭೂತ ಅನುಭವವನ್ನು ಕೊಡುತ್ತದೆ ಹೊರತಾಗಿ ಅದು ಯಾವತ್ತಿಗೂ ಕೂಡ ನಮಗೆ ಹಿಂದಿನ ತನ್ನ ಹಿಂದೆ ತಂದುಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಆದರೆ ಅನುಭವದ ಭೂತದ ಮೇಲೆ ನಮ್ಮ ವರ್ತಮಾನವನ್ನು ಸರಿಯಾಗಿ ಸಾಗಿಸಿದೆವು ಅಂದ್ರೆ ಬರಬಹುದಾದಂತಹ ಭವಿಷ್ಯವನ್ನು ನಾವು ಭದ್ರವಾಗಿ ಕಟ್ಟಬಹುದು. ಆ ಕಾರಣಕ್ಕೆ ಹೇಳ್ತಾ ಇದ್ದೇನೆ, ಬಂದದ್ದು ಲೇಸಾ ಇತ್ತು, ಹೋಗಬೇಕಾಗುತ್ತದೆ, ಲೇಸಾದದ್ದನ್ನು ಮಾಡಬೇಕಾಗುತ್ತದೆ. ಹೇಗೆ ಮನೆಯನ್ನ ಕುದುರೆಯನ್ನ ಏನೆಯನ್ನ ಸಕಲರಾಗಿರುವಂತಹ ಇವರನ್ನ ಕರೆದುಕೊಂಡು ಬಂದಿದ್ದೀಯೋ ಇವರೆಲ್ಲ ಅದು ಕರೆದುಕೊಂಡು ಅಯೋಧ್ಯೆಗೆ ಹೋಗಬೇಕು. ತಮ್ಮ ಅಯೋಧ್ಯೆಯ ರಾಜನಿ ರಾಜನಾದಂತವ ಯಾವ ಕಾರಣಕ್ಕೆ ಒಂದು ಕ್ಷಣವೂ ಕೂಡ ರಾಜತ್ವದ ಹೊಣೆಗಾರಿಕೆಯಿಂದ ಚಿತನಾಗಬಾರದು ಸ್ಮೃತಿಗಳ ಮಾತಿಗೆ ಅನುಗುಣವಾಗಿ ರಾಜಧರ್ಮಕ್ಕೆ ಅನುಗುಣವಾಗಿ ರಾಜನಾಗು ರಾಜ್ಯವನ್ನು ಚೆನ್ನಾಗಿ ಆಳು ಆ ಕಾಲಕ್ಕೆ ನಿನ್ನನ್ನು ನೋಡಬೇಕು ಅಂತ ಅನ್ನಿಸ್ತಾ ಇದೆ. ಆ ಸುಖವಾಗಿ ಸುದ್ದಿಯನ್ನ ನಿನಗೆ ನಿರಂತರವಾಗಿ ಮುಟ್ಟಿಸುವಂತ ರೀತಿಯಲ್ಲಿ ಯಾವತ್ತಿಗೂ ಪ್ರಯತ್ನಿಸುತ್ತಮ್ಮ. ಭರತ ಭರತ ಇದು ನಿನ್ನದಾದಂತ ಕರ್ತವ್ಯ ಎನ್ನುವುದನ್ನ ನಾನು ಈ ಸಂದರ್ಭಕ್ಕೆ ಎಚ್ಚರಿಸ್ತಾ ಇದ್ದೇನೆ. ಅಣ್ಣ ಮಗು ನನ್ನನ್ನು ರಾಜನೆಂದು ಕರೆಯುವುದಾಗಲಿ ಅಥವಾ ನಾನು ರಾಜನೆಂದು ಒಪ್ಪಿಕೊಳ್ಳುವುದಾಗಲಿ ದೂರದ ಮಾತಣ್ಣ, ನಾನು ರಾಮ ರಾಜ್ಯಕ್ಕೆ ಆಳು, ರಾಮ ರಾಜ್ಯವನ್ನು ಆಳುವವನಾದ ಈ ದೃಢವಾದಂತಹ ಸಂಕಲ್ಪದಿಂದ ನಿನ್ನಲ್ಲಿ ನಾನು ಬಂದ ಕಾರಣವನ್ನು ನಿವೇದಿಸಿಕೊಳ್ಳುತ್ತೇನೆ. ಏನದು? ಪುಣ್ಯ ಪುರುಷ ಪಾದವ ಅಣ್ಣ ಮಗು ಅಯೋಧ್ಯೆಯನ್ನು ಅಯೋಧ್ಯೆಯ ದಿವ್ಯ ಪರಂಪರೆಯನ್ನು ಭವ್ಯ ಇತಿಹಾಸವನ್ನು ತಿಳಿದವನು ನೀನು. ನಿಜ, ಈವರೆಗೆ ಇಲ್ಲಿಗೆ ಬಂದ ನನ್ನನ್ನು ಪುನಃ ಅಯೋಧ್ಯೆಗೆ ಹೋಗೆಂದು ಹೇಳುವುದಾಗಲಿ ಅಥವಾ ಅಯೋಧ್ಯೆಯನ್ನ ನೀನು ಆಡು ಎಂತ ಹೇಳುವುದಾಗಲಿ ನನಗೆ ಒಪ್ಪಿತವಾಗುವ ವಿಷಯವಲ್ಲ ಅಣ್ಣ. ಯಾಕೆ? ನಾನು ಇಲ್ಲಿವರೆಗೆ ಬಂದದ್ದು ಕೇವಲ ಅಯೋಧ್ಯೆಯಲ್ಲಿ ನಡೆದಂತಹ ಘಟನೆಯ ವರದಿಯನ್ನು ನಿನಗೆ ಒಪ್ಪಿಸುವುದಕ್ಕಾಗಿ ಅಲ್ಲ, ಮತ್ತೆ ಅಯೋಧ್ಯೆಯನ್ನೇ ನಿನಗೆ ಒಪ್ಪಿಸುವುದಕ್ಕಾಗಿ. ಅಯೋಧ್ಯೆಯನ್ನ ಆಳಬೇಕಾದಂತಹ ಉತ್ತಾರವಾದಂತಹ ಕೋಸಲ ಸಾಮ್ರಾಜ್ಯಕ್ಕೆ ಅಧಿಪತಿಯಾಗಿ ಮೆರೆಯಬೇಕಾದವನು ದಶರಥೇಂದ್ರರ ನಂತರ ಅಯೋಧ್ಯೆಯ ದಿವ್ಯ ಪಂಕ್ತಿಯಲ್ಲಿ ವಿರಾಜಮಾನನಾಗಬೇಕಾದವನು ನನ್ನಣ್ಣ ಶ್ರೀರಾಮಚಂದ್ರನೇ ಹೊರತು ಅನ್ಯರಲ್ಲ.
ಸೂರ್ಯಚಂದ್ರರಾಣಿ ಇದು ಸ್ಪಷ್ಟವಾಗಿ ಮಾತಾಡಿ ಹೇಗೆ ಶೋಭೆಯಾದಿತ್ತು ಹೇಳು. ನಮ್ಮ ಕುಲದ ಶ್ರೇಷ್ಠರಾದಂತಹ ಹಿರಿಯರಾದಂತಹ ನೀವು ಮೂವರು ಅರಮನೆಯಲ್ಲಿ ಬೆಳಗಬೇಕಾದವರು, ಅರಮನೆಯಿಂದಲೇ ಅಯೋಧ್ಯೆಯನ್ನ ಬೆಳಗಿಸಬೇಕಾದವರು, ಅರಣ್ಯವಾಸದಲ್ಲಿರುವುದು ನಾವು ಅರಮನೆಯಲ್ಲಿರಬೇಕಾದಂತೆ, ಒಂದೇ ಕುಟುಂಬದಲ್ಲಿ ಹೀಗೆ ಒಬ್ಬರು ಅಲ್ಲಿ ಒಬ್ಬರು ಇಲ್ಲಿ ಎನ್ನುವುದು ಪ್ರಪಂಚಕ್ಕೆ ಶೋಭೆಯಾದಂತಹ ಆದರ್ಶವಾದಿತ್ತು ಹೇಳು. ಯಾರು ಎನ್ನುವುದನ್ನು ನಾನು ಅರಿಯದವನು ಅಂತ ತಿಳಿದೇನಣ್ಣ. ಯಾಕೆ ಅಣ್ಣ ಪುಣ್ಯ ಪುರುಷ ನೀನು, ಸೇವೆಯಲ್ಲಿಯೇ ಪೂಜ್ಯ ಗುರುಗಳಾದಂತಹ ವಸಿಷ್ಠರ ಹಾಗೂ ವಿಶ್ವಾಮಿತ್ರರ ಕರಕಮಲ ಸಂಜಾತ ನೀನು, ಶಸ್ತ್ರ ಶಾಸ್ತ್ರಾದಿ ವಿದ್ಯೆಗಳನ್ನು ಆಮೂಲಾಗ್ರವಾಗಿ ತಿಳಿದಂತವನು ನೀನು, ಸಾಕ್ಷಾತ್ ಹಲವು ಶಸ್ತ್ರಗಳು ಅಸ್ತ್ರಗಳು ಅಸ್ತ್ರಾದಿ ದೇವತೆಗಳು ನಿನಗೆ ಬಂದು ನೀನು ಕರೆದಾಗ ಬರುವಂತೆ ನಿನ್ನ ಮಾತನ್ನ ಕೇಳುವುದಕ್ಕಾಗಿ ಕಾತರಿಸಿಕೊಂಡಿದ್ದವರು. ನಿಜ ಸ್ತ್ರೀಯಾದಂತಹ ತಾಟಕಿಯನ್ನು ಕೊಲ್ಲುವಾಗ ನೀನು ತೋರಿದಂತಹ ನಿನ್ನ ಧರ್ಮ ಪ್ರಜ್ಞೆ ಎಷ್ಟು ಉದಾತ್ತವಾದದ್ದು. ಹೆಣ್ಣಾದರೂ ಕ್ರೂರಿ ಎನ್ನುವ ಕಾಲಕ್ಕೆ ದಂಡನಾರ್ಹಳು ಎನ್ನುವ ನೀತಿಯನ್ನು ನೀನು ತೋರಿಸಿಕೊಟ್ಟವನು. ನಿಜ ಪೂಜ್ಯರಾದಂತಹ ವಸಿಷ್ಠರ ಸಿದ್ಧಾಶ್ರಮದಲ್ಲಿ ಸದಾಕಾಲ ಶಾಂತಿ ನೆಲೆಸುವಂತೆ ನೀನು ಹೆದೆಯೇರಿಸಿ ಮಾರೀಚ ಸುಬಾಹುಗಳನ್ನು ವಿಗ್ರಹಿಸಿದನು. ನಿಜ ಏಕಕಾಲದಲ್ಲಿ ಒಂದೇ ರೀತಿಯ ತಪ್ಪನ್ನು ಮಾಡಿದಂತಹ ಮಾರೀಚನನ್ನು ಸುಬಾಹುವನ್ನು ಪ್ರತ್ಯೇಕವಾದಂತಹ ದಂಡನೆಯ ಮುಖಾಂತರ ಲೋಕದಲ್ಲಿ ನ್ಯಾಯನಿಷ್ಠರತೆ ಏನು ಎನ್ನುವುದನ್ನು ತೋರಿಕೊಟ್ಟ ಪುಣ್ಯಪುರುಷ ನೀನು. ನಿಜ ಪರಮ ಪವಿತ್ರರಾದಂತಹ ಗೌತಮರ ದಾಂಪತ್ಯ ಜೀವನ ಮುರಿದು ಹೋದ ಒಂದು ಕಾಲವನ್ನು ನೀನು ಅಹಲ್ಯನ್ನು ಉದ್ಧರಿಸುವುದರ ಮುಖಾಂತರ ಪುನರಪಿ ಸ್ಥಾಪಿಸಿದವನು. ನಿಜ ಎರಡಾಗುವುದನ್ನು ಒಂದಾಗಿಸಿದಂತಹ ಧೀಮಂತ ನೀನು, ಸಾಕ್ಷಾತ್ ವಿಷ್ಣು ಶಕ್ತಿಯನ್ನೇ ಕರಗತ ಮಾಡಿಕೊಂಡು ನಿನ್ನಲ್ಲಿ ಹೋರಾಟಕ್ಕೆ ಬಂದಂತಹ ಪರಶುರಾಮಾಚಾರ್ಯರನ್ನು ದಿಟ್ಟತನದಿಂದ ಎದುರಿಸಿ ಸಲ್ಲಬೇಕಾದ ಗೌರವವನ್ನು ಸಲ್ಲಿಸುತ್ತ ನಿಜ ಲೋಕದಲ್ಲಿ ಆದರ್ಶದ ಮಹತ್ವಿಕೆಯನ್ನ ತೋರಿಕೊಟ್ಟಂತಹ ಮಹಾನುಭಾವ ನೀನು. ನಿಜ ಕರ್ಮಜ್ಞನೂ ಕೃತಜ್ಞನೂ ಆದಂತಹ ನೀನಿರುವಾಗ ಯಾವ ರೀತಿಯ ಅಪರಾಧವನ್ನು ಮಾಡದ ನೀನಿರುವಾಗ, ಸ್ವತ್ತನ್ನು ಅಪಹರಿಸದೇ ಇರುವಂತಹ ನೀನಿರುವಾಗ, ಸ್ತ್ರೀಯರನ್ನು ಅಗೌರವದಿಂದ ಕಾಣಬಾರದು ಎನ್ನುವುದನ್ನ ಲೋಕಕ್ಕೆ ತೋರಿಕೊಟ್ಟ ನೀನಿರುವಾಗ, ಅಯೋಧ್ಯೆಯನ್ನ ಆಳುವುದಕ್ಕೆ ಸರ್ವ ಸಮನ್ವಿತನು ಸಂಲಕ್ಷಣ ಭೂಷಿತನು ಆದ ನೀನಿರುವಾಗ, ಅಯೋಧ್ಯೆಯನ್ನ ನಾನಾಳು ಅಂತ ಹೇಳುವುದು ಶೋಭೆಯಾಗಲ್ಲ. ಯಾವುದೋ ಕಾರಣಕ್ಕೆ ದುರ್ಮುಹ ನನ್ನ ತಾಯಿ ಒಂದು ಮಾತನ್ನ ಕೇಳಿರಬಹುದು, ಅದನ್ನೇ ನೀನು ಸಿಂಧು ಎಂದು ಒಪ್ಪಿಕೊಳ್ಳಬೇಕಾಗಿಲ್ಲ. ಅಣ್ಣ ನಮ್ಮ ತಂದೆಯವರು ಪ್ರಜೆಗಳಿಗೆ ಮಾತನ್ನ ಕೊಟ್ಟು ನಾಳೆ ರಾಮಚಂದ್ರಗೆ ಅಭಿಷೇಕ ಎನ್ನುವುದನ್ನ ಹೇಳಿದವರು, ಅಲ್ಲಿಯವರೆಗೂ ತಾಯಿಯ ಮಾತು ಪ್ರಸ್ತಾಪಕ್ಕೆ ಇರಲಿಲ್ಲ. ನಿಜ ಪ್ರಜಾವತ್ಸಲನಾದಂತಹ ಪ್ರಜೆಗಳಿಂದಲೇ ರಾಜನಾಗಿರುವಂತಹವನು ಚಕ್ರ ಶರತೇಂದ್ರರು ಮಾತನ್ನ ಆಡಿದ ಬಳಿಕ ಎಲ್ಲರೂ ಸೇರಿದ್ದರು, ಅದನ್ನ ಒಪ್ಪಿದ್ದೆ. ನಿಜ ಆಮೇಲೆ ಕುತ್ಸಿತವಾದಂತಹ ಮನೋವಾಂಛೆಯಿಂದ ನನ್ನ ತಾಯಿ ಕೇಳಬಾರದ ಮಾತನ್ನ ಕೇಳಿದರೆ ಅದನ್ನ ಬರಬೇಕು, ಅದರ ಧರ್ಮವನ್ನ ನೀನ್ ಯಾಕೆ ಅದನ್ನ ಹೊಸತಾಗಿ ವಿವರಿಸಿ ಆಳಬಾರದು. ಆ ತಾಯಿ ಕೇಳಿದ್ದರಲ್ಲಿ ಅವಳಿಗೆ ಹಕ್ಕಿಲ್ಲ, ಅಯೋಧ್ಯೆಯ ರಾಜಮನೆತನಕ್ಕಿರುವ ಹಕ್ಕು ನಮ್ಮ ತಂದೆಯವರು ಹಿರಿಯ ಮಗನಿಗೆ ಕೊಡುವುದೇ ಹೊರತು ಅನ್ಯರಿಗಲ್ಲ. ಅರಣ್ಯದಿಂದ ತಾಯಿ ಮಾತನ್ನ ಬಿಡು, ಅಯೋಧ್ಯೆಗೆ ಬಾ, ರಾಜ್ಯವೂ ನಿನ್ನದೇ, ನೀನೇ ಆಡಬೇಕು, ನಾನದರ ಕಿಂಕರ ನಷ್ಟ. ಭರತ ಸಂದರ್ಭದಲ್ಲಿ ನೀನ್ ವ್ಯಕ್ತಿತ್ವ ಬೇರೆ ಸಮಸ್ಯೆ ಬೇರೆ, ವ್ಯಕ್ತಿತ್ವಕ್ಕೂ ಸಮಸ್ಯೆಗೂ ತಾಕಲಾಟವಾಗಿರುವಂತಹ ಹೊತ್ತಿನಲ್ಲಿ ನಾವು ಸಮಷ್ಟಿಯಲ್ಲಿಯೇ ನೋಡಬೇಕೇ ಹೊರತಾಗಿ ವ್ಯಕ್ತಿತ್ವದ ಕುರಿತಾದದ್ದು ಅಲ್ಲ. ವ್ಯಕ್ತಿತ್ವ ಎನ್ನುವುದು ಸ್ವಾರ್ಥ, ಸಮಷ್ಟಿ ಎನ್ನುವುದು ಪರಹಿತ. ಇಲ್ಲಿ ರಾಜ್ಯವನ್ನ ಆಳು, ರಾಜ್ಯವನ್ನ ಆಳು ಎನ್ನುವಂತ ಮಾತುಗಳನ್ನ ನೀನು ಹೇಳುತ್ತಾ ಇದ್ದೀ ಅಂತೇಳ, ಆದರೆ ಅದು ರಾಮನ ಮೇಲಿರುವಂತ ನಿನ್ನ ಪ್ರೀತಿಯೇ, ನಿನ್ನ ದೋಹವೇ ಹೊರತಾಗಿ ಅಲ್ಲ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂತೇಳಿ, ಆದರೆ
ಈ ಸಂದರ್ಭದಲ್ಲಿ ನೀನು ಹೇಳುತ್ತಿರುವಂತ ಇನ್ನೊಬ್ಬರು ಅದು ಲೋಹ ಅಣ್ಣನೆನ್ನುವುದು ಯಾಕೆ ಗೊತ್ತೇ? ರಾಜತ್ವ ಎನ್ನುವುದನ್ನ ನೀನು ಒಂದು ಭೋಗ ಅಂತ ತಿಳಿದುಕೊಂಡಿದ್ದೀನಿ. ರಾಜತ್ವ ಎನ್ನುವುದು ಭೋಗವಲ್ಲ, ಅದೊಂದು ಹೊಣೆ ಅಂತ ತಿಳಿದುಕೊಂಡ್ರೆ ಪ್ರತಿಯೊಬ್ಬರು ಆ ಹೊಣೆಗಾರಿಕೆಯಿಂದ ವಿಮುಖರಾಗಲಿಕ್ಕೆ ರಾಮನಿಗೆ ಅನಿವಾರ್ಯವಾಗಿರುವಂತಹ ಕಾರಣದಿಂದ ಬೇಕಾದರೂ ಕೂಡ ರಾಜ್ಯದ ಸಿಂಹಾಸನವನ್ನು ಏರಲಿಕ್ಕೆ ಸಾಧ್ಯವಾಗ್ತದೆ. ಅದು ನಾವು ಲೋಕದಲ್ಲಿ ಇವತ್ತು ನೋಡಿದ್ದೇವೆ, ಇವತ್ತು ಅದನ್ನು ಅನುಭವಿಸುತ್ತಾ ಇದ್ದೇವೆ. ತಂದೆಯವರು ಆ ಮಾತನ್ನು ಹೋಗದೆ ಇರಬಹುದು, ಆದರೆ ತಂದೆಯವರು ಕೊಟ್ಟಿರುವಂತಹ ಮಾತುಗಳು ಹಾಗೆ ವ್ಯಾಸಪೂರ್ವಕವಾಗಿ ಅಮ್ಮನಾಗಿರುವಂತಹ ಕೃತಿಯಲ್ಲಿ ಇದ್ದಿತ್ತು ಅಂತ ಆದರೆ ಅವರ ಜೀವಿತ ಕಾಲದಲ್ಲಿ ಮುಂದೆರದೆ ಹೋಗಿದ್ದರೆ ಇವರ ಮುಂದಿನ ಹಾದಿ ಸುಲಭವಾಗುತ್ತಾ ಇರಲಿಲ್ಲ. ಹಾಗಾಗಿ ಸತ್ಯಂತಹ ಶ್ರುತಿ ವಾಕ್ಯಕ್ಕೆ ಅನುಗುಣವಾಗಿ ಅಮ್ಮನ ಬಾಯಿಂದಲೇ ಈ ಮಾತುಗಳನ್ನು ಹೇಳುತ್ತಿದ್ದಾರೆ. ಹಾಗಾಗಿ ಆ ವಿಚಾರವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಏಕೆಂದರೆ ತಂದೆಯವರ ಅತಿ ಪ್ರೀತಿಯ ಶಕ್ತಿಯಾಗಿರುವಂತೆ ಕಲಿಕೆ ಎಂಬ ಆಕೆ ಆತನ ಹೊರಭಾಗದಲ್ಲಿ ಸ್ಥಿತಳಾಗಿದ್ದವರು ಎಡಭಾಗ ಎನ್ನುವುದು ಹೌದು. ಆ ಭಾವಕ್ಕೆ ಹೆದರುವಂತೆ ಅವರ ಮಾತಲ್ಲಿ ನಿಮ್ಮ ಕಲಿಕೆ ಆಡಿದ್ದಾರೆ. ಇಲ್ಲದೆ ಹೋದರೆ ಅಳುವ ಭರತನನ್ನು ಒದಗಿಟ್ಟು ಮಗುವ ರಾಮನನ್ನ ಎತ್ತಿ ಆಡಿಸ್ತಾರೆ. ನನ್ನ ಕುರಿತಾಗಿ ಯಾವತ್ತಿಗಾದರೂ ಎರಡು ಮಾತುಗಳನ್ನು ಆಡುತ್ತಾನೆ ಅದು ಖಂಡಿತವಾಗಿ ಖಂಡಿತವಾಗಿ ನೀನು ಮತ್ತೊಂದು ಮಾತುಗಳನ್ನು ಆಡುತ್ತೀಯ. ನೀವು ಮೂವರು ಅರಣ್ಯದಲ್ಲಿರುವಾಗ ಧರ್ಮವೇ ಎನ್ನುವ ತಮ್ಮ ಧರ್ಮ ಎನ್ನುವುದಕ್ಕೆ ವಿಶಾಲವಾಗಿರುವಂತ ಅರಣ್ಯವೋ ಅರಮನೆಯೋ ಅದೆಲ್ಲ ಭೋಗಕ್ಕೆ ಸಂಸ್ಕೃತವೇ ಹೊರತಾಗಿ ಅದು ಹೊಣೆಗಾರಿಕೆಯನ್ನು ವ್ಯಕ್ತಪಡಿಸುತ್ತದೆ. ಭೋಗ ಎನ್ನುವ ಜೀವಕ್ಕಾಗಿ ಈ ದೇಹಕ್ಕಾಗಿ, ಆದರೆ ಅದಲ್ಲ ನಿಮ್ಮ ಜೀವನಕ್ಕೆ ಬೇಕಾಗಿರುವಂತಹ ಧರ್ಮ ಎನ್ನುವುದು ಹೃತ ಎನ್ನುವುದು. ಆ ಹೃತ ಎನ್ನುವುದು ಯಾವುದು ಅಂದರೆ ಸತ್ಯ ಧರ್ಮದ ಪರಿಪಾಲನೆಗಾಗಿ ಈ ಇನವಂಶದಿಂದ ಬಂದಿರುವಂತಹ ಸಿಂಹಾಸನವನ್ನು ಸೇರಿ ರಾಜ್ಯವನ್ನು ಆಳಿ ರಾಜ್ಯ ಈ ಆತ್ಮಋಣವನ್ನು ಈ ಪ್ರಜಾಋಣವನ್ನು ನಾವು ಮಾಡಲಿಲ್ಲ ಅಂತ ಆದ್ರೆ ನಾವು ಆ ಕರ್ತವ್ಯದಿಂದ ಹಿತರಾಗಬೇಕಾಗುತ್ತದೆ. ಹಿರಿಯನಾಗಿರುವಂತಹ ಜೀವಿದ್ದೀಯೇ ಎನ್ನುವಂತ ಮಾತನಾಡುತ್ತೇವೆ. ಪಾಯಸದಿಂದ ಬಂದಿರುವವರಲ್ಲವೇನೋ ನಾವು ಪಾಯಸದಲ್ಲಿ ಏನಿರುತ್ತವೆ ಕೇಳಿದರೆ ಸಮಾಗತವಾಗಿ ಎಲ್ಲವೂ ಮಾತನಾಗಿರುತ್ತವೆ. ಮೊದಲು ತೆಗೆದವ ರಾಮ, ಲಕ್ಷ್ಮಣನಲ್ಲಿ ಬಂದವ ಭರತ, ಮತ್ತೆ ಬಂದವರು ಲಕ್ಷ್ಮಣ ಸುತ್ತಿದ್ದರು. ಮೊದಲು ತೆಗೆದದ್ದು ರಾಮ ಹಿರಿಯ ಅಂತ ಹೇಳುವಂತಹ ಮಾತುಗಳನ್ನು ಆಡುವಾಗ ರಾಜ್ಯವನ್ನ ಆಳುತ್ತಿರುವ ಯಾರೇ ಆದರೂ ಕೂಡ ರಾಮನಾದರೇನು ಭರತನಾಗಿರ್ಬೋದು ಆಳುವವರೆಲ್ಲ ರಾಜಧಾನಿ ಅನ್ನುವುದನ್ನು ಅರ್ಥ ಮಾಡಿಕೊಟ್ಟ. ಹಾಗಾಗಿ
ಈ ಸಂದರ್ಭದಲ್ಲಿ ಈ ಕರ್ತವ್ಯ ಚಿತ್ರವಾಕ್ಯ ಪರಿಪಾಲನೆಯ ಹೊತ್ತಿರುವಂತ ನನ್ನನ್ನು ನನ್ನಷ್ಟಕ್ಕೆ ವನವಾಸದಲ್ಲಿ ಈ ಮಾತುಗಳನ್ನು ಹೇಳುವಾಗ ನಿರಂತರವಾದ ವನವಾಸದಲ್ಲಿ ನಾನು ಇರ್ತೇನೆ ಎಂಬುದನ್ನು ಯಾವತ್ತಿಗೂ ಹದಿನಾಲ್ಕು ವರ್ಷದ ಕಡೆಯಲ್ಲಿ ನಾನು ಅರಮನೆಗೆ ಬಂದಂತಹ ಹೊತ್ತಿನಲ್ಲಿ ಆ ಪರಮ ವಿಶ್ವವಾಗಿರುವಂತಹ ಯೋಗ್ಯದಲ್ಲಿ ಕುಳಿತಿರುವಂತಹ ನಿಮ್ಮ ತಂಡವೇ ಸಂತೋಷದಿಂದ ನಿಮ್ಮ ತಲೆಯ ಮೇಲೆ ಮತ್ತೊಂದು ಮುಖ್ಯವಾಗಿರುವಂತಹ ಆಶೀರ್ವಾದವನ್ನು ಈ ಮಾತುಗಳನ್ನು ನಾನು ಒಪ್ಪಲಾರೆ ನನ್ನ ಅಣ್ಣಾ ಮಗು ಯಾಗಾಯ ಸ್ಮೃತಾರ್ಥಾನಾಂ ಎನ್ನುವ ಆಶಯವಾದ ಪರಂಪರೆಯಲ್ಲಿ ಹುಟ್ಟಿ ಬಂದವರು. ಇದನ್ನು ನಾನು ಎಂದೂ ಮರೆತವನಲ್ಲ. ಭೋಗದ ದೃಷ್ಟಿಯಿಂದ ನೋಡುವಂತಹ ಬುದ್ಧಿಯೂ ನನ್ನದಲ್ಲ ಅಣ್ಣ. ಸರಿ, ನಮ್ಮ ಪರಂಪರೆಯಲ್ಲಿ ಸಾಗಿ ಬಂದಂತಹ ದಿಲೀಪನೋ ಭಗೀರಥನೋ ಸಗರನೋ ಮಂದಾತನೋ ಇಕ್ಷ್ವಾಕುವೋ ಮನುವೋ ಇವರೆಲ್ಲರೂ ಹಾಕಿಕೊಟ್ಟ ಪುಣ್ಯಪ್ರದವಾದಂತಹ ಹೆಜ್ಜೆಯಲ್ಲಿ ಸಾಗುವ ಮನಸ್ಸುಳ್ಳವನು ನಾನು. ನೀನು ನಡೆದ ಹೆಜ್ಜೆಯಲ್ಲಿಯೇ ಸಾಗಬೇಕು ಎಂದು ಮನಸ್ಸನ್ನು ಹೊಂದಿದವನು ನಾನು. ಯಾವಕ್ಕೂ ನಾನು ಹಾಗೆ ಯೋಚಿಸುತ್ತಿಲ್ಲ ಅಣ್ಣ. ಆತಣ್ಣ, ಏನು ಯಾಕೆ ಅಯೋಧ್ಯೆಯ ಅರಸುತ್ತಿಗೆಯನ್ನು ಒಪ್ಪಿಕೊಳ್ಳಬಾರದು? ಕೈಕೇಯಿ ಕೇಳಿದಳು ಎನ್ನುವ ಕಾರಣಕ್ಕೆ ರಾಜ್ಯವನ್ನ ಬಿಟ್ಟು ಬರುವುದು ಹೇಗೆ ಧರ್ಮವಾದೀತಣ್ಣ? ನೀನು ನಮ್ಮ ಕುಲದ ಇತಿಹಾಸದಲ್ಲಿ ಶ್ರೇಷ್ಠರಿಗೆ ಹೊರತುಪಡಿಸಿ ಯಾವ ಕಾಲಕ್ಕೂ ರಾಜ್ಯವನ್ನ ಕೊಟ್ಟ ಉದಾಹರಣೆ ಇಲ್ಲ. ಯಾವ ಕಾಲಕ್ಕೆ ಅಂಶುಮಂತನೆಂತು ಅವನು ಮಾಡಿದಂತಹ ಅನ್ಯಾಯವನ್ನ ಪರಿಗಣಿಸಿ ಅವನಿಗೆ ತಕ್ಕುದಲ್ಲದ ಶಿಕ್ಷೆಯನ್ನ ವಿಧಿಸಾಯಿತೋ? ಅದನ್ನು ಪಡಿಸಿ ನಮ್ಮ ರಾಜ್ಯದಲ್ಲಿ ಎಂದೂ ಇಂತಹ ಕೃತ್ಯ ನಡೆದಿಲ್ಲ. ಶ್ರೇಷ್ಠ ರಾಜ್ಯವನ್ನ ಆಳಬೇಕು, ನಾನೂ ಕೂಡ ಅದನ್ನ ಪಾಲಿಸುವುದಕ್ಕೆ ಅವಕಾಶ ಕೊಡಬೇಕಷ್ಟೇ. ಮಾತ್ರಳವು ನನ್ನ ತಾಯಿ, ಅವಳಿಗೆ ರಾಜ್ಯವನ್ನ ಕೊಡಬೇಕಾಗಿಲ್ಲ. ಭೂಪಾಲ ಮಾತಂಗ ಕನ್ಯೆಯರ ವಿಚಾರದಲ್ಲಿ ನಡೆದುಕೊಂಡು ನೀನೂ ಬಲ್ಲೆ. ನಿಜ, ಏನು ಬೇಕಾದರೂ ಕೇಳಿ ಕೊಡುತ್ತೇನೆ ಅಂತ ಹೇಳಿದವನು ಲಾಂಛನಗಳನ್ನು ಬೆಳುಗಡೆಯನ್ನು ಕೇಳಿದಾಗ ಕೇಳುವುದಕ್ಕೆ ಇಲ್ಲ ಎಂದು ತಿರಸ್ಕರಿಸಿದನು. ಹರಿಶ್ಚಂದ್ರ ಭೂಪಾಲನನ್ನ ಯಾರು ಸುಳ್ಳು ಹರಿಶ್ಚಂದ್ರ ಅಂತ ಹೇಳಲಿಲ್ವಲ್ಲ? ಇಲ್ಲ ಇಲ್ಲ. ಆಗಿರುವಾಗ ಅಯೋಧ್ಯೆ ಆಳಬೇಕಾದ ಧರ್ಮಪ್ರಭು ನೀನೇ ಆಗಿರುವಾಗ ಅಯೋಧ್ಯೆಯನ್ನ ಒಪ್ಪಿಕೊಳ್ಳಲಾರಣ್ಣ. ಆ ರಾಜ್ಯ ನಿನ್ನದೇ, ಇಷ್ಟಕ್ಕೂ ಮೇಲೆ ನೀನು ನಾನೇ ರಾಜನಾಗಿ ಅಯೋಧ್ಯೆಗೆ ಹೋಗಬೇಕು ಅಂತ ಹೇಳಿದರೆ ನಾನು ಹೋಗುತ್ತೇನೆ ಅಯೋಧ್ಯೆ ಅಲ್ಲ, ಯಮನೂರಿಗೆ ಹೋಗುತ್ತೇನೆಯೇ ಹೊರತು ಬೇರಲ್ಲ. ಮಗು ಮಗು ಅಣ್ಣ, ಆಡುವ ಮಾತು ಯಾವತ್ತಿಗೂ ವಿಚಾರದಿಂದ ಕೂಡಿರಬೇಕು. ರಾಜಕುಮಾರನಾಗಿರುವಂತಹ ನಮ್ಮ ಮಾತಿನಲ್ಲಿ ಒಂದು ಸಂದರ್ಭದಲ್ಲಿಯೂ ಕೂಡ ಅದು ಧರ್ಮಕ್ಕೆ ಅತೀತವಾಗಿರಬೇಕು ಹೊರತಾಗಿ ಧರ್ಮಕ್ಕೆ ವಿರುದ್ಧವಾಗಿರಬೇಕು. ನಿನ್ನ ಮೊದಲನೆಯ ಪ್ರಶ್ನೆ ಏನು? ದೇಶ ಹೊತ್ತಿನಲ್ಲಿ ರಾಜತ್ವ ಎನ್ನುವುದು ಜ್ಯೇಷ್ಠತ್ವಕ್ಕೆ ಸೀಮಿತವಾಗಿದ್ದಲ್ಲ, ಅದು ಶ್ರೇಷ್ಠತ್ವ. ಅಯೋಧ್ಯೆಯ ವಿಚಿತ್ರವಾದಂತಹ ಸೂರ್ಯವಂಶದಲ್ಲಿ ಎಲ್ಲರೂ ಕೂಡ ಶ್ರೇಷ್ಠರಾಗಿರುವುದರಿಂದ ಇತಿಹಾಸವನ್ನು ನಿರ್ಮಿಸುವುದರಿಂದ ಇತಿಹಾಸವನ್ನ ನಿರ್ಮಿಸುವುದರಿಂದ ಹಾಗಾಗಿ ಇತಿಹಾಸವನ್ನು ಒಂದು ಕ್ಷಣಕ್ಕೆ ಪುನರ್ನಿರ್ಮಿಸಬೇಕು ಎನ್ನುವಂತ ನಾನು ಆಗಲೇ ಹೇಳಿದಂತೆ ಕಾಯಸದ್ದೇ ಮತ್ತೊಂದು ಅಂಶವಾಗಿರುವಂತಹ
ರಾಘವನ ಪ್ರಜ್ಞಾತನೆಯಾಗಿದ್ದೀ ಎನ್ನುವುದನ್ನು ಮತ್ತೆ ನೆನಪು ಮಾಡಿ ಕೊಡ್ತಾ ಇದ್ದೇನೆ. ಅಷ್ಟೇ ಅಲ್ಲ ತಮ್ಮ, ಹಿರಿಯನಾಗಿರುವಂತಹ ನಾನಿಬ್ಬರು ಕೂಡ ಅನೇಕ ಸಂದರ್ಭದಲ್ಲಿ ಸಿಂಹಾಸನಕ್ಕೆ ಏರಬೇಕು ಎನ್ನುವಂಥದ್ದು ಸಾಧ್ಯವಾಗುತ್ತಿಲ್ಲ. ಅದು ತಂದೆಯವರು ಆಗಿರುವಂತಹ ಮಾತು ಎನ್ನುವುದನ್ನು ಸಾರಿ ಸಾರಿ ಹೇಳುವಾಗ ಅಮ್ಮನಾಗಿರುವಂತಹ ಕೈಕೆ ಮಾತು ಹರಿಶ್ಚಂದ್ರ ಒಂದು ಮಾತನ್ನು ಹೇಳಿದ್ದಾನೆ, ಆತು ಕೊಡುವುದಿಲ್ಲ ಅಂತ ಹೇಳಿದ್ದಾನೆ. ಕೊಡಬಹುದು ಬಿಡಬಹುದು, ಜನನಿಯು ಜನಕನ ಮುಂದುವರ್ತಿಸುವ ದೈವ ಕೊಡುವ ಬಿಡುಮತಿಗಳಿಗೆ ಹೇಳಿದ್ದಾನೆ. ಯಾರಿಗೆ ಅದು ಚಂದ್ರನ ಕಿರಿಯರಿಗೆ ಕೊಡಲಾರೆ ಅಂತ ಹೇಳಿದ್ದಾನೆ. ಆದರೆ ಇಲ್ಲಿ ಭರತನಿಗಲ್ಲ, ಅಯೋಧ್ಯೆಯನ್ನು ಇಲ್ಲಿಗೆ ಅರಿವಾದಾಗ ಹರಿಶ್ಚಂದ್ರಿಗೆ ಕೊಡಬೇಕು ಎನ್ನುವಂತ ಆ ಭಾವನೆ ಸೈನಿಕರಿಗೆ ಕೊಡದಾಗಿ ಕೇಳಲಿಲ್ಲ, ಭರತನಿಗೆ ಕೇಳಿದೆ. ಭರತನ ಮೇಲಿನ ವಿಶ್ವಾಸದಿಂದ ಯಾವ ವೈಶಿಷ್ಟ್ಯರ ವಿಷಯ ಇಲ್ಲ ಎನ್ನುವುದನ್ನು ಅರ್ಥ ಮಾಡಿಕೊಂಡಂತ, ಯಾವ ಸನ್ನಿವೇಶದ ಸನ್ನಿಹತ ನೀನು ಎನ್ನುವುದನ್ನು ಅರ್ಥ ಮಾಡಿಕೊಂಡಂತ, ಯಾವ ಧರ್ಮಸ್ಥಿತರಾದಂತಹ ನೀನು ಎನ್ನುವುದನ್ನು ಅರ್ಥ ಮಾಡಿಕೊಂಡ, ಯಾವ ಧ್ವನಿಗಳಲ್ಲಿ ಸಲ್ಲುತ್ತಿರುವಂತಹ ರಕ್ತಗಳಲ್ಲಿ ಈ ಪುಣ್ಯ ಧರ್ಮವಾಗಿರುವುದನ್ನು ಅರ್ಥ ಮಾಡಿಕೊಂಡಂತ ಈ ಸಂದರ್ಭದಲ್ಲಿ ಭಾರತ ರಾಜ್ಯವನ್ನು ಆರನ್ನೇ ಅಂತ ಕೇಳಿಕೊಂಡು ಇನ್ನು ಮತ್ತೊಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದೀವಿ. ಒಂದು ವೇಳೆ ಇಲ್ಲಿಂದ ಹೋಗುವುದಾದರೆ ಯಮನೂರಿಗೆ ಹೋಗುತ್ತೆ ಪ್ರವಶ್ಯಂತಿ ಶಕ್ತಿಯಲ್ಲಿಯೇ ಹೇಳಿದ್ದಾರೆ ಎನ್ನುವುದು ನಾವು ಯಾವುದ ಕಾರಣಕ್ಕಾಗಿ ಗುರುವಾಗಿರುವಂತ ವಿಶ್ವಾಮಿತ್ರರು ಒಂದು ಹೇಳಿದ್ದೀವಿ ಪಾಠಕಿಯನ್ನು ಬಂದ ಮೇಲೆ ಮೊದಲನೇ ದಿವಸ ಕೌಸಲ್ಯರ ಸೇವೆ ಮಾಡಿಕೊಂಡಿರುವಂತ ಅವರು ಮಾರನಿಗೆ ಕರ್ತವ್ಯ ಕೌಸಲ್ಯ ಸುಪ್ರಜಾರಾಮ ಎನ್ನುವುದನ್ನು ಹೇಳಿ ಪೂರ್ವಾಚಾರ್ಯ ಪ್ರವರ್ತತೆ ಹೇಳಲಿಲ್ಲ ಅಂತಲ್ಲ. ಮುಂದಿನಂತ ಹಾದಿ ಅತ್ಯಂತ ದೀರ್ಘವಾಗಿದೆ ಎನ್ನುವಂತ ಮಾತುಗಳನ್ನು ಅವರು ಹೇಳಿದ್ದಾರೆ. ಹೋಗಬೇಕಾಗಿರುವಂತ ಹಾದಿ ದೀರ್ಘವಾಗಿರುವಂತಹ ಕಾರಣದಿಂದ ಕರ್ತವ್ಯವನ್ನು ಕರ್ತವ್ಯವನ್ನು ಮಾಡುತ್ತಿರುವಂತಹ ಗರ್ಭಾಸ್ತರಣದಲ್ಲಿ ಮನುಷ್ಯ ಈ ಘಟದಿಂದ ಬೇರೆ ಎನ್ನುವುದನ್ನು ಒಪ್ಪಿಕೊಂಡಂತಹ ಧರ್ಮಸ್ಥಾನದಲ್ಲಿ ಮಲಗುತ್ತಾರೆ. ಆಮೇಲೆ ರಾಜನಾದಂತವನು ಕೂಡಾಭಿಷಕ್ತಿಯಾಗುವಂತಹ ಮೂರ್ಧಾಭಿಷಕ್ತಿಯಾಗುವಂತಹ ಗರ್ಭಾಸನದಲ್ಲಿ ಮಲಗುತ್ತಾರೆ. ರಾಜ್ಯವರಿಗೆಲ್ಲ ಈ ಘಟ ಹೋದ ಮೇಲೆ ಗರ್ಭಾಸನದಲ್ಲಿ ಮಲಗುತ್ತಾರೆ. ಇಂದಿನಿಂದ ಮುಂದೆ ನಾನು ಎನ್ನುವುದು ನಾನು ಆ ಕರ್ತವ್ಯಕ್ಕೆ ಅನುಗುಣವಾಗಿ ತಂದೆಯವರ ಭಕ್ತಿಗೆ ಅನುಗುಣವಾಗಿ ಮಾಡಬೇಕಾಗುವಂತ ಹಾಗಾಗಿ ನಾನು ಈ ಪುಣ್ಯ ಪುರುಷನಾಗಿರುವಂತ ನಮ್ಮ ವಂಶದಲ್ಲಿ ಜನಿಸಿರುವಂತ ನನ್ನ ಪುಣ್ಯವನ್ನು ಹೌದು ಅಂತ ಹೇಳ ಆದ್ರೆ ಈ ಮಾರ್ಗದಲ್ಲಿಯೇ ನೀನು ನಡೆಯಬೇಕೆ ಹೊರತಾಗಿ ಯಾವುದರಲ್ಲಿ ಅಲ್ಲ ನಮ್ಮೆಡನ್ನು ಜನಿಸಿರುವಂತ ತಮ್ಮ ನೀನು ಹುಟ್ಟು ಅಂತ ಹೇಳ ಆದ್ರೆ ಯಾವ ಹೆಣ್ಣಾಗಿರುವಂತ ತಾಪಿಕೆಯನ್ನ ಕೊಲ್ಲಬೇಕು ಎನ್ನುವಂತ ಹೆಚ್ಚಿನಲ್ಲಿ ಕೊಲ್ಲುವಂತ ಹೇಳ್ತಾರೋ ಹಾಗೆ ಕತ್ತರು ಕೇಳಿದಂತ ಅಣ್ಣ ಕಂಡವರು ಗುರುದಿಂದ ಬಂದು ಹಕ್ಕಿನ ಊಟವನ್ನು ಮಾಡುವಂತ ಹೇಳಿದರು. ಜನಿಸಿರುವ ತಮ್ಮನಿಗೆ ಕೂತಾದ್ರೆ ತೆರಳುತ್ತ ನಿನ್ನ ಎಲ್ಲ ಮಾತುಗಳನ್ನ ಕೇಳಿದ ಮೇಲೆ ಅಯೋಧ್ಯೆಯನ್ನು ನಾನು ಒಪ್ಪಿಕೊಳ್ಳುವ ಪ್ರಶ್ನೆ ಇಲ್ಲ, ರಾಜನಾಗಿ ಸೇವಕನಾಗಿ ಒಪ್ಪಿಕೊಳ್ಳುತ್ತೇನೆ. ಇದು ಅಯೋಧ್ಯೆಯ ರಾಜ್ಯವನ್ನೆಲ್ಲ ನಿನ್ನ ಪಾದಮೂಲದಲ್ಲಿ ಇಟ್ಟಿದ್ದೇನೆ. ನಾನು ಅಯೋಧ್ಯೆಯನ್ನು ಆಳುವುದಿಲ್ಲ, ಆದರೆ ರಾಜನಾಗಿ ಬರಬೇಕು ಎಂದು ಕರೆದುಕೊಂಡು ಹೋಗುವುದಕ್ಕಾಗಿ ನಾನು ಸುವರ್ಣ ಪಾದುಕೆಗಳನ್ನು ಮುತ್ತಿನ ಕಿರೀಟವನ್ನು ತಂದಿದ್ದೆ.
ಈಗ ಅದನ್ನ ಒಪ್ಪಿಕೊಳ್ಳದಿದ್ದ ಮೇಲೆ ಇದು ಪಾದುಕೆಗಳನ್ನ ಸಮರ್ಪಿಸುತ್ತಿದ್ದೇನೆ, ಇದರ ಮೇಲೆ ನಿಮ್ಮ ಕಣ್ಣಿಯ ಪಾದವನ್ನಿಟ್ಟು ಅದನ್ನು ಪೂರ್ಣವಾಗಿ ನನಗೆ ಕೊಡು, ಅದನ್ನೇ ಹೋಗಿ ಅಯೋಧ್ಯೆಯ ದಿವ್ಯವಾದಂತಹ ಸಿಂಹವಿಷ್ಠರದಲ್ಲಿಟ್ಟು ಅದರ ಪ್ರತೀಕವಾಗಿ ರಾಜ್ಯವನ್ನ ಆಳುತ್ತೇನಂತೆ. ಇದನ್ನು ಅಲ್ಲ ಹೇಳಬಾರದು. ಈ ಪಾದುಕೆಯನ್ನ ನನ್ನ ಕಾಲಿನಲ್ಲಿ ನನ್ನ ಪಾದದ ಮೇಲೆ ನಾನು ಏರಿದ್ದೇನೆ ಮತ್ತು ಕೈಯಿಂದ ತೆಗೆದುಕೊಂಡಿದ್ದೇನೆ, ನಿನ್ನಲ್ಲಿಯೇ ಅದನ್ನ ಅರ್ಪಿಸುತ್ತೇನೆ. ಭರತ ತೆಗೆದುಕೊಂಡು ಹೋಗು, ತೆಗೆದುಕೊಂಡು ಹೋಗು, ಧರ್ಮದ ಮೂಲಕವಾಗಿ ರಾಜ್ಯದಲ್ಲಿ ಆ 14 ವರ್ಷಗಳ ಮುಗಿದ ಶಕ್ತಿಯಲ್ಲಿ ನಾನು ಅಲ್ಲಿಗೆ ಬರುತ್ತೇನೆ. ನಗರ ಪ್ರದೇಶಗಳಾಗಿರು, ಮನೆಯ ಗಿರಿಗಳಿಂದ ತುಂಬಿರುವಂತಹ ಪ್ರದೇಶಕ್ಕೆ ಶಾಂತಿಯನ್ನು ಧರ್ಮವನ್ನು ಹೊಣೆಗಾರಿಕೆಯನ್ನು ನಾನು ನಿಭಾಯಿಸುತ್ತೇನೆ. 14 ವರ್ಷ ಕಳೆದ ಮರುದಿನ ನಿನ್ನ ಮುಖದರ್ಶನ ನನಗಲ್ಲಿ ಆಗದೇ ಇದ್ದರೆ ನಿನ್ನ ತಮ್ಮಂದಿರಲ್ಲಿ ಒಬ್ಬ ತಮ್ಮನಿರಲಾರ ಅಣ್ಣ, ನಿನ್ನ ಪ್ರತಿನಿಧಿಯಾಗಿ ನಿನ್ನ ಪಾದುಕೆಯ ಪ್ರತಿನಿಧಿಯಾಗಿ ನಾನು ರಾಜ್ಯವನ್ನು ನಿರ್ವಹಿಸುತ್ತೇನೆ. ಆ ಶಕ್ತಿಯನ್ನು ಅನುಭವಿಸು, ಹೋಗಿ ಸರ್ ಅನಸ ಧನ್ಯವಾದಗಳು. ಕಾರ್ಯಕ್ರಮ ತುಂಬಾ ಸೊಗಸಾಗಿ ಮುಗಿದಿತ್ತು. ಇನ್ನ ಪ್ರಶ್ನೋತ್ತರ ಸಮಯ ಇದೆ ಸ್ವಲ್ಪ. ವೀಕ್ಷಕರಿಂದ ಕೆಲವು ಪ್ರಶ್ನೆಗಳು ಬಂದಿದೆ, ಅದನ್ನ ಹೇಳೋದಕ್ಕಿಂತ ಮುಂಚೆ ಒಂದು ಸೂಚನೆ ಇದೆ, ಅದನ್ನ ಹೇಳ್ತೇನೆ. ಪುಸ್ತಕ ಓದುಗರಿಗೆ ಒಂದು ವಿಶೇಷ ಸೂಚನೆ. ವಿವಿಧ ಲಿಪಿಯಲ್ಲಿ ಮನೋಹರ ಗ್ರಂಥಮಾಲಾ, ಯಾಜಿ ಪ್ರಕಾಶನ, ಅಕ್ಷರ ಪ್ರಕಾಶನ, ವಂಶಿ ಪ್ರಕಾಶನ, ಬಹುರೂಪಿ ಪ್ರಕಾಶನ, ಸಾಹಿತ್ಯ ಪ್ರಕಾಶನ, ಇನ್ನೂ ಹಲವಾರು ಹೆಸರಾಂತ ಪ್ರಕಾಶಕರ ಪುಸ್ತಕಗಳು ಮತ್ತೆ ಸುಪ್ರಸಿದ್ಧ ಲೇಖಕರ ಕನ್ನಡ ಪುಸ್ತಕಗಳು ಲಭ್ಯ ಇರುತ್ತೆ. ಪುಸ್ತಕ ಓದುಗರು ಇದನ್ನ ವಿವಿಧ ಪಿ ಜಾಲತಾಣದ ಮೂಲಕ ಮತ್ತೆ ಆಂಡ್ರಾಯ್ಡ್ ಅಪ್ಲಿಕೇಶನ್ ಮೂಲಕ ಖರೀದಿ ಮಾಡಿ ಓದ್ಬೇಕಾಗಿ ವಿನಂತಿಸಿಕೊಳ್ತಾ ಇದ್ವಿ. ಇನ್ನು ವಿವಿಧ ಪಿಯಿಂದ ಜುಲೈ 31 ಉಚಿತವಾಗಿ 200 ಈ ಪುಸ್ತಕಗಳನ್ನು ಒದಗಿಸಲಾಗ್ತಾ ಇದೆ. ಓದುಗರು ಈ ಪುಸ್ತಕಗಳನ್ನ ವಿವಿಧ ಪಿ ಆಂಡ್ರಾಯ್ಡ್ ಅಪ್ಲಿಕೇಶನ್ ನಲ್ಲಿ ಡೌನ್ಲೋಡ್ ಮಾಡೋದ್ರ ಮೂಲಕ ಸದುಪಯೋಗ ತಗೊಳ್ಬೇಕಾಗಿ ಕೇಳ್ಕೊಳ್ತಾ ಇದೀವಿ. ಇನ್ನ ಪ್ರಶ್ನೆ ಏನಂತ ನೋಡೋಣ. ಮತ್ತೆ ಯಾರಾದ್ರೂ ಪ್ರಶ್ನೆಗಳನ್ನ ಕೇಳ್ತಾ ಇದ್ರೆ ಕೇಳ್ಬಹುದು, ಕೈ ಎತ್ತೋದ್ರ ಮೂಲಕ ಪ್ರಶ್ನೆಗಳನ್ನ ಕೇಳ್ಬಹುದು, ಅಥವಾ ಕಮೆಂಟ್ ಬಾಕ್ಸ್ ನಲ್ಲಿ ತಮ್ಮ ಪ್ರಶ್ನೆಗಳನ್ನ ಟೆಕ್ಸ್ಟ್ ಮೆಸೇಜ್ ನಲ್ಲಿ ಕಳಿಸ್ಬೇಕು ಅಂತ ಕೇಳ್ಕೊಳ್ತಾ ಇದೀನಿ. ಇಲ್ಲಿ ಸರೋಜಿನಿ ಪಡಸಲ್ಗಿ ಇವರ ಒಂದು ಪ್ರಶ್ನೆ ಇದೆ. ಇಷ್ಟು ಧರ್ಮ ಪರಾಯಣನಾದ ಶ್ರೀರಾಮಚಂದ್ರ ಅದು ಹೇಗೆ ತುಂಬು ಗರ್ಭಿಣಿ ಸೀತೆಯನ್ನ ಯಾರ್ದೋ ಮಾತನ್ನು ಅದು ಹೇಗೆ ನಂಬ್ದ, ಇದು ಯಾವ ನ್ಯಾಯ, ಸ್ತ್ರೀ ಗೌರವದ ಪರಮಾವಧಿನ ಇದು ಅಂತ ಕೇಳ್ತಾ ಇದ್ದಾರೆ. ಪ್ರಶ್ನೆಗೆ ಉತ್ತರ ಕೊಡ್ಬೇಕು. ತುಂಬು ಗರ್ಭಿಣಿಯಾದಂತ ಸೀತೆಯನ್ನ ರಾಮಚಂದ್ರ ಯಾಕೆ ಬಿಟ್ಟ ಎನ್ನುವಂತ ಪ್ರಶ್ನೆ ನೋಡ್ತಾ ಇದ್ದೇನೆ ಈ ಸಂದರ್ಭದಲ್ಲಿ. ಇಲ್ಲಿ ಎರಡು ಮಾತುಗಳು ಬರ್ತವೆ. ಒಂದು, ನಾವು ಇದನ್ನ ಕಥೆಯನ್ನಾಗಿ ಸ್ವೀಕರಿಸಿ ರಸವನ್ನ ಆಸ್ವಾದಿಸಬೇಕಾದದ್ದು. ಎರಡನೆಯದಾಗಿ,
ಇದು ಧರ್ಮ ಮತ್ತು ಅಧರ್ಮದ ಪ್ರಶ್ನೆಯ ಧರ್ಮ ಸೂಕ್ಷ್ಮದ ಪ್ರಶ್ನೆ ಅಂತ ನೋಡಿದಾಗ ರಾಮನಲ್ಲಿ ಎರಡು ಗುಣಗಳಿರ್ತವೆ, ಒಂದು ರಾಜಾರಾಮ ಮತ್ತೊಂದು ಸೀತಾರಾಮ. ಈ ರಾಜಾರಾಮನಾಗಿರುವಂತದ್ದನ್ನ ನಾನು ಆಗ್ಲೇ ಹೇಳಿದ್ದೇನೆ. ದರ್ಭಾಸ್ತರಣ ಅಂದ್ರೆ ದರ್ಭಾಸನದಲ್ಲಿ ಮಲಗಿ ಎದ್ದಂತ ಸಂದರ್ಭದಲ್ಲಿ ಅವನಿಗೆ ತನ್ನದು ತನ್ನವರು ಎನ್ನುವಂತ ಯಾವುದು ಇರುವುದಿಲ್ಲ. ರಾಜರುಗಳ ಹಿತವೇ ಅವನ ಹಿತ ಎನ್ನುವುದನ್ನ ಅವ ಅರ್ಥ ಮಾಡಿಕೊಳ್ಳಬೇಕು. ಹಾಗಾಗಿ ರಾಜತ್ವದ ಪ್ರಶ್ನೆ ಬಂದಾಗ ಕುಟುಂಬ ಎನ್ನುವುದು ಗೌಣವಾಗ್ತದೆ. ಇನ್ನು ಯಾರುದೋ ಮಾತು ಎನ್ನುವುದು ಮೂಲ ರಾಮಾಯಣದಲ್ಲಿ ಹಾಗಲ್ಲ ಇದ್ದದ್ದು. ಭದ್ರ ಎನ್ನುವಂತ ದೂತನ ಮೂಲಕವಾಗಿ ಸಮಗ್ರವಾಗಿರುವಂತ ಅಯೋಧ್ಯೆಯ ಪ್ರಜೆಗಳೇ ಆ ಮಾತುಗಳನ್ನಾಡುವಾಗ ರಾಜತ್ವ ಎನ್ನುವುದು ಶಿಥಿಲವಾಗಬಾರದು ಎನ್ನುವುದು ವೇದದಲ್ಲಿರುವಂತಹದ್ದು ಮಾತು ಕೂಡ ಹೌದು, ಶ್ರುತಿಯಲ್ಲಿರುವಂತ ಮಾತುಗಳು ಕೂಡ ಹೌದು. ಕೇವಲ ಸೀತೆ ವಿಚಾರವಾಗಿ ಮಾತನಾಡಿದರೆ ರಾಮ ತಪ್ಪುಗಾರನಾಗಬಹುದು, ಆದರೆ ಸಮಷ್ಟಿಯ ಹಿತದಲ್ಲಿ ನೋಡಿದಂತ ಹೊತ್ತಿನಲ್ಲಿ ರಾಮನ ಆ ಆದರ್ಶಗಳಿದೆಯಲ್ಲ, ತನ್ನದು ತನ್ನದು ಎನ್ನುವುದನ್ನ ತಾನೆಲ್ಲವನ್ನೂ ಬಿಟ್ಟಿರಬೇಕು, ಕಮಲ ಪತ್ರದ ಎಲೆಯಂತೆ ಇರಬೇಕು ಎನ್ನುವುದನ್ನ. ಹಾಗಾಗಿ ರಾಮನ ಆ ಆದರ್ಶವೇ ಆತನಿಗೆ ಬೇರೆ ಯಾವುದೂ ಅಲ್ಲ ಎನ್ನುವುದನ್ನ ಒಂದು ಮಾತನ್ನು ಹೇಳ್ತಾರೆ. ಅದಕ್ಕೆ ನಾನು ಆಗ ಮತ್ತೊಂದು ಹೇಳಿದ್ದೇನೆ, ಸತ್ಯಮೇಕ ಪದಂ ಬ್ರಹ್ಮಂ ಸತ್ಯ ಧರ್ಮ ಪ್ರತಿಷ್ಠಿತ ಅಂತ. ಸತ್ಯವನ್ನೇ ಯಾವಾತ ನಡೀತಾನೋ ಅದರಲ್ಲಿ ಯಾವ ಹಿನ್ನೆಲೆ ಮುನ್ನೆಲೆಯನ್ನು ವಿಚಾರ ಮಾಡದೆ ಹೋಗಬೇಕು ಎನ್ನುವುದನ್ನ ವರ್ತಮಾನದ ಒಂದು ಉದಾಹರಣೆಯನ್ನು ಹೇಳ್ತೇನೆ. ಹರಿಗಾಂಧಿಯ ವಿಚಾರದಲ್ಲಿ ಗಾಂಧಿಯ ರಾಮನ ಆದರ್ಶವನ್ನು ಪಾಲಿಸುವಂತ ಗಾಂಧಿ ತನ್ನ ಕುಟುಂಬಕ್ಕೆ ಖಳನಾಯಕನಾಗಿದ್ದ ಹರಿಗಾಂಧಿಗೆ, ಆದರೆ ಸಮಗ್ರವಾದಂತ ದೇಶಕ್ಕೆ ಆತ ಒಂದು ದೇಶ ಪಿತನಾಗಿದ್ದ, ಭಾರತದ ಪಿತ ಅಂತ ಕರೀತಾರೆ ಅವನನ್ನು. ಆವರೇ ಅದನ್ನು ಅರ್ಥ ಮಾಡಿಕೊಂಡ ಮೇಲೆ ರಾಮನ ಸಮಗ್ರವಾದಂತ ಚಿತ್ರಣವನ್ನು ಕಂಡಾಗ ರಾಜಾರಾಮನಾಗಿರುವಂತ ಕರ್ತವ್ಯವನ್ನೇ ದೈವಕ್ಕೆ ದೈವದ ಪೂಜೆ ಅಂತ ತಿಳಿದುಕೊಂಡಂತ ರಾಮನನ್ನ ಆ ದೃಷ್ಟಿಯಿಂದ ನೋಡಬೇಕೇ ಹೊರತಾಗಿ ಬೇರೆ ದೃಷ್ಟಿಯಿಂದ ನೋಡಬಾರದು ಎನ್ನುವುದು ಈ ಸಂದರ್ಭದಲ್ಲಿ ಕಾವ್ಯಕ್ಕೆ ಅನುಗುಣವಾದಂತ ನನ್ನ ವಿವರಣೆ. ಬೇರೆ ಕಲಾವಿದರು ಇದಕ್ಕೆ ಕೈ ಜೋಡಿಸಬಹುದು. ಅದಕ್ಕೆ ಪೂರಕವಾಗಿ ಬಹಳ ಬಹುಶಃ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ರಾಮನ ಜೀವನ ರಾಮನ ಜೀವನವನ್ನ ನೋಡಿದ್ರೆ ಎರಡು ಮೂರು ಘಟ್ಟಗಳನ್ನ ನಾವು ನೋಡಬಹುದು. ಒಂದು ಸೀತೆಯನ್ನು ಬಿಡುವಂತಹ ರಾಮ, ಹಾಗೆಯೇ ಲಕ್ಷ್ಮಣನನ್ನ ಬಿಡುವಂತಹ ರಾಮ. ಇಬ್ಬರು ಅವನಿಗೆ ಅತ್ಯಂತ ಆತ್ಮೀಯರು, ಅತ್ಯಂತ ಮನಸ್ಸಿಗೆ ಹಿತವನ್ನ ಕೊಟ್ಟವರು, ಅವನ ಮನಸ್ಸಿಗೆ ಅತ್ಯಂತ ಪ್ರಿಯವಾಗಿರುವಂತಹ ಇಬ್ರು. ಆ ಇಬ್ಬರನ್ನು ರಾಮ ಬಿಡಬೇಕಾದಂತಹ ಸಂದರ್ಭ ಬರುತ್ತದೆ. ಕೇವಲ ಸೀತೆ ಅಲ್ಲ, ಸೀತೆಯೂ ಹೌದು ಲಕ್ಷ್ಮಣನೂ ಹೌದು. ಈ ಎರಡೂ ಘಟನೆಗಳನ್ನ ನೋಡಿದರೆ ರಾಮಾಯಣದಲ್ಲಿ ಒಂದು ಒಂದು ಆ ಪಾತ್ರಗಳೇ ಮಾತಾಡ್ತವೆ. ಅಂದ್ರೆ ಸೀತಾ ಪರಿತ್ಯಾಗವನ್ನ ಮಾಡಿದ ಮೇಲೆ ಸೀತೆಯ ಮಾತು ಬರ್ತದೆ ರಾಮಾಯಣದಲ್ಲಿ, ಹಾಗೆಯೇ ಲಕ್ಷ್ಮಣನನ್ನ ಪರಿತ್ಯಾಗ ಮಾಡಿದ ಮೇಲೆ ಲಕ್ಷ್ಮಣನ ಮಾತು ಬರ್ತದೆ. ಬಹುಶಃ ರಾಮ ಏನು ಅನ್ನುವುದನ್ನ ಆ ಎರಡು ಪಾತ್ರಗಳು ಅರ್ಥ ಮಾಡಿಕೊಂಡು ಆ ಪಾತ್ರದ ಮೂಲಕವೇ ವಾಲ್ಮೀಕಿಗಳು ಅದನ್ನು ಚಿತ್ರಿಸಿದ್ದಾರೆ ಅಂತ ನಾನು ಅರ್ಥ ಮಾಡಿಕೊಂಡ ರೀತಿ. ಅಂದ್ರೆ ಇಬ್ಬರು ಅಂದ್ರೆ ಎರಡೂ ಪಾತ್ರಗಳು ರಾಮನ ಮೇಲೆ ಒಂದಷ್ಟು ದೋಷಾರೋಪಣೆಯನ್ನು ಮಾಡದೆ ಅದನ್ನು ಒಪ್ಪಿಕೊಳ್ತವೆ. ಯಾಕೆಂತಂದ್ರೆ ಒಂದೊಂದು ಕಾಲವು ಒಂದೊಂದು ಕಾಲಘಟ್ಟದಲ್ಲಿ ಅದೊಂದು ಸಿದ್ಧವಾದಂತಹ ಪಾತ್ರ. ಉದಾಹರಣೆಗೆ ಒಂದು 40 ವರ್ಷಗಳ ಹಿಂದೆ ನಮ್ಮ ಭಾರತದ ರಾಜಕೀಯವನ್ನು ನೋಡಿದ್ರು ಯಾವುದೋ ಒಂದು ಪ್ರಕರಣದ ಅಥವಾ ಒಂದು ಆರೋಪವನ್ನ ಒಂದು ಮಂತ್ರಿಗಳ ಮೇಲೆ ಹೊರಿಸಿದ್ರೆ ರಾಜೀನಾಮೆ ಕೊಡುವಂತಹ ಒಂದು ಪರಿಪಕ್ವತೆ ಇತ್ತು. ಅದೇ ಈಗ ಅದು ಸಾಬೀತಾದ ಮೇಲೆ ನಾನು ರಾಜೀನಾಮೆ ಕೊಡುತ್ತೇನೆ ಅನ್ನುವಂತಹ ಒಂದು ಸಂದರ್ಭ ಬಂದಿದೆ. ಅಂದ್ರೆ ಆ ಕಾಲಘಟ್ಟದಲ್ಲಿ ನಿಂತು ನೋಡಿದಾವಾಗ ತನ್ನ ವ್ಯಕ್ತಿತ್ವ ರಾಜಕೀಯ ನೆಲೆಯಲ್ಲಿ ರಾಜಕೀಯ ಹಿನ್ನೆಲೆಯಿಂದ ಕಳಂಕ ದೋಷಿತನಾಗಬೇಕು ಅನ್ನುವಂತಹ ಕಾರಣಕ್ಕಾಗಿಯೇ ರಾಮ ಬದುಕಿದನೇ ಹೊರತು ಅದಕ್ಕಿಂತ ಹೊರತಾಗಿ ನಾನು ನನ್ನ ಕುಟುಂಬ ಅನ್ನುವುದನ್ನ ಆತ ಪರಿಗಣಿಸಲಿಲ್ಲ. ಯಾಕೆಂದ್ರೆ ಆ ಪರಿಸ್ಥಿತಿ ಆಗಿತ್ತು, ಆ ಸತ್ಯಕ್ಕಾಗಿ ಯಾವುದನ್ನು ಬೇಕಾದರೂ ತ್ಯಾಗ ಮಾಡಬಹುದು ಅನ್ನುವಂತಹ ಒಂದು ನೆಲೆಗಟ್ಟನ ಇಲ್ಲದೇ ಇದ್ರೆ ಬಹುಶಃ ರಾಮ ಕಾಡಿಗೆ ಹೋಗುವ ಪರಿಸ್ಥಿತಿಯೇ ಬರ್ತಾ ಇರಲಿಲ್ಲ. ತಂದೆಯೇ ಹೇಳಿದ್ರು ಹೋಗಬೇಡ ಮಗ ಅಂತ, ಆದ್ರೂ ನಾನು ತಂದೆಯವರು ಆಡಿದಂತಹ ಮಾತನ್ನು ಉಳಿಸಿಕೊಳ್ಳಬೇಕು ಅಂತ ತನಗೆ ಇದ್ದಂತಹ ಅಧಿಕಾರವನ್ನಾದ್ರೂ ತ್ಯಜಿಸಿ ರಾಮ ಹೋಗುತ್ತಾನೆ ಅಂತಾದ್ರೆ ಅಲ್ಲಿ ಸತ್ಯ ಧರ್ಮ ಮೌಲ್ಯಕ್ಕೆ ಹೊರತು ಯಾವುದೇ ಒಂದು
ತಂದೆ ತಾಯಿ ಅಥವಾ ಹೆಂಡತಿ ತಮ್ಮ ಅನ್ನೋದಕ್ಕಿಂತಲೂ ಅದಕ್ಕಿಂತ ಹೆಚ್ಚಾಗಿ ಕಿರಿದಾಗಿ ಸತ್ಯ ನೀತಿ ಅನ್ನೋದಕ್ಕಾಗಿ ಮೌಲ್ಯಕ್ಕಾಗಿ ಆ ಜೀವನ ಧರ್ಮವನ್ನ ರಾಮ ಮುಡಿಪಾಗಿಟ್ಟ ಅಂತ ಕಾಣ್ತದೆ. ಈಗ ಒಂದರ್ಥದಲ್ಲಿ ನೋಡಿದ್ರೆ ದಶರಥನ ಸಾವಿಗೆ ಕಾರಣ ರಾಮನೇ. ಯಾಕೆ ಅಂತ ಹೇಳಿದ್ರೆ ರಾಮ ಹೋಗದೇ ಇರ್ತಿದ್ರೆ ದಶರಥನಿಗೆ ಸಾವಾಗುತ್ತಿರ್ಲಿಲ್ವ ಏನು, ಹಾಗೆ ಅಂತ ಹೇಳಿ ಅದನ್ನು ಒಪ್ಪಿಕೊಳ್ಳುವುದಕ್ಕಾಗುವುದಿಲ್ಲ. ಯಾಕೆ ಅಂತಂದ್ರೆ ಆ ಸತ್ಯಕ್ಕಾಗಿ ಆ ಜೀವನ ಶೈಲಿಯನ್ನ ರಾಮ ಒಡಮೂಡಿಸಿಕೊಳ್ಳಲ್ಪಟ್ಟಿದ್ದಾನೆ. ಆ ಕಾರಣಕ್ಕಾಗಿ ಅದು ಆ ರೀತಿಯಲ್ಲಿಯೇ ನಡೆಯುತ್ತಾ ಹೋಗಿದೆ ಅಂತ ನನಗನ್ನಿಸ್ತದೆ. ವೀಕ್ಷಕರು ಮತ್ತೆ ಯಾರಾದ್ರೂ ಪ್ರಶ್ನೆಗಳಿದ್ರೆ ಕೇಳ್ಬಹುದು. ಪ್ರಶ್ನೆಗಳು ಬರೋವರೆಗೆ ಇನ್ನು ಮುಂದಿನ ವಾರ ನೇರ ಪ್ರಸಾರ ಆಗ್ತಕ್ಕಂಥ ಕಾರ್ಯಕ್ರಮದ ಬಗ್ಗೆ ಹೇಳ್ತೀನಿ. ದಿನಾಂಕ 13 ಶನಿವಾರ ಹಳಗನ್ನಡ ಉಪನ್ಯಾಸ ಮಾಲೆ ಸರಣಿ ಕಾರ್ಯಕ್ರಮದಲ್ಲಿ ಜನ್ನನ ಯಶೋಧರ ಚರಿತ್ರೆ ಕುರಿತು ಶ್ರೀ ಬಾಳಣ್ಣ ಶೀಗೆಹಳ್ಳಿ ಇವರು ಕಾರ್ಯಕ್ರಮ ನಡೆಸ್ಕೊಳ್ತಾರೆ. ತಪ್ಪದೆ ವೀಕ್ಷಕರು ನೋಡ್ಬೇಕಾಗಿ ಕೇಳ್ಕೊಳ್ತಾ ಇದ್ವಿ. ಈಗ ಇಲ್ಲೊಂದು ಪ್ರಶ್ನೆ ಬಂದಿದೆ. ಸರೋಜಿನಿ ಪಡಸಲ್ಗಿ ಇವರೇ ಮತ್ತೊಂದು ಪ್ರಶ್ನೆ ಕಳಿಸಿದ್ದಾರೆ. ಆಕೆಯ ಹೆರಿಗೆ ಆಗುವವರೆಗೆ ಕಾಯ್ಬೇಕಿತ್ತು. ಹೆಂಡತಿ ಅಂತಲ್ಲ ಒಬ್ಬ ಅಸಹಾಯ ಸ್ತ್ರೀ ಅಂತ ತಿಳಿಯಲಿಲ್ಲ ಅನ್ನೋ ಪ್ರಶ್ನೆ. ಪ್ರಶ್ನೆ ಇನ್ನೊಮ್ಮೆ ಹೇಳ. ಈ ಪ್ರಶ್ನೆ ಆ ಒಂದು ಸ್ತ್ರೀ ಎನ್ನುವಂತಹ ಭಾವದಿಂದ ನೋಡುವ ಪ್ರಶ್ನೆ ಆಗ್ತದೆ. ಆದ್ರೆ ವಾಸ್ತವವಾಗಿ ರಾಜಾರಾಮ ಇದನ್ನ ಗಮನಿಸಬೇಕು. ರಾಜ್ಯದಲ್ಲಿ ಯಾವ ರೀತಿಯ ಭಾವನೆ ಹರಿದಾಡ್ತಾ ಇದೆ ಎನ್ನುವುದನ್ನ ತಿಳಿದ ಮೇಲೆ ರಾಜಾರಾಮನಿಗೆ ಅವಳಿಗೆ ಆ ರೀತಿಯಲ್ಲಿ ನಡೆದುಕೊಳ್ಳದ ಬೇರೆ ಮಾರ್ಗ ಇರಲಿಲ್ಲ. ರಾಮ ಎಂದೂ ಸೀತೆಯನ್ನ ಬೇರೆ ರೀತಿ ನೋಡಲೇ ಇಲ್ಲ. ಆದ್ರೆ ರಾಮನಿಗೆ ಆ ಸಂದರ್ಭ ಅನಿವಾರ್ಯವಾಗಿತ್ತು. ಮೂಲ ವಾಲ್ಮೀಕಿ ರಾಮಾಯಣದಲ್ಲಿ ರಾಮ ಅವಳನ್ನ ಕಾಡಿನಲ್ಲಿ ಎಲ್ಲಿಯೋ ಬಿಟ್ಟ ಅಂತಿಲ್ಲ, ಆಶ್ರಮಕ್ಕೆ ಸನಿಹದಲ್ಲಿ ಬಿಟ್ಟಿದ್ದಾನೆ ಮತ್ತು ಅವಳಲ್ಲಿ ಇರುವುದನ್ನ ಖಚಿತಪಡಿಸಿಕೊಂಡಿದ್ದಾನೆ. ಸೊ ಸೀತೆಯ ವಿಷಯದಲ್ಲಿ ಅವಳಿಗೆ ಏನು ಆಗಬೇಕು ಅದನ್ನ ಅವಳು ನಿರ್ಧರಿಸಿದ್ದಾರೆ. ಮತ್ತೆ ಸೀತೆಯನ್ನು ಅಸಹಾಯ ಸ್ತ್ರೀ ಅಂತ ಹೇಳುವುದನ್ನ ನಾವು ಒಪ್ಪುವುದಿಲ್ಲ. ಸೀತೆ ಯಾವ ಕಾಲದಲ್ಲಿಯೂ ಅಸಹಾಯ ಸ್ತ್ರೀ ಅಲ್ಲ. ಅವಳು ಸೌಮ್ಯ ಸ್ವಭಾವ, ಆದರೆ ಅತ್ಯಂತ ದೃಢವಾದಂತಹ ಮತ್ತು ಕಠಿಣವಾದಂತಹ ಮನಸ್ಥಿತಿಯನ್ನ ಹೊಂದಿದವಳು. ಅವಳನ್ನ ಅಸಹಾಯವಾದಂತಹ ಮನಸ್ಥಿತಿಯಿಂದ ನೋಡಬಾರದು. ಅಲ್ಲದೇ ಇದ್ರೆ ಒಂದೇ ಹೆಣ್ಣು 1 ವರ್ಷಗಳ ಕಾಲ ಅಶೋಕವನದಲ್ಲಿ ಎಲ್ಲವನ್ನ ಎದುರಿಸಿ ಹೇಗಿರ್ತಾಳೆ? ಅದು ವಿರೋಧಿಗಳು ಕಾಮುಕನಾದಂತಹ ಪ್ರದೇಶ, ಅಂತಹ ಪ್ರದೇಶದಲ್ಲಿ 1 ವರ್ಷಗಳ ಕಾಲ ಅವಳು ಇದ್ದಿದ್ದಾಳೆ ಅಂದ್ರೆ ಅವಳ ಮನೋಬಲ ಎಷ್ಟು ದೊಡ್ಡದು. ಇಲ್ಲಿಯೂ ಹಾಗೆ ಅವಳ ಅಪೇಕ್ಷೆ, ಅವಳಿಗೆ ತಾನು ಮತ್ತೊಮ್ಮೆ ವನವಾಸವನ್ನ ಮಾಡಬೇಕು ಅಂತ ಇದನ್ನ ಅವಳು ರಾಮನಲ್ಲಿ ಹೇಳಿಯೂ ಇದ್ದಾಳೆ. ಈ ಎರಡನ್ನು ಗರ್ಭಿಣಿಯಾದಂತಹ ತನ್ನ ಹೆಂಡತಿಯ ಬಯಕೆಯನ್ನ ಈಡೇರಿಸುವುದು ಒಂದು, ಮತ್ತು ಅವಳಿಗೆ ಸರಿಯಾದಂತಹ ವ್ಯವಸ್ಥೆಯನ್ನ ಅರಣ್ಯದಲ್ಲಿ ಆಗುವಂತೆ ನೋಡಿಕೊಳ್ಳುವ ರಾಜನೀತಿ ನಿಪುಣತೆ ಕೂಡ ರಾಮನಲ್ಲಿ ಕಂಡು ಬಂದಿದೆ. ಹಾಗಾಗಿ ಆ ಎರಡು ಕಾರಣಗಳಿಂದ ಅದನ್ನ ಹಾಗೆಯೇ ಒಪ್ಪಿಕೊಳ್ಳುವುದು ಸರಿಯಾದದ್ದು. ಮತ್ತೆ ಮೋಹನ್ ಹೆಗಡೆ ಅವರು ಹೇಳಿದ ಹಾಗೆ ರಾಮ ಸೀತೆಯನ್ನ ಯಾವುದೋ ಕಾಡಿನಲ್ಲಿ ಬಿಟ್ಟು ಬಂದಿಲ್ಲ. ಅಲ್ಲಿ ಬಿಟ್ಟು ಬಂದದ್ದಷ್ಟೇ ಅಲ್ಲ, ಮತ್ತೆ ಪ್ರತಿ ಸರಿ ಶತ್ರುಘ್ನನು ಕೂಡ ಅಲ್ಲಿಗೆ ಬರ್ತಾ ಇರ್ತಾನೆ. ಈ ವಿಚಾರದಲ್ಲಿ ಅವ ಎಲ್ಲ ವಿಚಾರವನ್ನ ನೋಡ್ತಾ ಇರ್ತಾನೆ. ಆ ಸಂದರ್ಭಕ್ಕೆ ಸಮಗ್ರವಾದಂತ ಮೂಲ ವಾಲ್ಮೀಕಿಯ ರಾಮಾಯಣವನ್ನ ಓದಿದ್ರೆ ಅದರ ಸ್ಪಷ್ಟ ಕಲ್ಪನೆ ಆಗ್ತಾ ಇರ್ತವೆ. ಅದನ್ನ ಓದಿದ ಮೇಲೆ ಅದನ್ನ ಉತ್ತರಕಾಂಡವನ್ನ ಓದಿದರೆ ಅದರ ಕುರಿತಾಗಿರುವಂತಹ ಭಾವನೆಗಳು ಬರ್ತವೆ. ಒಂದು ವ್ಯಕ್ತಿಯಾಗಿ ಸೀತೆಗೆ ತೊಂದರೆ ಆದದ್ದು ಅಂತೇಳಿ ಹೇಳುವಂತ ಭಾವಪೂರ್ಣಿತವಾದದ್ದು ಬೇರೆ, ಒಂದು ಕರ್ತವ್ಯದಿಂದ ಮಾಡುತ್ತಾ ಅಲ್ಲಿ ಅವಳಿಗೆ ತೊಂದರೆ ಆಗದೆ ಇರುವಂತಹ ರೀತಿಯಲ್ಲಿಯೂ ಕರ್ತವ್ಯವನ್ನು ನಿಭಾಯಿಸಿರುವಂತಹದ್ದನ್ನ ನಾವು ಅಲ್ಲಿ ಕಾಣಬಹುದಾಗಿದೆ. ಇಷ್ಟೇ ಹೇಳ್ತಾ ಇರೋದು. ಸರ್, ಇದುವರೆಗೆ ಮತ್ ಯಾವ ಪ್ರಶ್ನೆಗಳು ಬಂದಿಲ್ಲ. ಇನ್ನೊಂದು ನಿಮಿಷ ವೇಟ್ ಮಾಡಿ ಮುಂದೆ ಕಾರ್ಯಕ್ರಮ.
ಯಾವುದೇ ಪ್ರಶ್ನೆಗಳು ಬರ್ತಾ ಇಲ್ಲ. ಸರಿ, ಇನ್ನ ಇಂದಿನ ನೇರ ಪ್ರಸಾರ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲಿಕ್ಕೆ ಕಾರಣರಾದಂತಹ ಯಾಜಿ ಪ್ರಕಾಶನದ ಯಾಜಿ ದಂಪತಿಗಳಿಗೂ ಹಾಗೂ ಮನೋಹರ ಗ್ರಂಥಮಾಲೆಯ ಶ್ರೀಯುತ ಸಮೀರ್ ಜೋಶಿಯವರಿಗೆ ಅನಂತ ಧನ್ಯವಾದಗಳು. ಹಾಗೆ ಇಲ್ಲಿನ ಯಕ್ಷಗಾನ ತಾಳಮದ್ದಳೆ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ನಡೆಸಿಕೊಟ್ಟಂತಹ ಎಲ್ಲಾ ಕಲಾವಿದರಿಗೂ ಉತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತಾ ಇಂದಿನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸೋಣ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ.